ಅವ್ರ ಹತ್ರ ಇರೋ ಸರ್ಕು ಚಿನ್ನ ಚಿನ್ನ ಅಂತ ಹೇಳು, ಅವ್ರನ್ನ ಚೆನ್ನಾಗಿ ನಿದ್ದೆ ಹೋಗು ಅಂತ ಹೇಳು, ಸ್ವಲ್ಪ ನನಗೂ ನಿದ್ದೆ ಹೋಗ್ಬಿಡ್ತೀಯಪ್ಪ. ಬಿಸ್ನೆಸ್ ಕಾರ್ಡ್ ಪ್ರದೇಶದಿಂದ ಅಕ್ಕಿ ಗೋಧಿ ಬರ್ತಾ ಇದೆ ಅಂತ ಸರ್ಕಾರದವರು ಹೇಳಿದಾಗಿನಿಂದ ಬೆಲೆ ಹೆಚ್ಚದನ್ನ ಇಲ್ಲಿ ಹೋಗ್ತಾ ಇದೆ. ಹೌದೌದು, ಈ ಸರಿ ವ್ಯಾಪಾರದಲ್ಲಂತೂ ಭಾರಿ ನಷ್ಟ ಆಗಿದೆ ಖಂಡಿತ. ಯಾರೇ ಅಂಶ ನೋಡಿದ್ದೀರಿ, ಈ ಸಾರಿ ಲಾಭ ಖಂಡಿತ. ನಮ್ಮ ಲಯನ್ ಸಾಹೇಬರ ಕೃಪೆ ಇರೋದು ನಮಗೇನ್ರಿ, ನಮ್ಮ ಲಯನ್ ಸಾಹೇಬರಿಗೂ ಐಜಿ ಸಾಹೇಬರಿಗೂ ಒಳಗೆ ಬಹಳ ದೋಸ್ತಿ ಗೊತ್ತೇನು? ಅದು ಗೊತ್ತಿತ್ತು ಮಹಾರಾಯರೇ. ಈಗ ನಮ್ಮ ಕೈಯಲ್ಲಿ 10 ಲಕ್ಷ ಮಾರುತ್ತಲ್ಲ, ಅದಕ್ಕೆ ಮನಸ್ಸು ಪಿರಿಪಿರಿ ಮಾಡ್ತಾ ಇದೆ. ಚೂಡಂಡಿ, ಮನ ಲಯನ್ ಗಾರ್ ಚಿಪ್ಪಿನಟ್ಲು ಜನ ಸತ್ರೆ ಸಾಯ್ಲಿ. ನಾವು ಎಷ್ಟು ಬೆಲೆಗೆ ಮಾರ್ತೀವೋ ಅದೇ ಬೆಲೆ ಇಚ್ಚಿ ಕೊಲ್ಕೊಂಡು ಹೋಗ್ತಾರು. ಭಾಯ್ ಸಾಹ್ ಬಹಳ ಅಚ್ಚಾ ಬೋಲ ಶೆಟ್ರೆ, ನಾಳೆ ಹಡಗು ಸರಕು ತುಂಬಿಕೊಂಡು ಮಂಗಳೂರು ಬಂದರೆ ಬರುತ್ತೆ. ಆದ್ರೆ ನಾವು ಪ್ರತಿಯೊಬ್ಬರು ಪಾಪ ಚೀಟಿ ತಗೊಂಡು ಬೀದಿ ನಿಲ್ಬೇಕಾಗುತ್ತೆ. ನಿಮ್ ಬಾಯಿ ದರ್ದಿ ಆಗಿಸ್ತ ಏನ್ ಕೆಟ್ಟ ಮಾತು ಮಾತಾಡ್ತೀರಿ? ಸುಪ್ರಾಯರೇ, ನಮ್ಮ ಸಾಹೇಬ್ರು ನಮ್ಗೆ ಹಿಂದೆವರೆಗೂ ನಮ್ಗೆ ಏನು ಭಯ ಇಲ್ಲ. ಸಾಹೇಬ್ ಬಾಯಿ ತೆಗೆದು ಎರಡು ಮುತ್ತ ಹೆಂಗ್ ಮಾತಾಡಿ, ಒಂದು ವೇಳೆ ಅಕಸ್ಮಾತ್ ಆಗಿ ಆ ಹಡಗ ಮಂಗಳೂರು ತಲುಪಿದ್ರಿ ಹ್ಯಾಂಗಪ್ಪ ತಲುಪಿದ್ರೆ ತಾನೇ? ಇದಕ್ಕೆಲ್ಲ ಯಾರು ಹೊಣೆ? ನಾನೇ, ನೀವೇ ಅಥವಾ ಸರ್ಕಾರವೇ? ಬಡವರ ಬಾಯಿಗೆ ಬೀಳ್ಬೇಕಾದ ಅನ್ನದ ಬೆಂಕಿ ಹಚ್ಚಿ ಧ್ವಂಸ ಮಾಡ್ತಿರೋ ಆ ದೇಶದ್ರೋಹಿ ಯಾರು? ಅವ್ರ ಹೊಟ್ಟೆ ಮೇಲೆ ಹೊರದು ಧಾನ್ಯಗಳನ್ನೆಲ್ಲ ಗೋಡೌನ್ನಲ್ಲಿ ಮುಚ್ಚಿಟ್ಟಿರೋ ಸಮಾಜಘಾತಕರು ಯಾರು? ಇಷ್ಟು ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಮಿಸ್ಟರ್ ವಿನಾಯಕ್ ಪಾಟೀಲ್, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಏನಾದ್ರೂ ಉತ್ತರ ಹೇಳಿ. ಅದೇ ಪ್ರಯತ್ನದಲ್ಲಿದ್ದೀವಿ, ಆದಷ್ಟು ಬೇಗ ಅವರನ್ನ ಕಂಡು ಹಿಡಿತೀವಿ, ಕೂಡು ಹಾಕ್ತೀವಿ. ಯಾವ ದೇಶ ದ್ರೋಹಿಗಳಿಗೆ ಸಿಂಹ ಸ್ವಪ್ರ ಅಂತ ತಿಳ್ಕೊಂಡಿದ್ದಾರೋ ಅಂತ ಎಫಿಷಿಯಂಟ್ ಪೊಲೀಸ್ ಆಫೀಸರ್ನ ಸ್ಪೆಷಲ್ ಡ್ಯೂಟಿ ಮೇಲೆ ಹಾಕ್ತಾ ಇದ್ದೀನಿ. ಅಂಥ ಆಫೀಸರ್ ಯಾರು? ಮಿಸ್ಟರ್ ಪ್ರಭಾಕರ್ ಪಾಟೀಲ್. ನಾನು ಪ್ರಭಾಕರ್ ಪಾಟೀಲ್. We'll be right back.
ಬೆಲ್ಟ್ ಸರಿ ಮಾಡ್ಕೊ. ಸರಿ. ಪೊಲೀಸ್ನವ್ರು ಯಾವಾಗಲೂ ಪೊಲೀಸ್ನವ್ರ ತರ ನಡ್ಕೋಬೇಕು. ಸರಿ. ನಮಸ್ಕಾರ ಸರ್. ಬೀಡಿ ಸೇದೋ ತಪ್ಪಲ್ಲ, ಆದ್ರೆ ಸೇದೋದಕ್ಕೆ ಸ್ಥಳ ಇದಲ್ಲ. ಸ್ಮೋಕ್ ಔಟ್ಸೈಡ್ ಅಂಡ್ ಕಮ್. ನಡೆಯುತ್ತೆ ಸರ್? ಇಲ್ಲ, ನನಗೇನು ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಿಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ. ರಘು, ನಿನ್ನ ಕೊನೆ ಸಲ ಕೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನೀನು ಓಡಿಸ್ತಾ ಇದೆಯಲ್ಲ ಟ್ರಕ್, ಅದ್ರ ಮಾಲೀಕ ಯಾರು? ನನಗೇನು ಗೊತ್ತಿಲ್ಲ ಸರ್. ನೀವು ತೃಪ್ತಿಯಾದವರೆಗೂ ಹೊಡೀರಿ, ಎಷ್ಟು ಬೇಕಾದ್ರೂ ಹೊಡೀರಿ. ನಾನು ತಾನು ಸರ್ ಒತ್ತು ಹೇಳ್ತೀನಿ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಚೆನ್ನಾಗಿ ಗೊತ್ತಿಲ್ಲ. ರಘು, ನೀನು ನಿಜವಾದ ಭಾಷೆ ಯಾರು? ಈ ನೀತಿ ಕೆಲಸದ ಹಿಂದೆ ಇರುವ ದೇಶದ್ರೋಹಿಯ. ಇಲ್ಲ ರಘು, ಇಲ್ಲ. ಎಲ್ಲಿವರೆಗೂ ನೀನು ನೀ ನಿಜವಾದ ಬಾಸಿದ್ರು ಹೇಳೋದಿಲ್ವೋ ಅಲ್ಲಿವರೆಗೂ ನಾನು ನಿನ್ ತಾಯೋದಿಕ್ ಬಿಡೋದಿಲ್ಲ. ನಮ್ ರಘು ಶತ್ರು ಸಾಯ್ತಾನೆ, ಆದ್ರೆ ಬಾಯ್ ಮಾತ್ರ ಬಿಡೋದಿಲ್ಲ. ಆ ವಿಷಯದಲ್ಲಿ ನನಗೆ ಚೆನ್ನಾಗಿ ನಂಬಿಕೆ ಇದೆ. ನಂಬಿಕೆ ಇದೆ ಅಂತ ನಾವ್ ಈ ಪ್ರಭಾಕರನ ವಿಷಯದಲ್ಲಿ ಸುಮ್ಮನೆ ಇರೋ ಹಾಗಿಲ್ಲ. ಅವನಂತರ ಸೂಜಿಗನ್ ಅಂತ ಬಟ್ಟಿ ಮಗ, ಅವನು ನಮ್ಮ ಈ ಕೇಸನ್ನು ಹಿಡಿದ ಮೇಲೆ ನಮ್ ನೆಮ್ಮದಿನೇ ಹಾಳಾಗೋಯ್ತಾ? ನೋಡಿ ಯಜಮಾನ್ರೆ, ಅವರು ಕರ್ತವ್ಯ ಕರ್ತವ್ಯ ಅಂತ ಸಾಯ್ತಾರೆ. ಅವನ ಈ ಕರ್ತವ್ಯದಲ್ಲಿ ಅವನು ಯಾರು ಕಾಣಲ್ಲ. ನನಗೇನೋ ಅವನ ಮೇಲೆ ನಂಬಿಕೆ ಇಲ್ಲ. ಈ ವಿಷಯದಲ್ಲಿ ನೀವು ಸುಮ್ಮನೆ ಇರಬಾರದು, ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು. ರಘು, ನೀನ್ ಬಾಯ್ ಬಿಡೋವರೆಗೂ ನಾನು ನೀನ್ ಬಿಡೋದಿಲ್ಲ. ಚೆನ್ನಿ ಹುಲ್ತದ ಬಾ. ಎಸ್ ಪಿ ಸರ್, ನಾನು ಯಾಕೆ ಹೇಳ್ತಿಲ್ಲ ಅನ್ನೋದು ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಒಂದ್ ವೇಳೆ ನಾನು ಅವ್ರ ಹೆಸರು ಹೇಳ್ಬಿಟ್ರೆ ನನ್ ಜೀವ ಸಹಿತ ಬಿಡೋಲ್ಲ ಸರ್, ಬಿಡೋಲ್ಲ. ನಾನ್ ಸತ್ತು ಹೋಗ್ಬಿಟ್ರೆ ಈ ನೀಚ್ ಪ್ರಪಂಚದಲ್ಲಿ ನನ್ ತಂಗಿ ಒಬ್ಬಳಿಕೆ ಆಗ್ಬಿಡ್ತಾಳೆ. ಅವಳು ಅನಾಥಳಾದ್ಮೇಲೆ ಅವಳು ಗತಿ ಹೇಳಿ ಸರ್. ಸರಿ ಬಿಡು, ನಾನು ನಿನ್ ತಂಗಿ ಹತ್ರಕ್ಕೆ ಹೋಗಿ ನಿಮ್ಮ ಅಣ್ಣ ಎಂಥವನು, ಎಂಥ ನೀಚ್ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತೀನಿ. ಬರೀ ಬಾಯಿ ಮಾತನ್ನ ಹೆದರಿಸಿದ್ದೀನಿ ಅಂತ ತಿಳ್ಕೋಬೇಡ. ನಿನ್ ತಂಗಿ ವಿಚಾರ ಎಲ್ಲ ಪೂರ್ತಿ ನನಗೆ ಗೊತ್ತಿದೆ. ಮಂಗಳೂರಿನಲ್ಲಿ ಓದ್ತಾ ಇದ್ದಾಳೆ. ತನ್ನ ಅಣ್ಣ ತುಂಬಾ ಶ್ರೀಮಂತ ಅಂತ ತಿಳ್ಕೊಂಡಿದ್ದಾಳೆ. ತಾನು ಶ್ರೀಮಂತರ ಮನೆಯವ್ರ ತರಾನೇ ನಡ್ಕೋತಾಳೆ. ಹೆಸರು ಆಶಾ. ಸರ್, ನಿಮ್ ಕೈ ಮುಗಿದು ಕೇಳ್ಕೊಳ್ತೀವಿ ಸರ್. ದಯವಿಟ್ಟು ಈ ವಿಷಯ ಆಶಾ ಕೇಳಿಸ್ಬೇಡಿ ಸರ್. ಅವಳಿಗೆ ಈ ಅಗಾತ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಇದನ್ನ ಕೇಳಿ ಅವಳು ಕುಚ್ಚು ಹೇಳ್ಬಿಡ್ಬಾರ್ದು ಸರ್, ಪ್ಲೀಸ್ ಸರ್. ನಾನ್ ನಿಮ್ಗೆಲ್ಲ ಹೇಳ್ತೀನಿ ಸರ್. ಆಗ್ಬಾದಾರಿಗೆ ರಘು, ನೀನ್ ಅವನ ಹೆಸರು ಹೇಳೋದ್ರಿಂದ ನಮ್ಗೂ ಒಳ್ಳೇದಾಗತ್ತೆ, ನಿನ್ಗೂ ಒಳ್ಳೇದಾಗತ್ತೆ. ನೀನ್ ಹೆದರ್ಕೋಬೇಕಾದ ಕಾರಣನೇ ಇಲ್ಲ, ನಾನಿದ್ದೀನಿ. ಕಾನೂನು ನಿನ್ ಕಾಪಾಡತ್ತೆ. ಯಾರ ಲಯನ್? ವಾಟ್ ಲಯನ್? ಹೌದು ಸರ್, ಅವನ ಹೆಸರು ಲಯನ್. ಸುಳ್ಳು, ನೀ ಸುಳ್ಳು ಹೇಳ್ತಾ ಇದ್ದೀಯ. ಲಯನ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಊರಿಗೆ ದೊಡ್ಡ ಮನುಷ್ಯ ರಾವ್ ಬಹದ್ದು ಡಯನ್ ಅಂತ ಅವ್ರ ಹೆಸರು ಹೇಳ್ತಾ ಇದೀಯ? ನನಗ್ ಗೊತ್ತಿತ್ತು ಡಿ ಎಸ್ ಪಿ ಸರ್, ನೀವು ನನ್ನ ಮಾತು ನಂಬಲ್ಲ ಅಂತ. ನೀವು ಮಾತ್ರ ಏನು, ನನ್ನ ಮಾತು ಯಾರು ನಂಬಲ್ಲ. ಯಾಕೆಂದ್ರೆ ಅವ್ರು ಈ ಊರಿಗೆ ದೊಡ್ಡ ಮನುಷ್ಯರು. ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಒಂದ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನು ಅವ್ರ ಕೈಯಿಂದ ನಾನು ಗತ ಒದಗಿಸ್ ಸಾಧ್ಯವೇ ಇಲ್ಲ. ರಘು, ನಿನ್ಗೇನು ಆಗೋದಿಲ್ಲ, ಗೊತ್ತೆ ಮಾಡ್ಬೇಡ. ಒಂದ್ ಫೈಟು ನಿಮ್ಗೆ ಊಟ ತಂದ್ಕೊಡ್. ಮತ್ ಯಾರು ನಂಬಲ್ಲ, ಯಾಕೆಂದ್ರೆ ಅವ್ರು ಈ ಊರಿಗೆ ದೊಡ್ಡ ಮನುಷ್ಯ. ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಆದ್ರೆ ಒಂದ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇನ್ನು ಅವ್ರ ಕೈಯಿಂದ ನಾನು ಬಚಾವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಲೋ. ಹಲೋ ಪಪ್ಪಾ, ನಾವು ಇಂದು ಚಂದು ಮಾತಾಡ್ತಿರೋದು. ನಮ್ಗೆ ಕಲರ್ ಬಾಕ್ಸ್, ಬೊಂಬೆ ಎಲ್ಲಾ ತಂದ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಅಲ್ಲ? ಹೌದು ಚಂದು, ಪ್ರಾಮಿಸ್ ಮಾಡಿದ್ದೆ, ಖಂಡಿತ ತಂದ್ಕೊಡ್ತೀನಿ. ಏಯ್ ಬಿಡೋ, ನಾನ್ ಮಾತಾಡ್ಬೇಕು. ನೋಡಿ ಪಪ್ಪ, ಈ ಚಂದು ನನ್ ಫೋನ್ ಕೊಡಲ್ಲ ಅಂತಾನೆ. ಇಲ್ಲ ಇಲ್ಲ ಪಪ್ಪ, ಇವಳು ಸುಳ್ಳು ಹೇಳ್ತಾಳೆ. ಇಂದು ಚಂದು ಜಗಳ ಆಡ್ಬಾರ್ದು, ಅರ್ಥ ಆಯ್ತಾ? ಫೋನ್ ಸ್ವಲ್ಪ ಗೀತಾಂಟಿ ಕೊಡ್ತೀರಾ? ಗೀತಾಂಟಿ ಪಪ್ಪ ಕರೀತಾ ಇದ್ದಾರೆ. ನೋಡಣ್ಣ,
ಇವರಿಬ್ರಿಗೆ ಎಷ್ಟು ಸಲ ಹೇಳೋದು, ಆಫೀಸಿಗೆ ಫೋನ್ ಮಾಡಬೇಡಿ ಅಂತ ಕೇಳಿದ್ರೆ ತಾನೆ ಪಪ್ಪನ ಕರಿ ಆಂಟಿ ಪಪ್ಪನ ಹತ್ರ ಮಾತಾಡ್ಬೇಕು ಅಂತ ಒಂದೇ ಹಠ ಮಾಡ್ತಾ ಇದ್ದಾರೆ. ಈತ ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಮಕ್ಕಳು ಬೇರೆ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ಕಳ್ಸ್ಕೊಡಕ್ಕೆ ಸ್ಟೇಷನ್ ಬರಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ. ಒಂದ್ ಕೆಲಸ ಮಾಡು, ಮಕ್ಳು ಏನೇ ಕೇಳಿದ್ರು ಅದ ನನ್ನ ಪರವಾಗಿ ನೀವು ಅವ್ರು ಕೊಡಿಸ್ಬಿಡು. ಓಕೆ, ಡ್ಯಾಡಿ ಎಲ್ಲಿದ್ದಾರೆ? ಅವ್ರ ರೂಮ್ನಲ್ಲಿದ್ದಾರೆ. ಅವ್ರನ್ನ ಖಂಡಿತ ಸ್ಟೇಷನ್ ಬರಬೇಕು ಅಂತ ಹೇಳು, ನೀನು ಬರೋಕ್ ಪ್ರಯತ್ನ ಪಡು, ಇಲ್ಲಿದ್ರೆ ಮಕ್ಳು ಬೇಜಾರು ಪಟ್ಕೋತಾರೆ. ಪಪ್ಪ ಖಂಡಿತ ಬರ್ಬೇಕು. ಹಾ ಹಾ ಹಾ, ಬರ್ತೀನಿ ಬರ್ತೀನಿ. ಏನೋ ಏನಂದೆ, ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀಯ? ಬೇಷ್ ಬೇಷ್, ಅಂದ್ರೆ 30-35 ಸಾವಿರ ರೂಪಾಯಿ ಖರ್ಚು ನಿನಗೆ. ಹೀಗ್ ಮಾಡಿದ್ರೆ ಹೇಗೆ, 35,000 ರೂಪಾಯಿ ಕ್ಯಾಶ್ ನಿಲ್ಗೆ ಕಳಿಸ್ಬಿಡು. ಹಾ, ಕಳಿಸ್ಕೊಡ್ತೀನಿ ಅಂತೀಯ? ಡೋಂಟ್ ಫುಲ್ ಮೈ ಲಗ್ ಐಸೆ, ಡೋಂಟ್ ಫುಲ್ ಮೈ ಲಗ್ ಯು ಬಾಸ್ಟರ್ಡ್. ಆಮೇಲೆ ನೀನ್ ಕಳಿಸ್ಕೊಟ್ಬಿಡೋದು ಐ ಜಿ ಸಾಹೇಬ್ರು ಲಂಚ ತೆಗೆದುಕೊಂಡ್ರು ಅಂತ ಅಪಪ್ರಚಾರ ಮಾಡೋದಕ್ಕ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯೋ ಲೇ, ಜಗತ್ತಿನಲ್ಲಿ ನನಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಅಷ್ಟೇ ಕಣೋ. ಲೇ, ನೀನು ಮರ್ತಿದ್ರು ನಾನು ಮರ್ತಿಲ್ಲ ಕಣೋ. ಒಂದ್ ದಿವಸ ನಾವಿಬ್ರು ಶಿಕಾರಿಗೆ ಹೋಗಿದ್ದಾಗ ನನ್ನ ಪ್ರಾಣ ನೀನು ಉಳಿಸ್ಬಿಟ್ಟೆ, ಆವತ್ ನೀನು ನನ್ನ ಉಳಿಸದೆ ಹೋಗಿದ್ರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡ್ತಿದ್ಯೋ ನನ್ನ ವರ್ಷಾಂತರ ಸ್ಥಿತಿ ಮಾಡ್ತಿದ್ದೆ. ಸಿಡೌನ್ ಸಿಡೌನ್, ಯಾರು ಅಲ್ಲಪ್ಪ ನಮ್ಮ ಪ್ರಭಾಕರ. ಐ ಸೇ ಐ ಲೈಕ್ ಟು ಬಾಸ್ಟರ್ಸ್ ಇನ್ ಮೈ ಲೈಫ್, ಒನ್ ಈಸ್ ಲಯನ್ ಕೆ ಬಚ್ಚೆ ಯು, ನೆಕ್ಸ್ಟ್ ಟೈಗರ್ ಪ್ರಭಾಕರ್. ಹಾ, ಏನಂತೆ ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ ಮಾಡುವಂತೀಯ? ಮಾಡ್ತೀನಿ ಮಾಡ್ತೀನೋ, ಒಂದಲ್ಲ ಒಂದ್ ದಿವಸ ನಿಮ್ಮಿಬ್ರು ಮುಖಾಬಲಿ ಮಾಡಿಸ್ತೀನಿ, ಆಗ ನೋಡಬೇಕು ಅದರ ಮಜಾನ. ಆಯ್ತೈ, ಹಾ ನನ್ನ ಮಾತು ನೆನಪಿರಲಿ, ನೋ ಬರ್ತ್ಡೇ ಸೆಲೆಬ್ರೇಷನ್, ನಥಿಂಗ್ ಡೂಯಿಂಗ್. ಆಯ್ತೈ, ಆಮೇಲೆ ಮಾತಾಡೋಣ. ಆಲ್ರೆಡಿ 7 ಮಿನಿಟ್ಸ್ ಲೇಟ್, ಐ ಜಿ 7 ಮಿನಿಟ್ಸ್ ಲೇಟ್ ಅಂತಂದ್ರೆ ಅನ್ಪಂಕ್ಚುಯಲ್ ಅಂತ ಅಪಪ್ರಚಾರ ಮಾಡ್ತಾರೆ. ಓ ಯಾಕೋ ತಪ್ಪಿಗಿದ್ದೀಯಾ, ವಾಟ್ ಹ್ಯಾಪನ್ ಟು ಯು ಸರ್? ನಾನು ಓ ಅರ್ಥವಾಯ್ತು, ಹಿಂದು ಚಂದು ಊರಿಗೆ ಹೋಗ್ತಿದ್ದಾರೆ ಅಂತ ತಾನೆ, ಏನ್ ಮಾಡೋಕ್ಕಾಗುತ್ತೋ? ಡ್ಯೂಟಿ ಮೇಲೆ ನಿನ್ನ ಊರ್ ಹೊರಗಡೆ ಕಳಿಸಬೇಕಾಗಿದ್ರೆ ನಿನ್ನಷ್ಟೇ ಬೇಜಾರು ನನಗೂ ಆಗುತ್ತೆ. ಹಾ, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು. ಸರ್ ನಾನೊಂದು ವಿಷಯ ಆಗಿದ್ರು ರೈಲ್ವೆ ಸ್ಟೇಷನ್ ಹತ್ರ ಬರ್ತೀರ, ಅಲ್ಲೇ ಎಲ್ಲ ಮಾತಾಡ್ಕೊಂಡು, ಡೋಂಟ್ ವೇಸ್ಟ್ ಮೈ ಟೈಮ್, ಆಲ್ರೆಡಿ ಲೇಟ್. ಊಟ ಮಾಡು. ಆ ಜಾಕ್ ಇನ್ನೂ ಫೋನ್ ಮಾಡ್ಲಿಲ್ವಲ್ಲ, ಏನ್ ಸಮಾಚಾರ? ಹೋಗಿರೋ ಜಾಗ ಎಂತದ್ದು, ನಮ್ ಜಾಕ್ ಹೋದ್ಮೇಲೆ ಜಾಕ್ ಪಾಟ್ ಹೊಡ್ಕೊಂಡೇ ಬರ್ತಾನೆ ಮಿಸ್ಟರ್ ದಯಾನಂದ್. ನಮಸ್ಕಾರ ಡಿಎಸ್ಪಿ ಸಾಹೇಬರಿಗೆ. ಪ್ರಭಾಕರ್ ಬಾಬಾ, ಈಗ ತಾನೇ ನಿಮ್ ತಂದೆ ಹತ್ರ ಫೋನ್ ಅಲ್ಲಿ ಮಾತಾಡಿದೆ. ಈಗ ನಾನು ನಿಮ್ ಸ್ನೇಹಿತರ ಮಗನಾಗಿ ಬಂದಿಲ್ಲ, ಡಿಎಸ್ಪಿ ಆಫೀಸರ್ ಪ್ರಭಾಕರ್ ಪಾಟೀಲ್ ಆಗಿ ಬಂದಿದೆ. ನನ್ ನಿಂದ ಏನಾಗ್ಬೇಕಾಗಿತ್ತು? ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಬೇಕು. ಅಫ್ಕೋರ್ಸ್, ನನಗೆ ಗೊತ್ತಿದ್ರೆ ನಿಮ್ಮ ಹತ್ರ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಲ್ಲ ರಘು, ಗೊತ್ತಾ? ಮಿಸ್ಟರ್ ಪ್ರಭಾಕರ್, ನನ್ನ ಹತ್ರ 100 ಲಾರಿಗಳಿವೆ, 100 ಜನ ಡ್ರೈವರ್ಗಳು ಕೆಲಸ ಮಾಡ್ತಾರೆ, ಅವರುಗಳ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳಕ್ಕೆ ಸಮಯ ಇಲ್ಲಿದೆ. ಹೌದು ಹೌದು, ಜನಗಳು ಸೇವೆ ಮಾಡೋಕ್ಕೆ ಟೈಮ್ ಸಿಗುದು, ಇನ್ನು ಅವ್ರ ಸ್ವಂತ ವಿಚಾರ. ಮಿಸ್ಟರ್ ದಯಾನಂದ್, ರಾವ್ ಬಹದ್ದೂರ್ ಲಯನ್ ದಯಾನಂದ್, ಮಿಸ್ಟರ್ ಲಯನ್, ಈ ದೇಶದಲ್ಲಿ ನಡೀತಾ ಇರೋ ಅತ್ಯಾಚಾರ ಅನ್ಯಾಯಗಳ ಹಿಂದೆ ಇರೋ ಆ ದ್ರೋಹಿ ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ? ನೀನು ತಪ್ಪಿಕೊಂಡಿದ್ಯಾ ಪ್ರಭಾಕರ್, ಅಂಥ ದ್ರೋಹಿಗಳ ವಿಚಾರ ನಾನು ಬಡವರ ಉದ್ಧಾರ ಬಯಸು, ಜನತೆ ಶತ್ರುಗಳು ಯಾರಾದರೂ ಸರಿ ನಾನು ಅವರಿಗೆ ಮೊದಲನೇ ಶತ್ರು, ನೀವು ಪ್ರತಿಯೊಬ್ಬರಿಗೂ ಶತ್ರು, ಸ್ನೇಹದ ಮುಸುಕಲ್ಲಿ ಓದ್ಕೊಂಡಿರೋ ಭಯಂಕರ ಶತ್ರು. ಈ ವಿಷಯ ನಾನು ತಿಳ್ಕೊಂಡಿದ್ದು ಯಾವಾಗ ಗೊತ್ತಾ? ನೀವು ರಘುನ ಕೊಂಡ್ರೆ ನಾಲ್ಕೊಮ್ಮೆ, ಇಷ್ಟೊಂದು ತಿಳುವಳಿಕೆ ಇರೋ ಪೊಲೀಸ್ ಆಫೀಸರ್ ಆಗಿದ್ದು ಇಂಥ ಮಾತಾಡ್ತಿದ್ಯಲ್ಲ. ಹೌದು, ನಿನ್ನ ಕಣ್ಣಿಗೆ ನನ್ನ ಕೈ ಮೇಲೆ ಏನಾದ್ರೂ ರಕ್ತದ ಕಲೆಗಳು ಕಾಣ್ತಾ ಇದೆಯಾ? ಕೈಯಲ್ಲ ಮುಖದ ಮೇಲೆ ಕಾಣಿಸ್ತಾ ಇದೆ. ನಾನು ನಿನ್ನ ಅಂಕಲ್ ಅನ್ನೋದನ್ನ ಮರಿಬೇಡ, ಆಗಿದ್ದಿ. ಆದ್ರೆ ಈಗಲ್ಲ ಮಿಸ್ಟರ್ ದಯಾನಂದ್, ಒಬ್ಬ ರಘುನ ಕೊಂದು ಮಾತ್ರಕ್ಕೆ ನೀವು ಮಾತಾಡೋ ಅತ್ಯಾಚಾರಗಳನ್ನ ಮುಚ್ಚಿಡಬಹುದು ಅಂತ ತಿಳ್ಕೊಬೇಡಿ. ಆಕಾಶ ಭೂಮಿ ಒಂದು ಮಾಡಾದ್ರೂ ನಿಮ್ಮ ಮೇಲೆ ರುಜುವಾತುಗಳನ್ನ ಗಿಟ್ಟಿಸ್ತೀನಿ, ಆಮೇಲೆ ತಮಿಳು ನಿಮ್ಮನ್ನು ನೋಡಿ.
ಗುಡ್ ಬೈ. ನೋಡಿದ್ಯಾ ನೀರಿಲ್ಲದೆ ಮೀನು ಹೇಗೆ ಬಿಲಿ 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 ಅಂತ. ಇದೇ ರೀತಿ ನಮ್ಮ ದೇಶದಲ್ಲಿ ಲಕ್ಷಾಂತರ ಬಡ ಮಕ್ಕಳು ಹೊಟ್ಟೆಗಿಲ್ಲದೆ ಸಾಯ್ತಾರೆ. ನೀವು ದಾನಿಗಳನ್ನ ಬಚ್ಚಿಟ್ಟು ಅವ್ರ ಕಣ್ಣೀರ್ನ ಪನ್ನೀರ್ ಮಾಡ್ಕೊಳಕ್ ನೋಡ್ತಾ ಇದ್ದೀರಿ. ಆದ್ರೆ ಮರಿಬೇಡಿ ಮಿಸ್ಟರ್ ದಯಾನಂದ್, ಬಡವರ ಹಸುವಿನ ಕಿತ್ತು ಸಾಧಾರಣವಾದದ್ದಲ್ಲ. ಮುಂಗಿ ಮುಗಿ ತೀರಿಸ್ಕೋಬೇಕು ಅನ್ನೋ ಭಾವನೆ ಅವ್ರ ಹೃದಯದಲ್ಲಿ ಎದ್ದಾಗ ಕೊನೆಯಲ್ಲಿ ದೇಶದ ಒಳಗಲ್ಲ ಕೊನೆಯಲ್ಲಿ ಕಂಡಿತ ನಾನು ಭಯಂಕರವಾದ ಕೂಗಳಿದ್ದೆ. ಆಗ ನಿಮ್ಮಂತವ್ರನ್ನ ಸರ್ಕಾರ ಇರಲಿ ಆ ಭಗವಂತ ಬಂದರೂ ಕಾಪಾಡಕ್ಕಾಗಲ್ಲ. ಡಿಎಸ್ಪಿ ಸಾಹೇಬರು ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ. ಶ್ರೀಮಾನ್ ಡಿಎಸ್ಪಿ ಸಾಹೇಬ್ರೆ, ಕಾಡಿನಲ್ಲಿ ಸಿಂಹಕ್ಕೆ ಎಷ್ಟು ಗೌರವ ಬೆಲೆ ಇದೆಯೋ ಈ ಊರಲ್ಲಿ ಅಷ್ಟೇ ಗೌರವ ಬೆಲೆ ಇದೆ. ಎಲ್ಲರೂ ನನ್ನನ್ನ ಲಯನ್ ಅಂತ ಕರೀತಾರೆ. ನಿಮ್ಮನ್ನ ಜನ ಸಿಂಹ ಅಂತ ಕರೀತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದೇ ಸಿಂಹ ಜನಗಳು ತಿನ್ನೋ ಮ್ಯಾನೇಟರ್ ಆದಾಗ ಸರ್ಕಾರ ಸಿಂಹ ಗುಂಡಿಟ್ಕೊಳ್ಳಿ. ಇಲ್ಲಿ ನರಭಕ್ಷಕ ಸಿಂಹ ಅನ್ಕೊಳ್ಳೋ ಬೇಟೆಗಾರನ ಹೆಸರೇನ್ ಗೊತ್ತಾ? ಪ್ರಭಾಕರ್ ಪಾಟೀಲ್. ತುಂಬಾ ಮಾತಾಡ್ತಾರೆ. Wish you best of luck. ಡಬಲ್ ಪಪ್ಪ ನಾನ್ ಬಂದಿದ್ದೀನಲ್ಲ ಅಂದ್ರೆ ಗ್ರ್ಯಾಂಡ್ ಪಪ್ಪ. ಕೈಕೊಳ್ಳಮ್ಮ, ಹಠ ಮಾಡಬಾರ್ದಮ್ಮ. ನೀ ಕೈಕೊಳ್ಳಮ್ಮ, ಹಠ ಮಾಡಬಾರ್ದಮ್ಮ. ತಗೊಳ್ಳಮ್ಮ. ಸರ್ ಒಂದು ನಿಮಿಷ. ಪ್ರಭಾಕರ್ ಸಾಹೇಬರಿಗೆ ಯಾಕೆ ಮಾತಾಡಬಾರ್ದು? ಪಪ್ಪನಿಗೆ ನಿಮ್ ಕಂಡೆ ತುಂಬಾ ಇಷ್ಟ ಗೊತ್ತಾ? ಯಾವುದೋ ಕೆಲಸದಲ್ಲಿ ಸಿಕ್ಕಾಕೊಂಡಿರ್ಬೇಕು. ನಿಮ್ಮ ನೋಡಕ್ಕೆ ಹಾಸ್ಟೆಲ್ ಖಂಡಿತ ಬರ್ತಾರೆ ಗೊತ್ತಾ? ಬರ್ತಾರಾ? ಹ್ಮ್ ಬರ್ತಾರೆ. ತಗೊಳ್ಳಿ ಗ್ರ್ಯಾಂಡ್ ಪಪ್ಪ. ಪಪ್ಪ ಹೇಳಿ ಈಗ ಆದ್ಮೇಲೆ ಕೋಪ ಇಲ್ಲ. ಅಲ್ಲಿಗೋದ್ಮೇಲೆ ನಾನು ಲೆಟ್ರು ಬರೀತೀವಿ. ಗ್ರ್ಯಾಂಡ್ ಪಪ್ಪ, ಪಪ್ಪ ನೀವು ಖಂಡಿತ ಕರ್ಕೊಂಡ್ಬರ್ಬೇಕು. ಪಪ್ಪಗೆ ನಾವು ಕೇಳಿದ್ವಿ ಅಂತ ಹೇಳಿ. ಐ ಆಮ್ ಸಾರಿ, ಈಗೇನು ಭರವಸೆ ಹೇಳೋಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್. ಎಷ್ಟು ಬೇಕಾದರೂ ದುಡ್ಡು ಕಳ್ಸಿ ಹೇಗಾದರೂ ಮಾಡಿ ಅವ್ನು ನೋಡಿಸ್ಬಿಡಿ ಡಾಕ್ಟರ್. ಅಯ್ಯಿ ಸರ್, ನಮ್ಮ ಕೈಯಲ್ಲಿ ಏನೇನು ಸಾಧ್ಯವೋ ಅದನ್ನೆಲ್ಲ ನಾವು ಮಾಡಿದ್ದೀವಿ. ಈಗ ಅವನ್ನ ದೇವರೇ ಕಾಪಾಡಬೇಕು. ಖಂಡಿತ ದೇವರು ಅವನು ಕಾಪಾಡ್ತಾನೆ ಡಾಕ್ಟರ್. ನನಗೆ ನನ್ನ ಮಗ ಪ್ರಭಾಕರ ಬೇಕು, ಅವನ ಮಕ್ಕಳಿಗೆ ತಂದೆ ಬೇಕು. ಅಷ್ಟೇ ಅಲ್ಲ ಡಾಕ್ಟರ್, ಈ ದೇಶಕ್ಕೆ ಅವರ ಸೇವೆ ಬೇಕು ಡಾಕ್ಟರ್, ಬೇಕು. ಹೇಗಾದರೂ ಮಾಡಿ ಅವನು ನೋಡಿಸ್ಬಿಡಿ ಡಾಕ್ಟರ್. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೋಬಲ್ಲೆ. ಐ ಡೂ ಮೈ ಬೆಸ್ಟ್. ಸಿಸ್ಟರ್, ಸರ್ ಆಕ್ಚುಲಿ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಯು. ನಿಮಗೆ ಯಾವ ತರದ ಯೋಚನೆಯೂ ಇಲ್ಲ ಡಾಕ್ಟರ್. ನನಗೆ ಗುಣಪಡಿಸೋದು ಕಾಲದೆ ಇರತಕ್ಕಂತ ಕಾಯಿಲೆ ಇದೆ. ಗುಣಪಡಿಸೋ ಕಾಲ ಕಾಯಿಲೆನೆ? ಓಲ್ಡ್ ಏಜ್. ಅದಕ್ಕೆಲ್ಲೊಂದು ಔಷಧಿ ಇದೆಯಾ ಹೇಳಿ? ಯು ಆರ್ ವೆರಿ ಎಂಟರ್ಟೈನಿಂಗ್ ಪರ್ಸನ್ ಸರ್. ಜೈಲರ್?
ನಾ ಪೆನ್ಷನ್ ತಗೋತಾ ಇದ್ದೀನಿ. ನಾವ್ ಐ ಓನ್ಲಿ ಸಂಪತ್, ಖಾಲಿ ಸಂಪತ್. ಖಾಲಿ ಸಂಪತ್, ಓಕೆ ಮಿಸ್ಟರ್ ಸಂಪತ್. ವಿ ಶಾಲ್ ಮೀಟ್ ಸಮ್ ಅದರ್ ಟೈಮ್. ವಿ ಶಾಲ್ ಮೀಟ್ ಸಮ್ ಅದರ್ ಟೈಮ್. ಐಜಿ ಪಾಟೀಲ್, ನೀವಿಲ್ಲಿ ಸೋಕಾಗಿದ್ದಿರ್ತಾನೆ? ಐ ವಾಸ್ ರೈಟ್ ಮಿಸ್ಟರ್ ಸಂಪತ್, ಬಟ್ ಮೈ ಸನ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಯುವರ್ ಸನ್? ಎಸ್. ಅವ್ರು ನೀವು ಭೇಟಿ ಮಾಡಿದ ಇಲ್ಲ? ಇಸ್ ಇಟ್ ಎ ಮೇಜರ್ ಆಕ್ಸಿಡೆಂಟ್? ಎಸ್. ಮೈ ಗಾಡ್. ನೀರಿಲ್ದೆ ಮೀನು ಹೇಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ ನೋಡಿದ್ಯಾ? ಒಂದು ಮಾತನ್ನ ಮಾತ್ರ ಚೆನ್ನಾಗಿ ನೆನಪಿನಲ್ಲಿಟ್ಕೋ. ನಿಮ್ಮ ಮಗ ಬಹಳ ಎಫಿಷಿಯಂಟ್ ಪರ್ಸನ್ ಅಂತ ಕೇಳಿದ್ದೆ. ಪಾಪ, ಅವನಿಗೆ ಹೇಗೆ ಆಗಬಾರ್ದಾಗಿತ್ತು. ವೆರಿ ಕರೇಜಿಯಸ್ ಫೆಲೋ. ಅವನಿಗೆ ಅನ್ಯಾಯ ಅಕ್ರಮಗಳ ನೋಡಿ ಸಹಿಸೋನಲ್ಲ. ಎಕ್ಸೈಟ್ಮೆಂಟ್, ಯಾವುದೋ ಗುಂಪಿಗೆ ಚಾಲೆಂಜ್ ಮಾಡಿಬಿಟ್ಟಿದ್ದಾನೆ. ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಈ ಊರಲ್ಲಿ ನನ್ನ ಲಯನ್ ಅಂತ ಕರೀತಾರೆ. ಲಯನ್, ಲಯನ್, ಲಯನ್. ಇಂದು ಚಂದುಗೆ ಅವರ ಪಪ್ಪನ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲೋ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿಯಲ್ಲೋ. ಲೇ, ಅವ್ರು ನನ್ನ ನಮ್ಮ ಪಪ್ಪ ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ಉತ್ತರ ಹೇಳು? No, no, he is not your son. What nonsense you are talking, Mr. Sampath. Prabhakara Nanamaga. Mr. Patil, I tell you, he is not your son. Sampath, he is my son. Hello, doctor. May I make you sit for home? Oh, sure. Hello, operator. Will you please get lightning call to Bellari Jail? Quick. ಹಲೋ, ಹಲೋ, ಮಿಸ್ಟರ್ ದೇಸಾಯಿ ಮಾತಾಡ್ತಾ ಇರೋದು. ನಾನ್ ರೀ ಸಂಪತ್. ಅಲ್ಲಿ ನಂಬರ್ 36 ಕೈದಿದ್ದಾನೆ. ವಾಟ್ ಆರ್ ಯು ಟಾಕಿಂಗ್? ಅಲ್ರಿ, ಸರಿಯಾಗಿ ನೋಡಿಪ್ಪ, ನಂಬರ್ 36 ಇದ್ದಾನೆ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಿ? ಹಿ ಇಸ್ ದೇರ್ ಓನ್ಲಿ. ಮೈ ಗಾಡ್, ಓ ಮೈ ಗಾಡ್, ಎಂಥ ವಿಚಿತ್ರ. ಓದಿದ್ದೆ, ಕೇಳಿದ್ದೆ, ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ನಿಜ ಜೀವನದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ವಾಟ್ ಹ್ಯಾಪನ್ ಟು ಯು ಮಿಸ್ಟರ್ ಸಂಪತ್? ಮಿಸ್ಟರ್ ಪಾಟೀಲ್, ಬಳ್ಳಾರಿ ಜೈಲಿನಲ್ಲಿ 36 ನಂಬರ್ ಖೈದಿ ಇದ್ದಾನೆ. ಅವನು ನೋಡಿದ್ರೆ 100ಕ್ಕೆ 100ರಷ್ಟು ನಿಮ್ಮ ಮಗ ಪ್ರಭಾಕರ್ ಇದ್ದಾಗೆ ಇದ್ದಾನೆ. ಅದೇ ಮುಖ, ಅದೇ ಕಣ್ಣು, ಅದೇ ಮೂಗು, ಡಿಟ್ಟೋ ಎಲ್ಲ ಅವನೇ. ಇಂಪಾಸಿಬಲ್ ಮಿಸ್ಟರ್ ಸಂಪತ್. ಐ ವಿಲ್ ಟೆಲ್ ಯು ಇಟ್ಸ್ ಎ ಫ್ಯಾಕ್ಟ್. ಎಕ್ಸ್ಕ್ಯೂಸ್ ಮಿ ಸರ್, ಸಾಯುವಾಗ ಪೇಷಂಟ್ ಕೈ ಈ ಚಾರ್ಟ್ ಮೇಲಿತ್ತು, ಕೈಯಲ್ಲಿ ಪೆನ್ ಇತ್ತು, ಏನೋ ಬರೆದಿದ್ದಾರೆ. ನಂಬರ್ 17,
ನೋಡಿದ್ಯಾ ಸಂಪತ್? ನಂಬರ್ 17. ಏನಿರ್ಬೋದು? ನನ್ಗೆ ಅರ್ಥ ಆಗಲ್ಲ. ನಾನು ಅಂದ್ಕೊಳ್ತಾ ಇದ್ದೀನಿ ಪ್ರಭಾಕರ್ನ ಕೊಂದ ಗ್ಯಾಂಗ್ಗೂ ಈ ನಂಬರ್ಗೂ ಏನೋ ಸಂಬಂಧ ಇರಬೇಕು. ಯಾವುದೋ ರೋಡ್ ನಂಬರ್ ಇರ್ಬೋದು, ಕಾರ್ ನಂಬರ್ ಇರ್ಬೋದು, ಅಥವಾ ಮನೆ ನಂಬರ್ ಇರ್ಬೋದು, ಅಥವಾ ಯಾವುದೋ ಕೈಲಿ ನಂಬರ್ ಇರ್ಬೋದು. ದಟ್ಸ್ ಕರೆಕ್ಟ್. ಡಾಕ್ಟರ್ ಚನಯ್ಯ? ಎಸ್ ಸರ್. ಪ್ರಭಾಕರ್ ಸತ್ತಿಲ್ಲ, ಬದುಕಿದ್ದಾನೆ. ಅರ್ಥವಾಯ್ತಾ ಸರ್? ಏನ್ ಹೇಳ್ತಾ ಇದ್ದೀರ? ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ಚನಯ್ಯ, ಪ್ರಭಾಕರ್ ಇಂಪ್ರೂವ್ ಆಗ್ತಾ ಇದ್ದಾನೆ, ಪೂರ್ಣವಾಗಿ ಗುಣಮುಖವಾಗ್ತಾ ಇದ್ದಾನೆ. ಈ ಸುದ್ದಿ ಎಲ್ಲಾ ಪೇಪರ್ನಲ್ಲೂ ಬರಬೇಕು ಸರ್. ನಾನು ಹೇಳಿದಷ್ಟು ಮಾಡಿ. ಅರ್ಥವಾಯ್ತಾ? ಓಕೆ ಸರ್. ಮಿಸ್ಟರ್ ಸಂಪತ್, ಪ್ರಭಾಕರ್ನ ದೇವರು ತನ್ನ ಹತ್ರ ಕರ್ಕೊಂಡ್ಬಿಟ್ಟ, ಆದರೆ ಅದೇ ಸಮಯದಲ್ಲಿ ನಿನ್ನನ್ನ ನನ್ನ ಹತ್ರ ಕಳಿಸಿದ್ದಾನೆ. ಹಾ, ನಾವಿಬ್ರು ಬಳ್ಳಾರಿ ಜೈಲಿಗೆ ಹೋಗ್ಬೇಕು. ಯಾಕೆ? ಪ್ರಭಾಕರನ್ನ ವಾಪಸ್ ಕರ್ಕೊಂಡ್ಬರಕ್ಕೆ. ಮಿಸ್ ಪಾಟೀಲ್, ಇಂಥ ಹುಚ್ಚು ಸ್ಕೀಮ್ಗಳು ಹಾಕೊಂಡು ಒದ್ದಾಡಬೇಡ. ಅವನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ಹೀಸ್ ಅ ಕ್ರಿಮಿನಲ್, ಹೀಸ್ ಅ ಮರ್ಡರರ್. ಅವನಿಬ್ಬನ್ ಕೊಲೆ ಮಾಡಿದ್ದಾನೆ. ಅವನಿಗೆ ಲಾಯರ್ಗಳು ಸಹಾಯ ಬಿಲ್ದಿದ್ರೆ ಅವನು ಗಲ್ಲಿಗೆ ಹೋಗಬೇಕಾಗಿತ್ತು. ಈಗ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅವನ ಕಟ್ಕೊಂಡು ನೀನೇ ಬಾಯಿಸ್ಲಾರೆ. ಅವನು ಕೊಬ್ಬಿದ ಗೂಳಿ. ದೇವರ್ತಿ, ನನ್ನ ಮಕ್ಕಳ ಬೇರೆ ಹಾಕೋದಕ್ಕೆ ಬರ್ತೇನೆ. ನೀವೆಲ್ಲ ನಿಮ್ಮ ಅಪ್ಪನ ಮುಂತವಾಗಿದ್ರೆ ಬನ್ನಿ, ಒಬ್ಬೊಬ್ಬರಾಗಿ ಒಂದ್ ಕೈ ನೋಡ್ಕೋತೀನಿ. ಏನು ನರ ಸತ್ತ ಚಂಡನಾಗಿ ನಿಂತಿದ್ಯಾ? ನಾ ಮರ್ದ ನನ್ನ ಮಗಳೇ. ಏ ಕಾಳಿಂಗ, ಬೇಡ. ನಿನ್ನ ತಲೆನ ಕತ್ತರಿಸಿ ಫುಟ್ಬಾಲ್ ಆಡಿಲ್ಲ. ನನ್ನ ಹೆಸರು ಕಾಳಿಂಗಾನೆ ಅಲ್ಲ. ಮಗನಿಗೆ ಬೇಡಿ. ನೋಡ್ದೇನ್ಲೆ ಮಗನೇ ಕಾಳಿಂಗ, ಈ ರಾಮದಾಸ್ ಹತ್ರ ನಿನ್ನ ಆಟ ಏನು ನಡೆಕಿಲ್ಲ ಕಂಡೆ. ಇವನು ಕೋಪ ಬಂತು ಅಂದ್ರೆ ಹಂಗೆ ಬೆಂಡ್ ಹಾಕ್ಬಿಡ್ತೀನಿ. ಕಂಡಿದ್ದೀನಿ ಬಿಡೋ ನಿನ್ ಕೋಪನ. ಕೈ ಕಾಲು ಕಟ್ಬಿಟ್ಟು ತಮಾಷೆ ನೋಡ್ತಾನಲ್ಲೇ ಅಂದ್ರೆ ರಾಮದಾಸ. ಕೈ ಬಿಚ್ಚಿ ನೋಡು, ಆ ಗಾಂಧಿ ಬೆಂಡ್ ಎತ್ತೀನಿ. ಇವನು ಒಳಗ್ ತಂದ್ರು ಅಲ್ಕೆ ನನ್ನ ಮಗನ ಒಳಗ್ ತಂದ್ರು ಹೇಳ್ತೀನಿ. ನೋಡ್ದೆ ಮಿಸ್ಟರ್ ಪಾಟೀಲ್, ಇವನೇ ಶ್ರೀಮಾನ್ ಕಾಳಿಂಗ. ಇಂಥವನ್ ಕರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದ್ರೆ ಅಗತ್ಯವಾಗಿ ಮಾಡಪ್ಪ. ಮಿಸ್ಟರ್ ಸಂಪತ್, ನೀನು ಹೇಳಿದ್ದೆಲ್ಲ ನಿಜ. ಇವನಿಗೂ ಪ್ರಭಾಕರನ್ಗೂ ಹೋಲಿಕೆಲಿ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ ಬಾಸ್ಟರ್ಡ್. ಬೈ ದಿ ಬೈ ಸಂಪತ್, ಇವನ್ ಕೇಸ್ 65 ತರಿಸ್ಕೊಡ್ತೀಯ? ಕೇಸ್ 60 ಅಗತ್ಯವಾಗಿ ಕೊಡ್ಸ್ಕೊಡ್ತೀನಿ. ಬಾ. ಅವನು ಬೇಡಿಂತ ಇದ್ದಾಕೆ ಸರ್. ಇವನು ಮಹಾ ರೌಡಿ ಸರ್. ಇರ್ಲಿ, ಪರವಾಗಿಲ್ಲ, ತೆಗೀರಿ. ತೆಗಿಯೋ ತೆಗಿಯೋ. ಹ್ಮ್, ಇನ್ನು ನೀವೆಲ್ಲ ಹೊರಗಡೆ ಹೋಗಿ ಸರ್. ಇಟ್ಸ್ ಆಲ್ ರೈಟ್, ಐ ವಿಲ್ ಮ್ಯಾನೇಜ್. ಕಾಳಿಂಗ, ಇವರು ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಆದ್ರೆ ನನಗೇನಂತೆ? ನಮಸ್ಕಾರ. 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 ನೀನ್ ಕೇಸ್ ಇಷ್ಟೇನ ಪೂರ ಸ್ಟಡಿ ಮಾಡಿದ್ದೀನಿ. ಹೊಸ್ತೇ ಇದೆ ಅದರಲ್ಲಿ. ಎಷ್ಟೋ ಜನ ಓದಿದ್ದಾರೆ. ಇವ್ರು ನಿನ್ನ ತಮ್ಮ ಜೊತೆ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಯಾಕೆ? ಇಲ್ಲಿ ರೇಷನ್ ಅಕ್ಕಿ ಮುಗಿದೋಯ್ತ? ಇಲ್ಲ ಕಾಳಿಂಗ, ಐ ಎಸ್ ಆಯ್ಬಿಡ್ ನಿನ್ನ ಒಬ್ಬ ನಾಗರಿಕನೆಲ್ಲ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ಆ ಮೃಗ ಅವಲ್ದಾರ ರಾಮದಾಸ ಇದನ್ನಲ್ಲ, ಅವನ್ನ ಮನುಷ್ಯನ್ ಮಾಡಿದ್ದೆ. ಕಾಳಿಂಗ, ಕಾಳಿಂಗ, ನಿನ್ನ ದೃಷ್ಟಿಯಲ್ಲಿ ನಾಗರಿಕನಾಗೋದು ಕೆಟ್ಟದ್ದು? ಕೆಟ್ಟದ್ದು. ಈ ದೇಶದಲ್ಲಿ ಸಾಧಾರಣವಾದ ಮನುಷ್ಯ ನಾಗರಿಕನಾಗಲು ಸಾಧ್ಯ ಇಲ್ಲ. ತಿಳ್ಕೊಳ್ಳಿ. ಯಾಕೆ? ಅದನ್ನ ನಿಮ್ಮತ್ತ ಶ್ರೀಮಂತ ಇರ್ತಾರೆ. ಅವೈತೀನಿ ಬಂದ್ಬಿಟ್ರು ಬಡ್ಡಿ ಮತ್ತು ದೊಡ್ಡದಾಗಿ ನನ್ನ ನಾಗರಿಕನಾಗಿ ಮಾಡ್ತಾರಂತೆ. ಈ ಮುದುಗುಗಳಿಗೆ ಬೆಲೆ ಯಾರು ಸಿಕ್ಕಿಲ್ಲ ಅಂತ ಕಾಣ್ತಿದೆ. ಏನು ಪ್ರಯತ್ನ? ಮುಖ ಮುಟ್ಟಿ ಒಂದು ನೋಡಿದೆ. ಖೈದಿಗಳನ್ನ ಹೀಗೆ ನಾನು ನೋಡ್ಕೊಳ್ಳೋದು? ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಒಂದು ಗ್ಲಾಸ್ ಹಾಲ್ ತಿನ್ ಕುಮಾರ್. ಎಸ್ ಸರ್. ಸ್ಪೆಷಲ್ ಮಿಲ್ಕ್. ಎಸ್ ಸರ್. ಸಂಜ ಪೆಟ್ಟಿದ್ದ? ಪೆಟ್ಟು ಬಿದ್ರೆ ನಿನಗೇನಂತೆ? ಅದರಿಂದ ನನಗೆ ತುಂಬಾ ದುಃಖವಾಗುತ್ತೆ.
ಬಡ್ಡಿ ಮಕ್ಕಳನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಉಪವಾಸ ಬಿದ್ದ ಸತ್ತರೆ ಗೊತ್ತಾಗುತ್ತೆ. ಐ ಕಾಂಟ್ ಟಾಲರೇಟ್. ಕೈದಿಗಳು ಮನುಷ್ಯರು ತಾನೆ. ಕಾಲಿಂಗ, ನೀ ಸೇರಿ ಬಂದು ಎಷ್ಟು ದಿವಸ ಆಯ್ತು? ಯಾಕೆ ನನ್ನ ಕೇಸ್ ಫೈಲ್ ಓದಿಲ್ವೋ? ಹ್ಮ್, ನಾಗರ ಪಂಚಮಿನ ಇವತ್ತು. ನಾಗರ ಪಂಚಮಿನ ಇಲ್ವಲ್ಲ, ಯಾಕೆ ಈ ಕಾಳಿಂಗನ ಹಾಲು ಕುಡಿಸ್ತಾ ಇದ್ರಲ್ಲ ಅದಕ್ಕೆ? ಯೋ ಬಾಳ್ ಸರ್, ಬಾಳ್ ಸರ್, ಯು ಆರ್ ಟೂ ಕ್ಲವರ್. ಕಾಳಿಂಗ, ನಿನ್ನ ಅವಸ್ಥೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿನ್ನಾಗದಲ್ಲಿ ನಾನಿದ್ದಿದ್ರೆ ನಾನು ಹೀಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ತಪ್ಪೇನಿಲ್ಲ. ಮತ್ತೆ ಮುದ್ಕಪ್ಪ, ನಮ್ಮಪ್ಪ ಸತ್ತು ಸ್ವರ್ಗದಲ್ಲಿದ್ದಾನೆ, ಅವನ ಜಾಗಕ್ಕೆ ನೀನ್ ಬರೋದಕ್ಕೆ ಪ್ರಯತ್ನ ಪಡಬೇಡ. ತುಂಬಾ ಉಪಕಾರ ಆಯ್ತು. ಶಂಕರ್ ಒಳ್ಳೆ ಮನುಷ್ಯನೇ, ಅವನಿಗೆ ಪೊಲೀಸ್ ಆಸ್ಪತ್ರೆ ಮೇಲೆ ಕಣ್ಣಿಡೋ ಕೆಲಸ ಕೊಟ್ಟಿದೆ. ಆದ್ರೆ ಆ ಪೊಲೀಸ್ನವರು ಅವನ ಕಣ್ಣು ತಪ್ಪಿಸಿ ಪ್ರಭಾಕರ್ನ ಎಲ್ಲಿಗೂ ಕರ್ಕೊಂಡ್ರು. ಜಾಕ್, ನಿನಗ್ ಗೊತ್ತಲ್ಲ, ನಮಗ್ ಉಪಯೋಗ ಇಲ್ದೆ ಇರೋ ಮನುಷ್ಯರನ್ನ ನಾನಷ್ಟು ಬೇಗ ಪ್ರಭಾಕರ್ಲಿದ್ದಾನಂತ ಕಂಡಿಡ್ತೀನಿ. ಪ್ರತಿಯೊಂದು ಆಸ್ಪತ್ರೆಗಳು ಹುಡುಕಿ ಜಾಡ ಆಗ್ಬಿಡ್ತೀನಿ. ಅವನೆಲ್ಲಿದ್ರು ಸಿಕ್ಲೇಬೇಕಲ್ಲ. ಹೇಳ್ತಾ ಇಲ್ಲ, ನೀನ್ ಕೇಳಿದ್ರೆ ಜಾಕು ಹೋಗಿ ಹುಡುಕು, ಆಮೇಲೆ ಬೋಧಿ ಆಗ್ಬೇಕು ನೋಡು. ನಾವ್ ಹಣೆ ಕಟ್ಟಿದ್ರೆ ಮುದ್ದಪ್ಪ, ಬೆನ್ನತ್ತಿ ಬೇಸ ಆಗಿದ್ದಕ್ಕೆ ಸುಮ್ಮನೆ ನಮ್ಗೆ ಆಟ ಆಗಿದ್ದೀಯಾ? ಒಂದ್ಸಲ ಹಾಲು ಕುಡಿತೀಯ, ಒಂದ್ಸಲ ಊಟ ಮಾಡ್ತೀಯ, ನಿಮ್ ಪಾಠ ಕೇಳಿ ಕೇಳಿ ನನ್ ಕಿವಿ ತಿಟ್ಟಿರ್ಬೋದು. ನಿಮ್ಗೆ 50 ಸಲ ಹೇಳ್ತೀನಿ ನಾನು ಜೊತೆ ಬರಕಿಲ್ಲ ಬರಕಿಲ್ಲ ಅಂತ, ಸುಮ್ಮನೆ ಯಾಕೆ ನನ್ ಪ್ರಾಣ ತೆಗಿತೀಯ? ಈ ಜೈಲ ನಿನ್ನ 500 ಜನ ಬಕಾಗಳಿದೆ, ಯಾರಾದ್ರೂ ಕರ್ಕೊಂಡು ಹೋಗು, ಏನಾದ್ರೂ ಮಾಡ್ಕೊಂಡು ನನ್ ಮಾತ್ರ ಕೊಡಿಕೋಬೇಕು. ಕೂಲ್ ಡೌನ್ ಮೈ ಸನ್, ಕೂಲ್ ಡೌನ್. ಯಾರು ಸುಮ್ಮನೆ ಕೂಗು ಹರ್ತಾ ಇದೀಯ? ಕಾಳಿಂಗ, ನಾನ್ ನಿನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀನಿ ಗೊತ್ತಾ? ನಿನ್ ಕಂಡ್ರೆ ನನ್ಗೆ ತುಂಬಾ ಇಷ್ಟ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಗೌರ್ಮೆಂಟ್ ನಿಂದ ಪರ್ಮಿಷನ್ ತೆಗೆದುಕೊಂಬಿದ್ದೀನಿ. ಕಾಳಿಂಗ, ನನ್ ನೀನ್ ಸುತ್ತ ಮಾಡ್ಕೊ, ನಾನ್ ಯಾರನ್ನು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಆದ್ರೆ ಅವರಲ್ಲಿ ಯಾರಾದ್ರೂ ಒಬ್ಬ ನನ್ನ ಕಣ್ ತಪ್ಪಿಸಿ ತಲೆ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಇಟ್ಕೊ, ಆವಾಗ ನಾನ್ ಕಷ್ಟದಲ್ಲಿ ಸಿಕ್ಕಾಕೊಂತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಹೇಳಿ? ಸರಿ, ನಾನು ನಿಮ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು. ನಾನು ನಿನಗೆ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇದ್ವು. ಸಾಧಾರಣವಾದ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿಯಾಗಿ ಮಾಡ್ತೀನಿ. ಕೇಳಿದ್ಯಾ ಸಂಪತ್? ಕೇಳಿದೆ ಕೇಳಿದೆ. ಹ್ಮ್, ಕರ್ಕೊಂಡು ಹೋಗು. ನಿನಗೋಸ್ಕರ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಹ್ಮ್, ನನಗೋಸ್ಕರ ನೀನು ಪ್ರಾರ್ಥನೆ ಮಾಡ್ಕೋಬೇಡ, ಅವನಿಗೋಸ್ಕರ ಮಾಡ್ಕೊ. ನಮಸ್ಕಾರ ಪತಿ. ಡ್ಯಾಡಿ, ಏನ್ ಡ್ಯಾಡಿ ಅಷ್ಟೊಂದು ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ರಲ್ಲ? ನಿಮ್ ಟೆಲಿಗ್ರಾಮ್ ನೋಡಿ ನನಗೆ ಗಾಬರಿ ಆಗೋಯ್ತು. ಯೂತ್ ಫೆಸ್ಟಿವಲ್ಗೆ ನನ್ನ ಫ್ರೆಂಡ್ಸ್ ಜೊತೆಲಿ ಬರೋಣ ಅಂತಿದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ಟು ಬರ್ಬೇಕಾಯ್ತು. ಏನ್ ವಿಷಯ ಡ್ಯಾಡಿ? ಓ ಅನಯ್ಯ, ನೀನು ಬಂದಿದ್ಯಾ? ಏನಯ್ಯ ಮೀಸೆ ಗೀಸೆ ಎಲ್ಲ ಯಾಕಣ್ಯ ಒಂಥರ ಇದೆಯಾ? ಮುಚ್ಚು ಬಾಯ್, ನಾನು ನಿಮ್ಗೆ ಅಣ್ಣ ಏನೋಲ್ಲ ಗಿಣ್ಣ ಏನೋಲ್ಲ. ಆಲ್ ರೈಟ್ ಆಲ್ ರೈಟ್, ಲಯಿಸಿದ್ರಮ್ಮ ಇವನ್ನ ರೂಮ್ ಕರ್ಕೊಂಡು ಬನ್ನಿ ಬಿಡಿ. ಡ್ಯಾಡಿ, ಅವನು ನಿಮ್ಮಣ್ಣ ಪ್ರಭಾಕರ್ ಅಲ್ಲಮ್ಮ. ಅಂದ್ರೆ? ಆಮೇಲೆ ಎಲ್ಲ ಹೇಳ್ತೀನಮ್ಮ. ಬುದ್ಧಿ ಕುಡಿಯಕ್ಕೇನೋ ಇರ್ತಾರಲ್ಲ? ಬೇಡ. ಟೀ ಬೇಡ, ಕಾಫಿ ಬೇಡ, ಹೋಗ್ಲಿ ಒಂದ್ ಗ್ಲಾಸ್ ನಿಂಬೆಹಣ್ಣಿನ ಜ್ಯೂಸ್. ಏಯ್, ನಿನ್ಗೆ ನನ್ನ ಮನೆಯಲ್ಲಿ ಯಾಕಂಡ್ ಕಾಡ್ತೀನಯ್ಯ? ಬೇಡ ಬೇಡ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಉಪಚಾರ ಮಾಡ್ತೀಯ? ಹೋಗ, ನಿನ್ ಕೆಲಸ ನೋಡ್ತೀಯ. ಸರಿ ಬುದ್ಧಿ. ಗೀತಾ, ಈ ವಿಷಯ ನನ್ನ ನಿನ್ನ ಮನಸ್ಸಿನಲ್ಲೇ ಇರ್ಬೇಕು, ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಏ ಏ ಹುಚ್ಚಿ, ಯಾಕೆ ಅಳ್ತಾ ಇದೀಯಾ? ಅಳಬಾರ್ದಮ್ಮ, ನಾವು ಈ ನಾಟಕ ಆಡ್ಲೇಬೇಕಮ್ಮ.
ನೋಡಮ್ಮ, ಅವನಿಗೋಸ್ಕರ ಎರಡು ಬಟ್ಟು ಕಣ್ಣೀರನ್ನು ಸುರಿಸೋದಕ್ಕೆ ಅವಕಾಶ ಕೊಡದೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಕೊಡ್ತದೆ. ಅದು ಕರೆಯಲ್ಲ, ನನ್ನ ಮರೆಸಿದ್ರೆ ನಾನೇನು ಕೊಡ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳ. ನೋಡಮ್ಮ, ಈಗ ಆ ಕೈದಿನ ನಾನು ಧೈರ್ಯವಾಗಿ ಕರ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಅವನ್ನ ಪ್ರೀತಿ ವಿಶ್ವಾಸದಿಂದ ಗೆದ್ದು ಡಿಎಸ್ಪಿ ಪ್ರಭಾಕರನಾಗಿ ಪರಿವರ್ತಿಸಬೇಕು ಅಂತ. ಆ ವಿಚಾರದಲ್ಲಿ ನಿನ್ನ ಸಹಾಯ ಅತ್ಯಗತ್ಯಮ್ಮ. ಗೀತಾ, ಎಷ್ಟೇ ಆದ್ರೆ ನಾನು ನಿಮ್ಮ ಮಗಳಮ್ಮ ಡ್ಯಾಡಿ. ಆ ಮನುಷ್ಯ ಯಾರೇ ಆಗಿರ್ಲಿ, ಏನ್ ಸೊನ್ನೆ ಆಗಿರ್ಲಿ, ನಾನು ನಮ್ಮ ಪ್ರಭಾಕರ್ ಅಣ್ಣನ ತರ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೀನಿ. ಆದ್ರೆ ಒಂದು ವಿಷಯ, ಆ ಹಿಂದೂ ಚಂದಿಗೆ ನಿಮ್ ತಂದೆ ಇಲ್ಲ ಅಂತ ಹಾಗೆ ಹೇಳೋದು ಡ್ಯಾಡಿ, ಹಾಗೆ ಹೇಳೋದು. ಸಮಾಧಾನ ಮಾಡ್ಕೊಮ್ಮ. ಏ ಚಂದು, ಏನ್ ಬರ್ದಿದ್ಯೋ? ಓದ್ತೀನಿ ಕೇಳು. ಡಿಯರ್ ಗ್ರ್ಯಾಂಡ್ ಪಪ್ಪ, ನೀವು ಪಪ್ಪನ್ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಯಾಕಿನ್ನ ಕಳಿಸ್ಲಿಲ್ಲ? ನಮ್ ಗೌರ್ಮೆಂಟ್ ಅಲ್ಲಿ ಪೇರೆಂಟ್ಸ್ ಡೇ ಇದೆ, ನೀವು ಪಪ್ಪನ ಖಂಡಿತ ಕರ್ಕೊಂಡ್ ಬರ್ಬೇಕು. ಇದ್ದೀ ನಿಮ್ಮ ಚಂದು. ಇಂದು ನಿನ್ ಸೈನ್ ಮಾಡ. ಈ ಸತಿ ಪಪ್ಪ ಬರ್ತಾ ಇದ್ರೆ ಅದ್ ಜೊತೆ ತೂ ಬಿಡಂದೆ. ಬುದ್ಧಿ ಬುದ್ಧಿ, ನೀವು ಕರ್ಕೊಂಬಂದು ಆಸಾಮಿ ಇಲ್ಲ ಪರ್ಯಾಯ ಆಗ್ಬಿಟ್ಟಾರೆ ಬುದ್ಧಿ. ಸುಮ್ ಸುಮ್ನೆ ಎಷ್ಟೊಂದು ಗಾಬರಿ ಮಾಡ್ಬಿಟ್ರೆ. ಯಾರ್ದೇ ಆಶಕ್ ಆಗ್ದ? ನಾ ಮಾಡ್ತಿದ್ದೆ. ನಾವು ಬರೋದಕ್ಕೆ ಮುಂಚೆ ಗಟ್ಟು ಬಂದ್ಬಿಟ್ಟಿದೆ. ಪ್ರೀತಿ ಆಶಾ, ನಿನಗೆ ಕಾಗದದಲ್ಲಿ ಬರೆಯದೇ ಇರುವಂತ ವಿಷಯ ಇದೆ. ನೀನು ಆದಷ್ಟು ಬೇಗ ಊರಿಗೆ ಬಂದುಬಿಡು, ಬಾಕಿ ವಿಷಯ ಮುಕ್ತ ಮಾತನಾಡೋಣ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಬೇಕು. ಇಂತಿ ನನ್ನ ಪ್ರೀತಿಯ ಚಿಕ್ಕಮ್ಮ. ಹೋಗೋಣ. ಲಗೇಜ್ ಗೆಸ್ಟ್ ಹೌಸ್ ಪಿ ಅಂತ ಇರ್ತಾನೆ, ಬರೇ. ಕರೆಕ್ಟ್, ಕಮಾನ್, ಹೋಗೋಣ. ನನಗೆ ತುಂಬಾ ಖುಷಿ ಆಗಿದೆ ಕಣೆ, ನಾ ಹೋಗಿ ರೆಸ್ಟ್ ತಗೊಳ್ತೀನಿ. ಬೆಳಗ್ಗೆ ನೋಡೋಣ.
ಯಾರದು? ನನ್ನ ರೂಮಲ್ಲಿ ಬಂದ್ ಮಲಗಿದ್ದು. ಸುಶಿ ನೀನಾ? ಕಮಾನ್ ಗೆಟ್ ಅಪ್ ಗೆಟ್ ಅಪ್. ಸುಶಿ ಗೋ ಟು ಯುವರ್ ರೂಮ್ ಪ್ಲೀಸ್ ಪ್ಲೀಸ್. ಸುಶಿ ಹೇಳಿ ಮೇಲೆ ಯಾರು ಕಳ್ಳ? ನಾನ್ ಕಳ್ಳ? ನಾನ್ ಕಳ್ಳ ಅಲ್ಲ, ನಾನು ಹೀಗೆ ಬೀದಿಲ್ ಬರ್ತಾ ಇದ್ದೆ, ಚಳಿ ಜ್ವರ ಬಂದಾಗಾಯ್ತು. ಪೊಲೀಸ್ ನನ್ ಮಾತು ಕೇಳು, ನಾನ್ ಕಳ್ಳ ಅಲ್ಲ. ಮತ್ ಯಾರು ನೀನು? ನಾನು ಕಾಳಿಂಗ. ಅಲ್ಲ 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 ಅಲ್ಲ, ಪ್ರಭಾಕರ್ ಅಲ್ಲ, ಐಜಿ ಸಾಹೇಬ್ ಇದಾರಲ್ಲ, ಐಜಿ ಪಾಟೀಲ್ ಅವ್ರ ಸ್ನೇಹಿತ. ಓಹೋ, ನೀನ್ ಐಜಿ ಸಾಹೇಬರ್ ಸ್ನೇಹಿತನು? ಇಲ್ಲ, ನಿಮ್ಮ ಅಪ್ಪನ ಸ್ನೇಹಿತನ? ಅಪ್ಪನ? ನಡಿ ತೋರಿಸ್ತೇನೆ. ಪೊಲೀಸ್ ಬಾಯ್, ನಾನ್ ಕಳ್ಳ ಅಲ್ಲ, ನನ್ ಮಾತು ಕೇಳ. ನೀನ್ ವಾರ್ನ್ ಮಾಡಿದ್ದೆ ನಿಜ ಸಂಪತ್ತು, ಏನ್ ಮಾಡೋದಕ್ಕಾಗತ್ತಪ್ಪ? ಅವನು ಇಲ್ಲಿಗೆ ಬಂದು ತಪ್ಪಿಸ್ಕೊಳ್ತಾನೆ ಅಂತ ನನಗೆ ಹ್ಯಾ ಗೊತ್ತಾಗ್ಬೇಕು. ನಮಸ್ತೆ ನಮಸ್ತೆ, ಅದೇ ಚಿಂತೆ ಹೇಳ್ತೀನಪ್ಪ. ನಿನಗೇನಾದ್ರೂ ಸುಳಿವು ಸಿಕ್ಕಿದ್ರೆ ನೀನ್ ಫೋನ್ ಮಾಡು. ಇಲ್ಲ ವಿಷಯ ಏನು ಅಂದ್ರೆ, ನನ್ಗೆಲ್ಲ ಗೊತ್ತು ಬಿಡೆ. ಡ್ಯಾಡಿ ಬಂದ ತಕ್ಷಣ ಬೇಗ ತಪ್ಪಿಸ್ಕೊಂಡು ಬಂದ್ಬಿಟ್ಟಿಯಲ್ಲ, ಇಟ್ಸ್ ಓಕೆ. ಕಾಲೇಜ್ ಬೇಡ, ಅಟ್ಲೀಸ್ಟ್ ಕ್ಯಾಂಪ್ ಬಾ, ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಡ್ರಾಮಾನು ಇರುತ್ತೆ. ಓಕೆ ಆಶಾ, ನಮ್ಮನೇಲೂ ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆಯಮ್ಮ. ಅಂಕಲ್ ಏನೋ ವಾಟ್ ಹ್ಯಾಪನ್? ನಿನ್ನೆ ನನ್ನ ರೂಮ್ ನಲ್ಲಿ ಒಂದ್ ಡ್ರಾಮಾ ನಡೆದ ಗೊತ್ತಾ? ಏನಮ್ಮದು? ಅಂಕಲ್, ನೀವ್ ವೈದ್ಯ ಸಾಹೇಬ್ರು, ಬೇಕಾದಷ್ಟು ಕಳ್ಳರನ್ನ ಹಿಡಿದಿರಬಹುದು, ಆದ್ರೆ ನಾನ್ ಮಾಡಿದ ಕೆಲಸ ನೀವ್ ಮಾಡಿಲ್ಲ. ಹಾ, ಏನಮ್ಮ ಅಂತ ಕೆಲಸ? ನಿನ್ನೆ ರಾತ್ರಿ ಒಬ್ಬ ಭಯಂಕರ ಕಳ್ಳ ನನ್ನ ರೂಮ್ ನುಗ್ದ. ಆ ಬಡ್ಡಿ ಮಗನ್ನ ಅವನು ನನ್ನ ಹಾಸಿಗೆನೆ ಬಚ್ಚಿಟ್ಕೊಂಡಿದ್ದ. ತಕ್ಷಣ ಅವನ್ ಕಾಲನ್ನ ಹಿಡ್ಕೊಂಡೆ, ದಿಶುಂ ದಿಶುಂ ದಿಶುಂ. ನಾನು ಕರೆ ಸಾರಿ ಗೀತಾ. ಅಮ್ಮ ಟೀ ತಗೊಳ್ಳಿ. ಥ್ಯಾಂಕ್ ಯು. ಪೊಲೀಸ್ ಯಾಕೆ ಕರೆದಿಲ್ಲ? ಬಹಳ ಹೊತ್ತಾದ್ಮೇಲೆ ಬಂದ್ರು. ಆ ಬಡ್ಡಿ ಮಗನ್ನ ಸಾರಿ ಅಂಕಲ್. ಅಂಕಲ್, ತಮಾಷೆ ಗೊತ್ತಾ? ಅವನು ನಿಮ್ ಸ್ನೇಹಿತ ಅಂದ. ಹೌದು, ಸುಳ್ಳು ಬಗಳತಿ ಅಂತ ಒಂದು ಕೊಟ್ಟೆ, ಹೆದರ್ಕೊಂಡ್ಬಿಟ್ಟ. ಹಾ, ಆಮೇಲೆ ಒಂದ್ಸರಿ ಪ್ರಭಾಕರ ಅಂತಾನೆ, ಒಂದ್ಸರಿ ಕಾಳಿಂಗ ಅಂತ. ಪೊಲೀಸ್ ಸ್ಟೇಷನಲ್ಲಿ. ಸಿಕ್ಕಿದ ಹಾಗೆ ಅಂಕಲ್ ಏನಾಯ್ತು? ನಮ್ ಡ್ಯಾಡಿ ಅವನಿಗೋಸ್ಕರ ರಾತ್ರಿ ಎಲ್ಲ ಯೋಚಿಸ್ತಾ ಇದ್ರು. ವಾ, ಅವ್ನ್ ಬೇರೆ ಯಾರು ಅಲ್ವೇ? ನಮ್ ಪ್ರಭಾಕರ್ ಅಣ್ಣ. ಪ್ರಭಾಕರ್? ಹಾ. ನಿಮ್ಮಣ್ಣ? ಹಾ. ಕಮಾನ್. ಹಲೋ ಆಶಾ, ಇವಳು ಆಶಾ ಅಂತ, ನಮ್ ಗೀತಾ ಫ್ರೆಂಡ್. ನಮಸ್ಕಾರ. ನಮಸ್ಕಾರ ಹೇಳು. ಬರುವವರು ನಮಸ್ಕಾರ ಮಾಡೋದು ಬೇರೆ, ನನ್ಗೇನ್ ಕೆಲಸ ಇಲ್ವೋ? ಸಿದ್ರಾಮ ಬುದ್ಧಿ, ಬೇಗ ಹೋಗಿ ಬಿಸಿ ಬಿಸಿ ಒಂದ್ ಕಪ್ ಟೀ ಮಾಡು. ಆಗ್ಲಿ ಬುದ್ಧಿ. ಈ ಮೂತ್ಕಪ್ಪನ ಮಾಡೋಕ್ ಬೇರೆ ಕೆಲಸ ಇಲ್ಲ. ಅಂಕಲ್, ಇವನ್ನ ಡಿಎಸ್ಪಿ ಅಂತೀರಾ? ಭಯಂಕರ ಡಾಕು ತರ ಇದ್ದಾನೆ. ಆಶಾ, ಅವನಿಗೆ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಪೆಟ್ಟು ಬಿದ್ದಿದ್ಯಮ್ಮ. ಗೀತಾ ಹೇಳಿದ್ಲು. ಅಂಕಲ್, ಒಂದ್ ವಿಷಯ ಮರ್ತ್ಬಿಟ್ಟೆ. ಏನಮ್ಮ ಅದು? ಸಾಯಂಕಾಲ ಪ್ರೋಗ್ರಾಮ್ಗೆ ನೀವೆಲ್ಲ ಬರ್ಬೇಕು. ಖಂಡಿತ ಬರ್ತೀವಮ್ಮ. ಗೀತಾ, ಪ್ರಭಾಕರ್ ಕರ್ಕೊಂಬಾ. ಪ್ರಭಾಕರ್ ಡ್ಯಾಡಿ, ಗುಡ್ ಐಡಿಯಾ. ಅವ್ರಿಗೂ ಒಂದ್ ಚೇಂಜ್. ಎಸ್ ಅಂಕಲ್, ಖಂಡಿತ ಬರ್ತೀವಮ್ಮ. ಬಾಯ್ ಅಂಕಲ್. ಬಾಯ್ ಗೀತಾ. Thank you.
ಲಜ್ಜೆ ಬಿಟ್ಟು ಆಡಬೇಡವೇ, ಹೆಣ್ಣು ಹೀಗೆ ನಡೆಯೋದು ಸರಿಯಲ್ಲ. ಗಂಡ ಸರ ಕಾಡಬೇಡವೇ, ಗಂಡು ಬೀದಿ ಅಂತಾರೆ ಜನರೆಲ್ಲ. ಗಂಡು ಬೆಂಕಿಯಂತೆ ದೂರದಲ್ಲೇ ನಿಲ್ಲಬೇಕು, ಹೀಗೆ ಚಿಟ್ಟೆಯಂತೆ ಹಾಗು ಬಾಟ ಮರೆಯಬೇಕು. ಹೆಣ್ಣು ಬಾಳಿನಲ್ಲಿ ನಯ ವಿನಯವ ಕಲಿಯಬೇಕು, ಒಳ್ಳೆ ಗರತಿಯಾಗಿ ಚೊಕ್ಕ ಮನೆಯ ಬೆಳಗಬೇಕು. ಕಣ್ಣ ಮುಚ್ಚೆ ಆಟ ಬೇಡ ಸಾಕು ಕಾಟ, ಕಣ್ಣ ಮುಚ್ಚೆ ಆಟ ಬೇಡ ಸಾಕು ಕಾಟ. ಬಾಗಿಲಿ ನಿಂತೆ ಏಕಮ್ಮ ಗರುಗುಟ್ಟಿ ನೋಡಬೇಡಯ್ಯ, ಹೆಣ್ಣ ಹೀಗೆ ನೋಡೋದು ಸರಿಯಲ್ಲ. ಕಂಡ ಸರ ಕಾಡಬೇಡವೇ, ಕಂಡು ಬಿರಿ ಅಂತಾರೆ ಜನರೆಲ್ಲ. ನೀನು ಸ್ಕೌಂಡ್ರಲ್ ಅಂತಾರ, ಚೆನ್ನಾಗಿ ಗೊತ್ತು. ನಿನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ತೀನಿ ಅಂತ ಅನ್ಕೊಂಡಿದ್ ನಾನು ಮುಟ್ಟಾಳ್ತಾರ ಕಣು. ಮುತ್ತಪ್ಪ ನಾನು ಮಾತಾಡು, ನಾನು ನಿಮ್ಮ ಅಪ್ಪನ ಮನೆ ಆಳನ್ನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರೋಕೆ ನಾ ಜೈಲಿಂದ ಹೊರಗಡೆ ಬಂದಿದ್ದು ಈ ಪಂದ್ಯದಲ್ಲಿ ಕೊಳೆಯೋದಕ್ಕಲ್ಲ. ನಾನು ಇಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಬಂದಾಗ ಬರ್ತೀನಿ. ನೀನ್ಯಾವ ನನ್ ಕೇಳ ಲೈ, ನಿನ್ನಂತ ರೌಡಿಗಳನ್ನ ನನ್ನ ಸರ್ವಿಸ್ನಲ್ಲಿ ಎಷ್ಟು ಜನ ನೋಡಿರ್ಬೋದು? ನಿನ್ನಂತ ಬುಸ್ಕುಟ್ಟು ಹಾವುಗಳ ಹಲ್ಲುಗಳನ್ನು ಎಷ್ಟು ನಾನು ಕಿತ್ತಾಕಿರ್ಬೋದು? ಡೈ ಸಿದ್ದರಾಮ, ಚಿಟ್ಕಿ ಬಾಗಿಲುಗಳನ್ನ ಹೊರಗಡೆಯಿಂದ ಬಂದ್ ಮಾಡು. ಮಗ ಇಲ್ಲೇ ಕುಳಿತಾ ಬಿಟ್ಟಿರ್ಬೇಕು, ಏನಾದ್ರೂ ಒಂದ್ ಚೂರು ಕೊಟ್ಕಿಟ್ಟಿಯಾ ಹುಷಾರಪ್ಪ. ಏನಾದು ಏನಿಲ್ಲ, ಮುದ್ಕಪ್ಪ. ಏ ಮುದ್ಕಪ್ಪ, ನೀ ಸಾವಿರಾರು ಜನ ರೌಡಿಗಳನ್ನ ಹಿಡಿದಿರ್ಬೋದು, ಸಾವಿರಾರು ಹಾವುಗಳ ಹಳುಕಿತಾಗಿರ್ಬೋದು, ಆದ್ರೆ ಇವನ್ ಕಾಳಿಂಗ ಇವ್ ನೀನ್ ಏನು ಮಾಡಕ್ಕಾಗೋದಿಲ್ಲ. ಆ ಜೈಲ ಎಷ್ಟು ಹಾಯಾಗಿತ್ತು,
ಹೊತ್ತಕ್ಕೆ ಸರಿಯಾಗಿ ಗಂಟೆ ಹೊಡೆದು ಊಟ ಆಗ್ತಾ ಇತ್ತು. ಈ ಮುದುಕಪ್ಪನ ಸವಾಸ ಮಾಡಿ ಅದಕ್ಕೂ ಸೊನ್ನೆ. ಡ್ಯಾಡಿ, ನೀವು ಅವನ್ನ ಎಷ್ಟೇ ಸಾಂತ ರೂಮಲ್ಲಿ ಕೂಡ ಹಾಕಿರ್ತೀರಾ? ಲೇ ಸಿದ್ರಾಮ ಬುದ್ಧಿ, ಅವನಿಗೆ ಊಟ ಕೊಟ್ಟಿಯಾ? ಊಟ ಕೊಟ್ಟೆ ಬುದ್ಧಿ. ನೀನಾ? ನಾ ದಡಿಯ ಸಿದ್ರಾಮ ಅನ್ಕೊಂಡಿದ್ದೆ. ಅನ್ನಾನ್ ಕಲಿದೀಯಲ್ಲ, ಈ ಅನ್ನಾನೇ ಕಾಣು ಮನುಷ್ಯನ ಕೆಟ್ಟವನನ್ನಾಗಿ ಒಳ್ಳೆಯವನಾಗಿ ಮಾಡೋದು. ರಾತ್ರಿ ಹಗಲು ಗಾಣದ ಎತ್ತಲಾಗಿ ದುಡಿಯೋದು ಈ ಅನ್ನಕ್ಕೋಸ್ಕರ ಕಾಣು. ಈ ಅನ್ನಾನ ಏನು ಅನ್ಕೊಂಡ್ಬಿಟ್ಟಿದ್ಯೋ, ಪರಬ್ರಹ್ಮ ಸ್ವರೂಪ ಕಾಣು. ಇಂಥ ಅನ್ನಾನ ಮಣ್ಣಲ್ಲಿ ಸೇರಿದ್ಯಾ? ನೀನ್ ಸುಮ್ಮನೆ ಇರ್ಗಿತ. ಏಯ್, ನನ್ನ ಮಾತು ಉತ್ತರ ಹೇಳು, ಯಾರ ಮೇಲೋ ಈ ಕೋಪ ತಾಪ ಎಲ್ಲ? ಏಯ್, ಜೈಲಿನಲ್ಲಿ ಕೊಳೀತಾ ಬಿದ್ದಿದ್ದು ನಿನ್ನ ಒಬ್ಬ ಮನುಷ್ಯನ ಮಾಡಬೇಕು ಅಂತ ಕರ್ಕೊಂಬಂದಿದ್ ನನ್ನ ತಪ್ಪೇನು? ಲೇ, ಹತ್ತು ಜನ್ಮಗಳೆತ್ತಿದ್ರು ನಾನು ಅಂದ್ಕೊಂಡಿರುವ ಮಟ್ಟಕ್ಕೆ ನೀನು ಬರೋದಕ್ಕೆ ಸಾಧ್ಯವಿಲ್ಲ ಕಣೋ. ಒಂದು ವೇಳೆ ನನ್ನ ಮಾತು ಕೇಳಿದ್ರೆ ನಮ್ಮಿಬ್ಬರ ಸಮಸ್ಯೆಗಳು ಬಗೆಹರಿಸಬಹುದಾಗಿತ್ತು. ಆದ್ರೆ ಈಗ ಕನಸು ಮಾತು, ನಾನು ಸೋತು ಬಿಟ್ಟೆ ಕಣೋ, ನನ್ನ ಸೋಲಿಸಿ ಬಿಟ್ಟೆ ಕಣೋ. ಆಲ್ ರೈಟ್, ಆಲ್ ರೈಟ್. ಸಿದ್ದರಾಮ ಬುದ್ಧಿ, ಡ್ರೈವರ್ಗೆ ಜೀಪ್ ರೆಡಿ ಮಾಡು ಅಂತ ಹೇಳು. ಇವನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೋ ಅಲ್ಲಿ ಕರ್ಕೊಂಡು ಹೋಗ್ಬಿಡು. ಸರಿ ಬುದ್ಧಿ. ಲೈ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೋಸ್ಕರ ನೀನ್ ಹೆದರ್ಬೇಕಾಗಿಲ್ಲ, ನಾನೇ ನೀನ್ ಕರ್ಕೊಂಬಂದವನು. ನೀನ್ ಅನುಭವಿಸ್ಬೇಕಾಗಿರೋ ಸಿದ್ಧನ ನಾನು ಅನುಭವಿಸ್ತೀನಿ. ನೀನು ಸ್ವತಂತ್ರವಾಗಿ ಎಲ್ಲಿಗೆ ಬೇಕಾದ್ರೂ ಹಾಳಾಗೋಗು. ಗೆಟ್ ಔಟ್ ಯು ಬಾಸ್ಟರ್ಡ್, ಗೆಟ್ ಔಟ್. ಕಮಾನ್ ಗೀತಾ, ಕಮಾನ್. ಈ ಮುದ್ಕಪ್ಪನ ನಾನೇನಾದ್ರೂ ಕಾಲಿಡ್ ಕೇಳ್ಕೊಡಿದ್ನ ಅಲ್ಲಿ ಕರ್ಕೊಂಬ ಅಂತ, ಅವನಾಗವನ್ನ ಕರ್ಕೊಂಬಂದು ನಾನು ಬೈಯೋದ್ ಬೇರೆ ಬೈತಾನೆ. ಅದು ಅಲ್ಲದೆ ಬಾಸ್ಟವ ಬೀಗಿತಾನೆ ಬಾಸ್ಟವ. ಇಂತ ಬಾಸ್ಟವ ನಾನು ಸಾವಿರಾರು ಕೇಳಿದ್ದೀನಿ. ಹೋಗ್ತೀನಿ, ನಾನು ಹೋಗೇ ಹೋಗ್ತೀನಿ. ಅಣ್ಣ, ನಾನು ತುಂಬಾ ದುರದೃಷ್ಟ ಮಾಡಿದ್ದೀನಿ ಅಣ್ಣಯ್ಯ. ನನಗೆ ತೋನು ಒಬ್ಬನೇ ಒಬ್ಬನ ಅಣ್ಣ ಪ್ರಭಾಕರ್, ಅವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದ. ಆದ್ರೆ ನಾನು ನಿನ್ನ ಸ್ವಂತ ಅಣ್ಣನ ತರ ನೋಡಿದೆ, ಈಗ ನೀನು ಹೋಗ್ತಿದ್ಯಾ? ಈ ಸಂಬಂಧದ ಸಂಕೋಲೆ ನಾನು ಸೇರ್ಕೊಳಕ್ ಇಷ್ಟಪಡೋದಿಲ್ಲ. ನನ್ನೇನ್ ಬೇಕು ಪಾತ್ರ ತಿಳ್ಕೊಂಡಿದ್ಯಾ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ಒಂದ್ ವಿಷಯ, ನೀ ಎಲ್ಲೇ ಇರು ಹೇಗೆ ಇರು, ಸದಾ ಸುಖವಾಗಿರ್ಬೇಕು ಅಂತ ಇತ್ತಂಗೆ ಹಾರೈಕೆ ಅಣ್ಣಯ್ಯ. ಅಣ್ಣಯ್ಯ, ಅಣ್ಣಯ್ಯ, ಒಂದ್ ವೇಳೆ ನೀ ದೂರ ಹೋದ್ರೆ ಆಗಾಗ ಈ ತಂಗಿ ನೆನಪರ್ಲಿ ಅಂತ ಈ ಉಂಗ್ರ ಹಾಕು ಅಣ್ಣಯ್ಯ. ನನ್ಗೇನು ಬೇಕಾಗಿಲ್ಲ, ತಗೊಳ್ಳೋದು. ಸರಿ, ಆದ್ರೆ ಈ ತಂಗಿನ ಮಾತ್ರ ಮರಿಬೇಡ ಅಣ್ಣಯ್ಯ. ನಾ ಬರ್ತೀನಿ, ನಾ ಬರ್ತೀನಿ ಅಣ್ಣಯ್ಯ. ಗೀತಾ ಬಾಯ್ ಅಣ್ಣಯ್ಯ. ಹಾಕು ಉಂಗ್ರ ಅಣ್ಣಯ್ಯ. ಈ ಉಂಗ್ರ ನಿನ್ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸಿದಲ್ವಾ? ಯಾಕಣ್ಣ ಹೇಳ್ತಾ ಇದೀಯಾ? ಯಾಕೂ ಇಲ್ಲಮ್ಮ, ನಿನ್ ಮಾತು ನಡತೆ ನೋಡಿದ್ರೆ ನನ್ ತಂಗಿ ನನಗೆ ಜ್ಞಾಪಕಕ್ಕೆ ಬರ್ತಾ ಇದ್ದಾಳೆ. ನಿನಗೊಬ್ಳು ತಂಗಿ ಇದ್ದಾಳ? ಇದ್ಲಮ್ಮ, ಆದ್ರೆ ಈಗಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗಿದ್ದಿದ್ದು ನನ್ ತಂಗಿ ಶಾಂತಿ ಒಬ್ಳೆ. ಯಾಕಮ್ಮ ಶಾಂತಿ ನಿಲ್ಲಿಸ್ಬಿಟ್ಟೆ? ನೀನ್ ಆಡಮ್ಮ, ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು, ಅದನ್ನ ಅಣ್ಣ ನೋಡಿ ಆನಂದ ಪಡ್ಬೇಕು. ನಿನ್ನಂತ ಅಣ್ಣ ಇರ್ಬೇಕಾದ್ರೆ ನನ್ಗೇನಣ್ಣ ಕಡಿಮೆ? ಆದ್ರೆ ಒಂದೇ ಒಂದ್ ಕಡಿಮೆ ಶಾಂತಿ. ಏನಣ್ಣ ಅದು? ನಿನ್ಗೊಂದು ಒಳ್ಳೆ ಮನೆ ಸಿಗ್ಬೇಕು, ನಿನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡೋ ಒಬ್ಬ ಗಂಡ ಸಿಗ್ಬೇಕು. ನೀನ್ ಯಾವಾಗ್ಲೂ ಹೀಗೆ ನಗನಗ್ತಾ ಇರ್ಬೇಕು, ಅದನ್ನ ಅಣ್ಣ ನೋಡ್ತಾ ಇರ್ಬೇಕು. ಹೋಗಣ್ಣ.
ನಿನ್ಗೆ ಯಾವಾಗ್ಲೂ ಅದೇ ಚಿಂತೆನಾ? ಮದುವೆ ಮಾತು ಬಿಟ್ರೆ ಬೇರೆ ಮಾತೇ ಇಲ್ಲ. ಏನಣ್ಣ, ನಾನ್ ನಿನ್ಗೆ ಅಷ್ಟೊಂದು ಭಾರವಾಗಿದ್ದೀನಾ? ನಾನ್ ಹಾಗಲಮ್ಮ ಹೇಳಿದ್ದು ನೋಡು ಶಾಂತಿ, ಹೆಣ್ಣು ಅಂತ ಹುಟ್ಟದ ಮೇಲೆ ನಿನ್ನ ಒಂದಲ್ಲ ಒಂದ್ ದಿವಸ ನಿನ್ ಗಂಡನ ಮನೆ ಕಳಿಸ್ಕೊಡ್ಲೇಬೇಕಲ್ಲ. ಅದಕ್ಕೆ ಹುಚ್ಚಿ ಹುಚ್ಚಿ ಸರಿ ಬಾಣ್ಣ, ಊಟ ಮಾಡೋಣ. ಊಟ ಮಾಡೋಣ, ಬಾ ಹೋಗೋಣ. ಹೋಗಿ ಊಟ ಮಾಡ್ಕೊಂಡ್ ಬನ್ನಿ. ಅರೆ ಶಾಂತಿ, ನೀನ್ಯಾಕಮ್ಮ ಇಲ್ಲಿಗೆ ಬಂದೆ? ನಾನೇ ಮನೆಗೆ ಬರ್ತಿದ್ದಲ್ಲ. ಇವತ್ತು ನಿನ್ ಹುಟ್ಟಿದಬ್ಬ ಅಲ್ಲ? ಇವತ್ತು ಹುಟ್ಟಿದಬ್ಬನ? ಅಯ್ಯಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ನೀನ್ ಮರ್ತರು ನಾನ್ ಮರೆಯಲ್ಲ, ಅದಕ್ಕೆ ಸ್ವೀಟ್ ಮಾಡಿ ನನ್ ಕೈಯಾರೆ ನಿನ್ ತಿನ್ಸೋಣ. ಅಯ್ಯೋ ಹುಚ್ಚುಡ್ಗಿ, ನೀನೇ ಮಾಡಿದ್ಯಾ? ಬಾ ಅಲ್ಲೋ ಊಟ ಮಾಡ. ಅರೆ ಜಹಾಂಗೀರು ತಗೋ. ನೀನ್ ಮೊದ್ಲು. ನೀನ್ ಮೊದ್ಲು? ಇಲ್ಲ, ಒಂದ್ ಕೆಲಸ ಮಾಡೋಣ, ನೀನರ್ಧ ನಾನರ್ಧ. ಶಾಂತಿ, ಜಹಾಂಗೀರ್ ಬಹಳ ಚೆನ್ನಾಗಿದೆ. ಏನ್ ಕಾಳಿಂಗ, ಸ್ವೀಟ್ ಗಿಟ್ ಎಲ್ಲ ಬಹಳ ಜೋರ ಆಗಿದೆ. ಬಿಸಿ ಸರ್, ಇವತ್ತು ನನ್ನ ಹುಟ್ಟಬ್ಬ ಅಂತೆ. ಇದ್ಯಾರು? ನನ್ ತಂಗಿ ಶಾಂತಿ ಸರ್. ಶಾಂತಿ, ನಮ್ಮ ಹೆಸರು ಡ್ಯಾನಿ ಅಂತ. ಇವ್ರು ನಮ್ಮಿಬ್ಬರು ಸ್ನೇಹಿತರು, ಕಾಳಪ್ಪ ಸೂರಪ್ಪ ಅಂತ. ಬನ್ನಿ ಸರ್, ಊಟ ಮಾಡೋಣ. ಇದ್ದೇ ಇದೆಲ್ಲ ಕ್ಯಾಂಟೀನು, ಅಲ್ಲೇ ಊಟ ಮಾಡ್ತೀನಿ. ಬರ್ತೀನಿ ಒಂದಿವಸ ಮನೆಗೆ. ಧಾರಾಳವಾಗಿ ಬನ್ನಿ. ಕಾಳ, ಇವಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣುತ್ತಲ್ಲ, ಚೆನ್ನಾಗಿದ್ದಾಳಲ್ಲ. ನನ್ನ ತಂಗಿ ಶಾಂತಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ನಾನು ಬಹಳ ಆಸೆ ಪಟ್ಟೆ. ನನಗೆ ತಿಳಿದವರಲ್ಲೇ ಒಂದು ಗಂಡು ಅವಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ. ಈ ವಿಷಯನ ಅವಳು ತಿಳಿಸ್ಬೇಕು ಅಂತ ನಾನು ಓಡೋಡ್ ಬಂದೆ. ಶಾಂತಿ 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 ಶಾಂತಿ, ಏನಾಯ್ತಮ್ಮ ಏನಾಯ್ತಮ್ಮ, ಯಾಕಮ್ಮ ಹೀಗಾಯ್ತು, ಏನಾಯ್ತಮ್ಮ? ಅಣ್ಣ ಅಣ್ಣ ಕಾಳಪ್ಪ ಸೋರಪ್ಪ. ಕಾಳಿಂಗ ಕಾಳಿಂಗ, ಯಾರು? ಓ ನೀವಾ? ನಮ್ಮ ಅಣ್ಣ ಊರಿಗೆ ಹೋಗಿದ್ದಾರೆ. ಇನ್ನು ಬಂದಿಲ್ವಾ? ಇಲ್ಲ. ಅಲ್ಲ, ನೈಟ್ ಡ್ಯೂಟಿ, ಅದಕ್ಕೆ ಬಂದ್ವಿ. ನಿನಗೆ ಗಂಡು ನೋಡಕ್ ಹೋಗಿದ್ದಾನಲ್ಲ ನಿಮ್ಮ ಅಣ್ಣ, ಮರ್ತೇ ಬಿಟ್ಟಿದೆ ನೋಡು. ಏನಮ್ಮ ನಿನ್ನ ಹೆಸರೇನು? ಶಾಂತಿ. ಶಾಂತಿ ಒಳ್ಳೆ ಹೆಸರು. ಎಷ್ಟು ವರ್ಷ ನಿನಗೆ? 16. ಕಾಳ, 16 ಅಂತೆ, ಒಳ್ಳೆ ವಯಸ್ಸಲ್ಲ. ಏನು ನೋಡ್ತಾ ಇದ್ಯಾ, ಬಾಕಲಾಕು, ಇದೆಲ್ಲ ಪ್ರೈವೇಟ್ ಸಮಾಚಾರ. ಏನಿಲ್ಲ, ಎಲ್ಲ ಮಾಮೂಲಿನೇ. ಬಿಡಕ್ಕಲ್ಲ ಚಿನ್ನ, ಬಂದಿರೋದು ಹಿಡ್ಕೊಳ್ಳ. ಅವರು ನನ್ನ ಬಾಳನ್ನ ಹಾಳು ಮಾಡ್ಬಿಟ್ರಣ್ಣ. ಅವತ್ತಿನಿಂದ ಮನುಷ್ಯನಾಗಿದ್ದ ನಾನು ಮೃಗವಾಗಿ ಆ ಡ್ಯಾನಿಗೋಸ್ಕರ ಹುಡುಕ್ತಾನೆ ಇದ್ದೀನಿ.
ಆ ಡ್ಯಾನಿ ರಕ್ತ ತೆಗೆದು ಅದನ್ನ ನನ್ನ ಹಣೆಗೆ ತಿಲಕವಾಗಿ ಇಟ್ಕೊಳ್ಳೋವರೆಗೂ ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿ ಅಡ್ಡ ಬಂದ್ರೂ ನನ್ ತಡೆಯಕ್ಕಾಗೋದಿಲ್ಲ. ಯಾವುದೇ ಶಕ್ತಿ ಅಡ್ಡ ಬಂದ್ರು ನನ್ ತಡೆಯಕ್ಕಾಗೋದಿಲ್ಲ. ಅಣ್ಣಯ್ಯ, ತಪ್ಪು ಮಾಡಿದವರು ಇವತ್ತಲ್ಲ ನಾಳೆ ಶಿಕ್ಷೆನ ಅನುಭವಿಸಲೇಬೇಕು. ಡ್ಯಾನಿ ಅಂತ ಸಮಾಜಘಾತಕರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಹಿಡಿದು ಶಿಕ್ಷೆಗೆ ಗುರಿಪಡಿಸೋ ಅಧಿಕಾರಿ ನೀನಾಗ್ಬೇಕು, ಅದೇ ನನ್ನ ಆಸೆ. ಅದಕ್ಕಾಗಿ ನಮ್ ಡ್ಯಾಡಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಅನಿಯ, ನೀನ್ ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ಸತ್ತಿಲ್ಲ, ಅವಳು ನನ್ನಲ್ಲಿ ಜೀವಂತವಾಗಿದ್ದಾನೆ. ನಾನು ನಿನ್ ತಂಗಿ ಶಾಂತಿ ಅಂತ ತಿಳ್ಕೊ ಅನಯ್ಯ. ಗೀತಾ, ಗೀತಮ್ಮ, ಡ್ಯಾಡಿ. ಏನಮ್ಮ? ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸರ್. ಗೀತಾ, ಏನಮ್ಮ ಇದೆಲ್ಲ? ಬಾ ಅಣ್ಣಯ್ಯ. ಕಾಳಿಂಗ? ಇಲ್ಲ ಸರ್, ಪ್ರಭಾಕರ್. ಯು ಬಾಸ್ಟರ್. ಗೀತಾ, ಥೇಟ್ ಪ್ರಭಾಕರ ಇದ್ದಾಗಿಲ್ಲ? ಹೌದು ಡ್ಯಾಡಿ. ಸರ್, ನೀವು ಪ್ರಭಾಕರ್ ವಿಷಯದಲ್ಲಿ ನನಗೇನು ಹೇಳಿಲ್ಲ. ಹೇಳ್ತೀನಿ ಹೇಳ್ತೀನಿ. ಹಾಯ್ ಗೀತಾ. ಹಾಯ್ ಆಶಾ. ಏನ್ ಸಮಾಚಾರ ಗೀತಾ, ತುಂಬಾ ಖುಷಿಯಾಗಿದ್ಯಾ? ಇವತ್ತು ನಾನು ತುಂಬಾ ಖುಷಿಯಾಗಿರೋದಿಲ್ಲ. ಹಬ್ಬ ಏನೇ? ಇಲ್ಲ, ಇವತ್ತು ನಮ್ ಡ್ಯಾಡಿನೂ ಪ್ರಭಾಕರ್ ಅಣ್ಣಯ್ಯ ಇಬ್ರು ರಾಜಿ ಆಗೋಬಿಟ್ರು. ಹಾ, ಹಾಗಾದ್ರೆ ಇಲ್ಲಿ ಇಲ್ಲ ಕಡೆ, ಇಲ್ಲಿ ಸೀಟ್ ಕೊಡು, ಕೊಡ್ತೀನಿ ಬಾ. ಹೀಗೆ ಪ್ರಭಾಕರ ತನ್ನ ದೇಶಕ್ಕೋಸ್ಕರ, ತನ್ನ ಕರ್ತವ್ಯಕ್ಕೋಸ್ಕರ ತನ್ನ ಪ್ರಾಣನೇ ಬಿಟ್ಟ. ಅವನು ಹೇಗೆ ಸತ್ತ ಅಂತಂದ್ರೆ ಅವನ ಕೊನೆಯ ಸಂಸ್ಕಾರಕ್ಕೆ ಗೌರವ ಸೂಚಕವಾಗಿ ಬಿಗುಲು ಓದೋದಕ್ಕೂ ಆಗಲಿಲ್ಲ. ಅವನು ಯಾವ ಕರ್ತವ್ಯನ ಪೂರ್ತಿ ಮಾಡದೆ ಹೊರಟೋದ್ನು, ಆ ಕರ್ತವ್ಯನ ನಾನು ಪೂರ್ತಿ ಮಾಡ್ತಾ ಇದ್ದೇನೆ. ಇಷ್ಟು ದಿವಸ ನೀನು ಕಾಳಿಂಗನಾಗಿದ್ದೆ, ಆದ್ರೆ ಈಗ ಸರ್ ನಾನು ಪ್ರಭಾಕರ್ ಆಗ್ತೀನಿ ಸರ್. ಖಂಡಿತ ನಾನು ಪ್ರಭಾಕರ್ ಆಗ್ತೀನಿ. ಆದ್ರೆ ನಾನು ನೀನು ಯಾರು ಅಂತಲೇ ನಿನ್ ಚೆನ್ನಾಗಿ ಗೊತ್ತಿಲ್ಲ. ನೋಡು, ಅವನ ಮಕ್ಕಳು ಕಾಗದ ಬರೆದಿದ್ದಾರೆ, ಓದ್ತೀನಿ ಕೇಳು. ಗ್ರ್ಯಾಂಡ್ ಪಾಪ, ನೀವು ನಮಗೆ ಪ್ರಾಮಿಸ್ ಮಾಡಿದ್ರಿ ನಮ್ಮ ಪಪ್ಪನ ನಾನು ನಿಮ್ಮ ಜೊತೆ ಕರ್ಕೊಂಡು ಬರ್ತೀನಿ ಅಂತ. ನವೆಂಬರ್ 14ರಂದು ಚಿಲ್ಡ್ರನ್ಸ್ ಡೇ ಮತ್ತು ಪೇರೆಂಟ್ಸ್ ಡೇ, ನೀವು ಪಪ್ಪನ ಖಂಡಿತ ಕರ್ಕೊಂಡ್ಬನ್ನಿ. ಗ್ರ್ಯಾಂಡ್ ಪಪ್ಪ ಪ್ಲೀಸ್, ಇಂತು ನಿಮ್ಮ ಪ್ರೀತಿಯ ಇಂದು ಚಂದು. ಈ ಕೇಳು, ನಿಮ್ಮ ಪಪ್ಪ ಜೀವಂತವಾಗಿಲ್ಲ ಅಂತ ಆ ಮಕ್ಕಳಿಗೆ ನಾನು ಹೇಗೆ ಹೇಳಲಿ, ಹೇಗೆ ಹೇಳಿ?
ಮಹಾಭಾರತ. ಮಹಾಭಾರತ? ಹ್ಮ್. ಅಶ್ವಮೇಧ. ಅಶ್ವಮೇಧ? ಹ್ಮ್. ಅಶ್ವಮೇಧ. ಹ್ಮ್. ಮೂರನೇ ರೇಸ್ನಲ್ಲಿ ಆರನೇ ಕುದುರೆ ಆಡು, ಗೆಲ್ಲುತ್ತೆ. ಸಾರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಲೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ 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 ಎಸ್. ನೋ 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 ನೋ. ಎಸ್ ನೋ. ಆಲ್ರೈಟ್. ಲೇ ಪ್ರಭಾಕರ, ನನ್ನ ರೂಮ್ನಲ್ಲಿ ಹೋಗಿರು, ಸ್ವಲ್ಪ ಮಾತಾಡ್ಬೇಕು. ಮಿಸ್ಟರ್ ಶರ್ಮಾ. ಯೆಸ್ ಸರ್. ಪ್ರಭಾಕರ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಪೂರಾ ಬದಲಾವಣೆ ಆಗಿದ್ದಾನಲ್ಲ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ದೇಹ ಗುಣಮುಖವಾಗ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಆಲ್ರೈಟ್ ಸರ್. ಐದಿ ಸಾಹೇಬ್ರ, ನನ್ನ ಆಟ ತುಂಬ ಸೀದಾ ಸಾದ. ನನ್ನ ಎದುರಿಗೆ ಯಾರು ಬಂದರೂ ಅವ್ರನ್ನ ಹೊಡೆದಾಕೋದು ಅಷ್ಟೇ ನನ್ನ ಕೆಲಸ. ಈಗ ನಿಮ್ಮ ಮಂತ್ರಿನ ಕಾಪಾಡ್ಕೊಳ್ಳಿ. ಅಪ್ಪ ಲೈನ್ ಸಾಹೇಬ್ರೆ, ಒಂದು ಮಾತು ಹೇಳಲಾ? ಏನು? ನೀನು ಮಹಾ ಕಳ್ಳ ಬಡ್ಡಿ ಮಗ ಕಣ. ನೀನು ಮಹಾ ಸಾಚಾ ಮನುಷ್ಯ ಅಲ್ವೇ? ಮತ್ತೆ ಅಲ್ವೋ, ಪ್ರತಿ ಸಲನೂ ನನ್ನ ಮಂತ್ರಿನೇ ಹೊಡೆದಾಗ್ತಾ ಇದೆಯಲ್ಲ. ಹೊಡೆದಾಕೊಂಡ್ಗಿಂತ ಬಚಾವ್ ಮಾಡೋನ್ ಬಹಳ ದೊಡ್ಡ ಮನುಷ್ಯ ಅಲ್ಲ? ಇಷ್ಟು ದಿವಸ ಎಲ್ಲಿ ಹೊರಟೋಗ್ಬಿಟ್ಟಿದ್ಯಾ? ಯಾವ ಆಸ್ಪತ್ರೆಯಲ್ಲಿದ್ದೆ? ನನಗೆ ಹೇಳಿ ಕಳಿಸಿದ್ರೆ ನಾನು ಬಂದು ನೋಡ್ತಾ ಇರಲಿಲ್ವಾ? ಲೇ, ನಿನ್ ದಯಾನಂದ ಅಂಕಲ್ ಕಣೋ. ಅರೇ ದಯಾನಂದ ಅಂಕಲ್, ಅಂಕಲ್ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ. ನೀನಾದ್ರೂ ನನಗೆ ಹೇಳಬಾರ್ದಾಗಿದ್ದೇನೆ? ನಾನೇ ಇವನು ಬಚ್ಚಿಟ್ಟಿದ್ದೆಪ್ಪ. ಹಾಗೇನು? ಹೌದಪ್ಪ, ಇವನ ಹಿಂದೆ ಕೆಲವು ಗುಂಡಾಗಳು ಬಿದ್ದಿದ್ದಾರೆ. ಅವನ ಪ್ರಾಣಕ್ಕೇನು ಅಪಾಯ ಬರದ ಹಾಗೆ ನೋಡ್ಕೊಂಡೆ. ಗೊತ್ತಲ್ಲ ನನಗೆ ಇವನೆಂಥವನು ಅಂತ. ಅದೇ ಥರ ನಿನ್ನ ಮಂತ್ರಿಗೂ ಅಪಾಯ ಬರದೇ ಇರಲಿ ಅಂತ ಹಾರೈಸ್ತೀನಿ. ಅಂಕಲ್, ಇದೆಲ್ಲ ಹಳೆ ವರ್ಸೆ, ಫಸ್ಟ್ ಏನಾದರೂ ಇದೆ ತೋರಿಸಿ. ನಾನು ಯಾವ ಥರ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಏ ಪ್ರಭಾಕರ,
ಗೀತಾ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ, ಹೋಗಪ್ಪ. ಇಲ್ಲ ಸರ್, ಈ ಆಟೋ ಮುಗಿಯೋ ತನಕ ನಾನು ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ಲೇ, ನಾನು ಇದನ್ನ ನೋಡ್ಕೊಳ್ತೀನೋ, ಅವಳು ಕಾಯ್ತಾ ಇದ್ದಾಳೆ, ಹೋಗೋ ಹೋಗೋ. ಓಕೆ ಸರ್, ಬರ್ತೀನಿ ಅಂಕಲ್. ಅಪ್ಪ ಲಯನು ಅಖಾಡಿ ಕಿಳಿ. ಅಂದಾಗೆ ಪ್ರಭಾಕರ್ ತನ್ನನ್ನು ಯಾರು ಅಟ್ಯಾಕ್ ಮಾಡಿದ್ರು ಅಂತ ಏನಾದರೂ ಹೇಳದ್ನ? ಇಲ್ಲ, ಅವನಿಗೆ ಆಕ್ಸಿಡೆಂಟ್ ಆದಮೇಲೆ ಜ್ಞಾಪಕ ಶಕ್ತಿನೇ ಇಲ್ಲ. ಅಯ್ಯೋ ಪಾಪ. ಲಯನ್, ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆಯಲ್ಲ. ರಾವ್ ಬಹದ್ದೂರ್ ಐ ಜಿ ವಸಂತರಾವ್ ಪಾಟೀಲ್ರ ಮಗ ವಿನಾಯಕ್ ಪಾಟೀಲ್ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಪ್ರಭಾಕರನ ಮೇಲೆ ಕೈ ಮಾಡಿದ ಕದೀಮ ಯಾವನೇ ಆಗಿದ್ರು ಅವನು ನನ್ನ ಕೈಗೆ ಸಿಕ್ಕಿದ ಅಂದ್ರೆ. ನೀನು ಯಾಕೆ ಯಾಕೆ ಕೂಗಾಡಿ ಸುಮ್ಮನೆ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋತೀಯಾ? ನೋಡು, ಮೊದಲು ಆ ಎನಿಮಿ ಯಾರು ಅಂತ ಕಂಡುಹಿಡಿಯೋಕೆ ಪ್ರಯತ್ನ ಪಡು. ಹಲೋ ಹಲೋ, ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿರೋದು? ನಾನು ನಿನ್ನ ಸ್ನೇಹಿತ ಹಿತೈಷಿ. ಆದ್ರೆ ನೀನು ಮಾತ್ರ ನನ್ನ ಶತ್ರು ಅಂತ ತಿಳ್ಕೊಂಡಿದೀಯಲ್ಲ. ಹಾ ಹಾ, ನೀನು ಒಂದು ರೀತಿಯಲ್ಲಿ ನನ್ನ ಶತ್ರುನೇ. ಬೆಳಕಾಗಿದ್ದ ನಿದ್ರೆ ಕೆಡಿಸ್ತಾ ಇದೆಯಲ್ಲ. ಮಿಸ್ಟರ್ ಪ್ರಭಾಕರ್, ಇಷ್ಟು ದಿವಸ ಹಾಸ್ಪಿಟಲ್ ಅಲ್ಲಿ ದೀರ್ಘವಾದ ನಿದ್ದೆ ಮಾಡಿದ್ ಸಾಲ್ದೆ, ಇನ್ನೂ ಮಾಡ್ಬೇಕಾ? ಅದರಿಂದ ನಿನಗೆ ಅಪಾಯ. ಏ, ನಿನಗೊಬ್ಬ ಅಪ್ಪ ಅಂತ ಇದ್ದಿದ್ರೆ ನಿನಗೂ ಒಂದು ಹೆಸರಿಟ್ಟಿರ್ಬೇಕಲ್ಲ. ಇಟ್ಟಿದ್ದಾರೆ, ಇಟ್ಟಿದ್ದಾರೆ. ಅಪ್ಪನೂ ಇಟ್ಟಿದ್ದಾನೆ, ಊರ್ನವರು ಇಟ್ಟಿದ್ದಾರೆ. ಆದರೆ ಭಗವಂತ ನನ್ನ ಹೆಸರನ್ನ ನಿನಗೆ ಅಂತ ಬೇರೆ ಇಟ್ಟಿದ್ದಾನೆ. ಅದನ್ನಾದ್ರೂ ಹೇಳು. ಮೃತ್ಯು ಅಂತ. ಯಮರಾಜನ್ ಮೊಮ್ಮಗನೇ, ಬೆಳಗಾಗಿದ್ದು ಬೆದರಿಸ್ತಾ ಇದ್ದೇನೆ, ಬೆದರಿಸಿ. ಬೆದರಿಸ್ತಾ ಇಲ್ವೋ? ಎಚ್ಚರಿಸ್ತಾ ಇದ್ದೀನಿ. ಹೇಳಿ ಬಡ್ಡಿ ಮಗನೇ, ನಿನ್ ಗಂಡಸೆ ಆಗಿದ್ರೆ ನಿನ್ ಹೆಸರು ವಿಳಾಸ ಹಬ್ಬಗಳು ನೀನ್ ಇರೋ ಜಾಗಕ್ಕೇನೆ ಬಂದು ನಿನ್ ಜನಗಳ ಮುಂದೆನೆ ನಿನ್ ಕೈಲಿ ತಾಯಿ ತೈ ಅಂತ ತಾಂಡವ ನೃತ್ಯ ಆಡಿಸ್ಲಿಲ್ಲ. ನನ್ನ ಹೆಸರು ಪ್ರಭಾಕರ್ ಅಲ್ಲ. ನಿನ್ನಂತ ಹಲೋ ಹಲೋ ನಾನು ಹೇಳುವ ಮಾಡಿ. ಸ್ಟಾಪ್ 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 ಅಂತ ಹೇಳಿ ಹೇಳಿರಿ. ಕೆಳಗೆ ಹೇಳಿರಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಿಲ್ಸು ನಿಲ್ಸು, ಪಕ್ಕ ಪಕ್ಕ ಹೋಗಿ ಅಲ್ಲೂ ಅಲ್ಲೂ. ಏನ್ ಸರಿ, ನಾ ಇಂಟ್ ನಂಬರ್ ತಗೋಬೇಕು. ಅದು ನಾಪತ್ತ ಅದೇ ಸಾಫ್ ಮಷಿನ್ ಇಷ್ಟು ನಂಬರ್. ಪ್ರಭಾಕರ್ ಅರೆಸ್ಟ್ ಮಾಡಿದಾರ? ಯಾಕೆ? ನಂಬರ್ 17 ಆಧಾರದ ಮೇಲೆ. ನಂಬರ್ 17? ಕೆಲವು ಡೋರ್ ನಂಬರ್ 17, ಕೆಲವು ಫ್ಲಾಟ್ ನಂಬರ್ 17, ಕೆಲವು ಸ್ಕೂಟರ್ ನಂಬರ್ 17, ಈ ರೀತಿ ಎಲ್ಲ ಇದೆ. ಬ್ಲಡಿ ಹೆಲ್. ಎಷ್ಟು ಸರ್ ಬಾ? ಎಸ್ ಸರ್. ಅವ್ರನ್ನೆಲ್ಲ ಬಿಡುಗಡೆ ಮಾಡಿ, ಕ್ಷಮಾಪಣೆ ಕೇಳ್ಕೊಡಿ. ಎಲ್ಲಿ ಪ್ರಭಾಕರ್? ಆಫೀಸ್ನಲ್ಲಿದ್ದಾರೆ ಸರ್. ಗುಡ್ ಮಾರ್ನಿಂಗ್ ಸರ್. ಅಲ್ಲಯ್ಯ, ಮರ್ಯಾದಸ್ತ್ರ ಹಿಡ್ಕೊಂಡ್ಬಂದು ಜೈಲಿನಲ್ಲಿ ಹಾಕಿದ್ದೀಯಾ? ಮರ್ಯಾದಸ್ತ್ರ? ಅಲ್ಲಿ ನಾವು ಮೋಸ ಹೋಗ್ತಾ ಇರೋದು ಅಜಿ ಸರ್.
ಯಾರ್ಯಾರು ಮರ್ಯಾದ ಸ್ತರ ಕಾಣ್ತಾರೋ ಅವರೇ ಮಹಾ ಬದಮಾಶ್ಗಳಾಗಿರ್ತಾರೆ. ಇವರಿಗೆ ನಂಬರ್ 17 ಜೊತೆ ಏನಾದರೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ನಂಬರ್ 17 ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ಮಹಾ ಅಪಾಯಕರವಾದ ನಂಬರ್. ಆದ್ರೆ ನಾನು ಯಾವ ಅಪಾಯಕ್ಕೂ ಹೆದರೋನಲ್ಲ ಸರ್, ಖಂಡಿತ ಹೆದರೋನಲ್ಲ. ನಾನು ಅವತ್ತೊಮ್ಮೆ ಮಾತು ಕೊಟ್ಟಿದ್ದೆ, ಒಂದಲ್ಲ ಒಂದು ದಿವಸ ನಂಬರ್ 17 ಹಿಡ್ಕೊಂಬಂದು ನಿಮ್ಮನ್ನು ನಿಲ್ಲಿಸ್ತೀನಿ, ನಿಮ್ಮ ಇಡೀ ಪೊಲೀಸ್ ಪಡೆ ಅವನ ಕಣ್ಕೊಂಡು ಬಿಟ್ಕೊಂಡು ನೋಡಬೇಕು ಅಂತ. ಅದಕ್ಕೆ ನಂಬರ್ 17 ಸಂಬಂಧಪಟ್ಟ ಎಲ್ಲರೂ ಹಿಡ್ಕೊಂಬಂದು ನಿಮ್ದು ನಿಲ್ಲಿಸಿದ್ದೀನಿ. ಇದರ ನಿಜವಾದ ಅಪರಾಧಿ ಯಾರಾದರೂ ಒಬ್ಬರಾಗಿರ್ಲೇಬೇಕು. ಇನ್ನೂ ಒಂದು ವಿಷಯ ಇದೆ ಸರ್. ಏನು? ನಮ್ಮ ಕಾನ್ಸ್ಟೇಬಲ್ ಕೃಷ್ಣ ಇದಾನಲ್ಲ, ಅವನ ನಂಬರು 17. ಕೆಲವು ಸಲ ಕಳ್ಳರು ಪೊಲೀಸ್ ಡ್ರೆಸ್ಸಲ್ಲಿ ಇರ್ತಾರೆ. ಯು ಇಡಿಯಟ್, ಯು ಫೂಲ್, ಸಿಡೋ ಸಿಡೋ ಆಯ್ತು, ಬರೆಯೋ ಬರೆಯೋ. ನನ್ನ ಮೈ ಹುಷಾರಾಗಿಲ್ಲ. ನಿಮ್ಮ ಮೈ ಹುಷಾರಿಲ್ಲ ಸರ್? ಯು ಫೂಲ್, ನಿನಗೆ ಮೈ ಹುಷಾರಾಗಿಲ್ಲ, ಕೆಲಸ ಮಾಡೋಕೆ ಆಗ್ತಾ ಇಲ್ಲ, ಒಂದು ತಿಂಗಳು ರಜಾ ಬೇಕು ಅಂತ ಬರೀ ಬರೆಯೋ. ಯು ಬಾಸ್ಟ್ ಬ್ಯಾಸ್ಟರ್. ನನ್ನ ಕರ್ತವ್ಯ ನನ್ನಿಂದ ಮಾಡಕ್ ಆಗ್ತಿಲ್ವಲ್ಲ, ನನ್ನ ಗುರಿ ನಾನು ಸೇರಕ್ಕೆ ಆಗ್ತಿಲ್ವಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ಶಾಂತಿ, 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 ಶಾಂತಿ. ಡ್ಯಾನಿಲ್ ಹಿಡಿಬೇಕು, ಅವನ್ನ ಬಿಡಬಾರ್ದು. ನಾನು ಹೋಗ್ಬೇಕು, ನಾನು ಇಲ್ಲಿಂದ ಹೋಗ್ಲೇಬೇಕು. ಚಂದು, ಇಂದು ಏನಾಯ್ತು? ಪಪ್ಪ, ನಂಗೆ ಕೆಟ್ಟ ಕನ್ಸ್ ಬಿದ್ದಿತ್ತು, ಯಾರೋ ನಿಮ್ಮನ್ನ ಗುಂಡಿತ್ತಿ ಸಾಯಿಸ್ಬಿಟ್ಟಿದ್ರು. ಪಪ್ಪ, ನಾನು ಅದಕ್ಕೆ ಕಿರಿಚ್ಕೊಂಡಿದ್ದು. ಪಪ್ಪ, ನಿಮ್ಗೇನು ಆಗಿಲ್ಲ? ಇಲ್ಲ ಚಂದು, ನನಗೇನಾಗ್ಲಿಲ್ಲ. ಪಪ್ಪ, ಮಮ್ಮಿನೂ ಇಲ್ಲ, ನೀವು ಹೊರಟೋದ್ರೆ ನಮ್ಗೆ ಯಾರು ನೋಡ್ಕೊಂತಾರೆ? ಬಿಟ್ಟು ಹೋಗ್ಬೇಡ ಪಪ್ಪ, ಹೋಗ್ಬೇಡ ಪಪ್ಪ, ಹೋಗ್ಬೇಡ ಪಪ್ಪ, ನಮ್ಮನ್ ಬಿಟ್ಟು. ಇಲ್ಲ ಚಂದು, ಇಲ್ಲ, ಇದು ನಿಮ್ ಪಪ್ಪ ಸಾಯೋದಿಲ್ಲ. ನಿಮ್ ಪಪ್ಪ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ ಪಪ್ಪ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ. ನಿಮ್ ಪಪ್ಪ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ. ನಮ್ ರಘು ಎಷ್ಟು ಒಳ್ಳೆಯವನಾಗಿದ್ದ, ಕೊನೆಯವರೆಗೂ ನನ್ನ ತಂಗಿ ಆಸೆಗೆ ಏನು ಹೇಳ್ಬೇಡಿ ಆಂಟಿ, ಅವಳು ಪರೀಕ್ಷೆಗೆ ಓದ್ಕೊಳ್ತಾ ಇದ್ದಾಳೆ ಅನ್ಸಿದ್ದ. ನಿಮ್ ಮೇಲೆ ಪ್ರಾಣನೇ ಇಟ್ಟಿದ್ ನಮ್ಮ ರಘುಣ್ಣ. ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಿನ್ನ ಕೊಂದವ್ರು ಯಾರು ಅಂತ ನಾನು ಕಂಡು ಹಿಡ್ತೀನಿ. ಹುಚ್ಚುಚ್ಚಾಗಾಡ್ಬೇಡ ಆಶಾ, ನೀನೇನ್ ಮಾಡೋದಕ್ಕೆ ಸಾಧ್ಯ? ಪ್ರಭಾಕರ್ನಂತ ಪೊಲೀಸ್ ಆಫೀಸರೇ ರಘುವನ್ ಕೊಂದ ಕೊಲೆಗಾರನ ಯಾರು ಅಂತ ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸಿದಾಗ ಅವರು ಅವನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ವಾ? ಆಶಾ, ಮಧುಣ್ಣ, ರಘು ನಿನ್ ಬೆಸ್ಟ್ ಫ್ರೆಂಡ್ ಅಲ್ಲ? ಹೌದು. ಸಾಯಂಕಾಲ ಅವನು ಎಲ್ಲಿಗೆ ಹೋಗ್ತಿದ್ದ, ಯಾರನ್ನು ನೋಡ್ತಿದ್ದ, ನಿನ್ಗೇನಾದ್ರೂ ಗೊತ್ತಾ? ಹೋಟೆಲ್ ಲೈನ್ ಅಲ್ಲಿ ಜಾಕ್ ಅಂತ ಒಬ್ಬ ಇದ್ದಾನೆ, ಯಾವಾಗಲೂ ಅವನ ಜೊತೆಯಲ್ಲಿ ಇರ್ತಿದ್ದ. ಜಾಕ್? ಸರಿ. ಏಯ್, ಮನೆಯಿಂದ ಬೆವರು ಹೊತ್ಕೋ ಮ್ಯಾಮ್. ಯಾರು ನೀನು? ನನ್ನ ಹೆಸರು ಲೈಲಾ, ಐ ಆಮ್ ಕಮಿಂಗ್ ಫ್ರಮ್ ಗೋವಾ. ರಘು ನಿನ್ ಫ್ರೆಂಡ್ ಅಂತ ಕೇಳಿದ್ದೀನಿ, ಅವನು ನನಗೆ 40,000 ಸಾಲ ಕೊಡ್ಬೇಕು, ಅದನ್ನ ಅವನಿಂದ ವಸೂಲಿ ಮಾಡ್ಬೇಕಾಗಿದೆ. ವಿಲ್ ಯು ಹೆಲ್ಪ್ ಮಿ ಮ್ಯಾಮ್? ಅದ್ರಿಂದ ನನಗೇನ್ ಲಾಭ? 40,000 ಅಲ್ಲಿ 50-50, ಆದ್ರೆ ಕೆಲಸ ಮುಗಿದ್ಮೇಲೆ. ಓಕೆ, ಆಮೇಲೆ ನೋಡು. ನಾನು ಮಾಯದುಂಗ್ರ ಇದ್ದ ಹಾಗೆ ನಿನ್ಗೇನ್ ಬೇಕಾದ್ರೂ ಸಿಗುತ್ತೆ ಮ್ಯಾನ್. ಸರಿ, ಹಾಗಾದ್ರೆ ಹೋಗೋಣ ನಡಿ. ಕಮ ಆನ್. ಗೋಡನು ನಮ್ದೆ, ನಮ್ ಕೆಲ್ಸಕ್ಕೆ ಬಹಳ ಒಳ್ಳೆ ಜಾಗ. ಏಯ್, ಈ ಲೈಲಾ ಪೂರ್ತಿ ತಯಾರಾಗಿ ಬಂದಿರ್ತಾಳೆ ಮ್ಯಾನ್. ಫಸ್ಟ್ ನಾ ಹೇಳಿದ್ದನ್ ಮಾಡು, ಆಮೇಲೆ ಬಾಕಿ ವಿಷಯ. ಏರಿ, ನಿಜವಾಗ್ಲೂ ನೀನು ಮಾಡಿದ್ರಾನೆ? ಬಿಡು, ಬಿಡು ನನ್ನ.
ಬಾಗಿಲು ಮುಚ್ಚಿ. ದೇಶ್, ನಾವು ಹುಡುಕಿದ ಬೇಟೆ ತಾನಾಗಿಯೇ ಬೋನಿಗೆ ಬಂದಿದೆ. ಬನ್ನಿ ಮಿಸ್ಟರ್ ಪ್ರಭಾಕರ್, ಇವತ್ತು ನಿಮ್ಮ ಆಟ ಮುಗಿಯೋದು ಖಂಡಿತ. ಆಟ ಈಗ ತಾನೇ ಪ್ರಾರಂಭವಾಗ್ತಾ ಇದೆ. ನೀವು ನಿಜವಾದ ಗಂಡಸಾಗಿದ್ರೆ ಹೆಂಗಸ ಜೊತೆ ಅಲ್ಲ ಸಿಂಹ ಜೊತೆ ಆಟ ಆಡ್ತಾ ಇದ್ದೆ. ನಿಂತ ಜಾಗದಿಂದ ಕದಲ್ಬೇಡ. ಯಾಕೋ ಹೆದರ್ಕೋತೀಯ? ಇದ್ರ ಗುಂಡಿನ ಬೆಲೆ ಬಹಳ ಜಾಸ್ತಿ. ಇದನ್ನ ನಿನ್ನಂತ ಹೇಡಿಗಳ ಮೇಲೆ ನಾನು ಉಪಯೋಗಿಸೋದಿಲ್ಲ. ಈ ಹಿಂದೆನೆ ನಿನ್ನಂತ 10 ಜನ ಹೇಡಿಗಳನ್ನ ಹೊಡೆಯೋದಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೀನಿ. ಬಕ್ರಾ ನನ್ನ ಮಗನೇ, ಇಲ್ಲಿವರೆಗೂ ನಾನು ನಿನಗೆ ತೋರಿಸಿದ್ದು ಸ್ಯಾಂಪಲ್. ಇನ್ 10 ಸೆಕೆಂಡ್ ಒಳಗಡೆ ನೀನು ಗೋಡೌನ್ ಬಾಗಿಲು ತೆಗೆದಿದ್ರೆ ಈ ಗುಂಡು ಕೆಲಸ ಮಾಡಬೇಕಾಗತ್ತೆ. ಓಡೋಗ್ಬಿಟ್ರು ಬಡ್ಡಿ ಮಕ್ಕಳು. ಮಧು ಬಾ. ಮಧು ಮಧು ನಿಮ್ಗೆ ಗೊತ್ತಾ? ಮಧು ಇಲ್ಲ, ನನಗೆ ಈ ವಿಷಯ ಗೊತ್ತಾಗಿದ್ದು. ಹೌದು ಆಶಾ. ಆಶಾ, ಗಂಡಸರು ಮಾಡೋ ಕೆಲಸ ಹೆಂಗಸರು ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಯ್ತಾ? ಇನ್ಮೇಲಾದ್ರೂ ಅಂತ ಅಪಾಯದ ಕೆಲಸ ಕೈ ಹಾಕ್ಬೇಡ. ಬಾ ಹೋಗೋಣ. ನನಗೆ ಗೊತ್ತು ನಿನ್ನ ಪ್ರಭಾಕರ ಅಂತ ತಿಳ್ಕೊಂಡು ನಿನ್ ಮೇಲೆ ದಾಳಿ ಮಾಡ್ತಾರೆ ಅಂತ. ಮತ್ತೆ ಅವರೇನಾದ್ರೂ ನಿನ್ ತಂಟೆಗೆ ಬಂದ್ರು ಅರೆಸ್ಟ್ ಮಾಡಿ ತೆಗೆದುಕೊಂಡ್ಬಿಡು, ಆಮೇಲೆ ನಾನು ನೋಡ್ಕೊಳ್ತೀನಿ. ಪಾಟೀಲ್ ಸಾಬ್, ಹೋಗಿ ಹೋಗಿ ಇವನ್ನ ಅರೆಸ್ಟ್ ಮಾಡ್ಕೊಂಬಾದ್ದೀರಾ? ಮುಗಿತು ನಿಮ್ ಕತೆ. ಇವ್ನು ಹೋಗಿ ಇಡೀ ಟೌನ್ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ, ನಿಮ್ಗೆ ಗೊತ್ತಿದೆಯಲ್ಲ. ಮಿಸ್ಟರ್ ಸಂಪತ್, ಈಗ ಇವನು ನಿಮ್ ಕೈದಿಯಲ್ಲ, ನಮ್ ಪ್ರಭಾಕರ. ಪ್ರಭಾಕರ ಕಾಳಿಂಗ. ಪ್ರಭಾಕರನಂತ ಆತ್ಮಗಳು ಯಾವತ್ತೂ ಸಾಯೋಲ್ಲ. ಒಂದು ವೇಳೆ ಸತ್ರೆ ಕಾಳಿಂಗನ ರೂಪದಲ್ಲಿ 100 ಜನ ಪ್ರಭಾಕರ ಗುರುತಾರೆ. ಕಾಳಿಂಗ, ಐ ಆಮ್ ಪ್ರೌಡ್ ಆಫ್ ಯು. ಹಾಗಂದ್ರೆ ಸರ್, ನಮಗೆ ಹೆಮ್ಮೆ ಕಾಣೋ. ಪಾಟೀಲ್ ಸಾಹೇಬ್ರೆ, ಒಬ್ಬ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಪ್ರಮೋಟರ್ ಆಗೋದಕ್ಕೆ ಸಾಧ್ಯ, ಆದ್ರೆ ಒಬ್ಬ ಕೈದಿ ಎಕ್ದಮ್ ಡಿ ಎಸ್ ಪಿ ಆಗೋದಕ್ಕೆ ಸಾಧ್ಯವೇ? ಓ, ನಿಮ್ಮೊಬ್ಬರಿಂದ ಸಾಧ್ಯ ನೋಡಿ. ಕಾಳಿಂಗ, ಆಫೀಸ್ ಹೋಗು. ಸರ್. ಮಿಸ್ಟರ್ ಕಾಳಿಂಗ. ಏಯ್, ನಾನು ಕಾಳಿಂಗ ಅಲ್ಲ. ನೀವು ಕಾಳಿಂಗ ಅಲ್ಲದೆ ಹೋಗಿದ್ರೆ ನಾನು ಕರೆದ ತಕ್ಷಣ ಯಾಕೆ ನಿಂತ್ಕೊಂಡ್ರಿ? ಹೆಸರು ಬದಲಾಯಿಸಬಹುದು, ಆದ್ರೆ ವ್ಯಕ್ತಿನಲ್ಲ. ನಾನೆಲ್ಲ ಕೇಳ್ದೆ ಆಶಾ. ಆ ಮಕ್ಕಳಿಗೋಸ್ಕರ, ಮಿಕ್ಕೆಲ್ಲರಿಗೋಸ್ಕರ. ನೀವು ಎಲ್ಲ ಒಂದು ನಾಟಕ ಅಷ್ಟೇ, ಆದ್ರೆ ಸತ್ಯಕ್ಕಿಂತಲೂ ಸುಂದರ. ಸತ್ಯ ಯಾವತ್ತೂ ಮಿಥ್ಯ ಆಗೋದಿಲ್ಲ, ಆದ್ರೆ ಮಿಥ್ಯ ಇವ್ಲೋ ದೊಡ್ಡದು. ನಾನೊಬ್ಬ ಸಾಧಾರಣವಾದ ಮನುಷ್ಯ, ಆದ್ರೆ ಲಕ್ಷದಲ್ಲೊಬ್ಬ. ಹಾಗೆ ತಿಳ್ಕೊಂಡಿರೋದು ನಿಮ್ ದೊಡ್ಡತನ, ಅದಕ್ಕೆ ನಾನು ನಿಮ್ಮನ್ನು ಗೌರವಿಸ್ತೀನಿ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಹೌದು, ನಾನು ನಿಮ್ಮನ್ನು ಪ್ರೀತಿಸ್ತೀನಿ.
ಹಿಂದ್ಗಡೆ ಹೋಗು, ಒಂದಕ್ಕೆ ಡಬ್ಬಲ್ ಕೊಡು, ಎಷ್ಟು ಬೇಕಾ ಸಿಗುತ್ತೆ. ನಾವೆಲ್ಲ ಬಡವ್ರಿ, ಅಷ್ಟೊಂದು ಬೆಲೆ ಕೊಡ್ ತಗೊಳ್ಳೋದು ನಮ್ ಕೈಲಿ ಆಗುತ್ತೇನಪ್ಪ? ನಾವೇ ನಿಮ್ಮ ಮನೆ ಹತ್ರ ಬಂದು ಕರೆಗೆ ಬಂದಿವನವ, ಬೇಕಾದ್ರೆ ಒಂದಕ್ಕೆ ಡಬ್ಬಲ್ ತ್ರಿಬಲ್ ಕೊಡ್ ತಗೊಂಡು ಇಲ್ಲ ಹೊಂಟಾಗಿ. ಸ್ವಾಮಿ ಮರ್ಯಾದೆ ಗಣೆ ಕೊಡಿಸ್ತೀಯ? ಇವನ್ ಯಾರ್ರಿ ಇವ? ದಾದಾಗಿರಿ ಮಾಡಕ್ ಬಂದಾನ. ಇವ ಯಾವನ ಊರು ಹೊಸವ ಅಂತ ಕಾಣುತ್ತೆ, ನಮ್ಮ ವಿಷಯ ಸರಿಯಾಗಿ ಗೊತ್ತಿಲ್ಲ. ಇದು ಯಾರ ಅಂಗಡಿ ಅಂತ ಮಾಡ್ಕೊಂಡೆ? ಜಗ್ಗು ಅಂಗಡಿ ಇಲ್ಲ ಅಂದ್ಮೇಲೆ ಮುಗಿದೋಯ್ತು. ರೀ ಒಳ್ಳೆ ಮಾತ್ರ ಸಿಮೆಣೆ ಕೊಡ್ತೀರಾ ಇಲ್ಲ ಒಂದ್ ಕೈ ನೋಡ್ಕೋಬೇಕು ನಿಮ್ಗೆ? ಈಗ ನೀವು ಸುಮ್ಮನೆ ಹೋಗ್ತಾ ಇಲ್ಲ? ಹೋಗಲ್ರಿ, ಹೋಗ್ತಾ ಇಲ್ಲ. ನೀನ ಹೋಗಲ್ರಿ, ಕನ್ನಡ ಬರೋದು ಓದಕ್ ಬರೋದಿಲ್ಲ, ಇಂಗ್ಲಿಷ್ ನಾ ಬರೋದು ತಿಳ್ಕೊಳಕ್ ಬರೋದಿಲ್ಲ, ಒಳ್ಳೆ ಮನೆ ಆಡ್ಬೇಕು ಸಾತ್ರ ಇದೆ. ಒಳ್ಳೆ ಸಮಯಕ್ಕೆ ಬಂದ್ರಿ ಆಶಾ. ಡಿ ಎಸ್ ಪಿ ಸಾಹೇಬ್ರೆ, ಒಳ್ಳೆ ಸಮಯಕ್ಕೆ ಬಂದ್ರಿ, ನಮ್ ಎಣ್ಣೆ ಕೊಡಿಸ್ರಿ. ಮರ್ಯಾದೆ ಆಗೆಲ್ರಿಗೂ ಎಣ್ಣೆ ಕೊಡು, ಇಲ್ದಿದ್ರೆ ಇರೋ ಎಣ್ಣೆ ನಿನ್ ತಲೆ ಮೇಲೆ ಹಾಕಿ ಸುಟ್ಟು ಬಿಡ್ತೀನಿ. ಪೊಲೀಸ್ನವ್ರು ಎಲ್ಲಾರು ಸುಡ್ತಾರೇನ್ರಿ? ಸುಡೋದನ್ನ ಆರಿಸ್ತಾರ ಸಾಹೇಬ್ರ? ಈ ಜಾಗದ ಮಹಿಮೆ ನಿಮಗೆ ಇನ್ನೂ ಗೊತ್ತಿಲ್ಲ. ಅಂಗಡಿ ಯಾರ್ದಾಯ್ತು ನೋಡ್ರಿ, ಜಗ್ಗುದು ಈ ಪಾಳ್ಯ, ಜಗ್ಗು ಪಾಳ್ಯ, ಇಲ್ಲಿ ಅವಂದೇ ಮಾತು ನಡೆಯೋದು. ಹೌದು, ಇಲ್ಲಿ ಪೊಲೀಸ್ನವ್ರು ಮಿನಿಸ್ಟರ್ ಏನು ನಡೆಯೋದಿಲ್ರಿ, ನಡೆಯಂಗಿಲ್ಲ. ಯಾರಪ್ಪ ಪಾಳ್ಯಗಾರ? ಆ ಮಹಾನುಭಾವನ ನಾನು ಒಂದ್ಸಲ ನೋಡ್ಬೇಕಲ್ಲ. ನೀವ್ ಅವ್ನು ನೋಡಿಲ್ವೇನ್ರಿ? ನಾನಿಲ್ಲ ಇದ್ದೀನಲ್ಲ. ಅವರೇ ನೋಡ್ರಿ, ನೀನೇನು ಈ ಜಾಗಕ್ಕೆಲ್ಲ ಪಾಳೆಗಾರ? ಛೇ, ಬಡವರಿಗೆ ಮೋಸ ಮಾಡಿ ಅವ್ರ ಹಣದಿಂದ ಬದುಕ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ? ನೀನ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಸೀಮೆಣ್ಣೆ ಮಾರಿದ ಆಪಾದನೆ ಮೇಲೆ ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ. ನಿಮ್ಮ ಹೆಸರು ತುಂಬಾ ಕೇಳಿದ್ದೆ ಪ್ರಭಾಕರ್ ಪಾಟೀಲ್ ಸಾಬ್, ಇವತ್ ನೋಡ್ದಂಗಾಯ್ತು. ಅರೆಸ್ಟ್ ಮಾಡ್ತೀರಾ? ನಿಮ್ಮಂತ ಸರ್ಕಾರಿ ಗುಲಾಮರ ಕೈನಲ್ಲಿ ಪಿಸ್ತೂಲ್ ಇದ್ರೇನೆ ರೋಷ ದರ್ಪ, ಅದಿಲ್ದೆ ಇದ್ರೆ ನಿಮ್ ಕೈನಲ್ಲಿ ಏನು ಮಾಡಕ್ಕಾಗಲ್ಲ. ನಿಜ ಜಗ್ಗು, ನಿನ್ ಮಾತು ಸತ್ಯ ಇದೆ. ತುಂಬಾ ಕೆಟ್ಟ ಮನುಷ್ಯ. ನೀನ್ ಸುಮ್ಮನೆ ಅಂತಿ ಅಪ್ಪ, ಹಂಗೆ ನೀವ್ ಯಾರು ಅಂತ ತೋರಿಸಿಪ್ಪ. ಜಗ್ಗು, ನಿನ್ ಸವಾಲಿಗೆ ಜವಾಬ್ ಕೊಡೋಕೆ ನಾನ್ ಸಿದ್ಧವಾಗಿದ್ದೀನಿ. ಇತ್ಯರ್ಥ ಹೇಗ್ ಮಾಡೋಣ? ಈ ಮಾರಿಯಮ್ಮನ ಮೇಲೆ ಆಣೆ. ಧೈರ್ಯಕ್ಕೆ ಇನ್ನೊಂದು ಹೆಸರೇನು ಅಂತ ಗೊತ್ತಾ? ಜಗ್ಗು. ಜಗ್ಗು ಧೈರ್ಯಶಾಲಿಗಳನ್ನು ಗೌರವಿಸ್ತಾನೆ, ಶತ್ರುಗಳಿಗೆ ಸಂಸಮ ಹೋರಾಡೋದಿಕ್ಕೆ ಅವಕಾಶ ಕೊಡ್ತಾನೆ. ಶಂಕರ್ ಅಣ್ಣ, ಇನ್ನೊಂದು ತ್ರಿಶೂಲ ತಗೊಂಡ್ ಬಾ, ತಗೋ ಇದನ್ನ. ನಿನಗ್ ತ್ರಿಶೂಲ ಉಪಯೋಗಿಸಕ್ ಬರದೇ ಇದ್ರೆ ಈ ಜಗ್ಗು ಹತ್ರ ಕ್ಷಮಾಪಣೆ ಕೇಳು, ಇಲ್ಲ ನೀನ್ ಹೇಳೋ ಆಯುಧದಿಂದ ಈ ಜಗ್ಗು ಹೋರಾಡ್ತಾನೆ. ನಿನಗ್ ಗೊತ್ತಿರ್ಬೇಕು ಜಗ್ಗು, ಆ ಮಹಾಕಾಳಿ ಈ ತ್ರಿಶೂಲದಿಂದಾನೇ ಶತ್ರುಗಳನ್ನ ನಿರ್ನಾಮ ಮಾಡಿತು. ಈ ಜಗ್ಗು ಆ ಕಾಳಿಯ ಭಕ್ತ. ನಾನು ಯಾರು ಗೊತ್ತಾ? ಆ ಮಹಾಕಾಳಿಯ ಗಂಡ ಮುಕ್ಕಣ್ಣನ ಕೊರಳಲ್ಲಿರೋ ಕಾಳಿಂಗ ಸರ್ಪ. ಆ ಸರ್ಪನ ಕೆಣಕದ್ರೆ ಆಗೋ ಪರಿಣಾಮ ನಿನಗೆ ಗೊತ್ತಲ್ಲ. ಅದು ತವಲಿದ್ರೆ ಕೊಡು. Yeah.
ಪ್ರಭಾಕರ್ ಸಾಬ್, ಪ್ರಭಾಕರ್ ಸಾಬ್ ಸೋತ್ಬಿಟ್ಟ, ಈ ಜಗ್ಗು ಸೋತ್ಬಿಟ್ಟ. ನೀವು ನನ್ನ ಪ್ರಾಣ ಉಳಿಸಿ ನನ್ನ ಜೀವನದ ದಾರಿನ ಬದಲಾಯಿಸ್ಬಿಟ್ರಿ. ಸತ್ಯ ಸತ್ಯ, ಅಂಗಡಿಯಲ್ಲಿರೋ ಪದಾರ್ಥಗಳನ್ನೆಲ್ಲ ಈ ಪಾಳ್ಯದಲ್ಲಿರೋ ಜನಗಳಿಗೆ ನ್ಯಾಯವಾದ ಬೆಲೆ ಕೊಟ್ಬಿಡು. ಇನ್ಮೇಲೆ ಅಂಗಡಿ ಜಗ್ಗುವುದಲ್ಲ, ಈ ಪಾಳ್ಯದಲ್ಲಿರೋ ಜನಗಳಿಗೆ ಸೇರಿದ್ದು. ಜಗ್ಗು, ಇವತ್ತು ಒಪ್ಕೊಂಡೆ, ನೀನ್ ನಿಜವಾದ ವೀರ. ನಾನು ಮೊದಲೇ ಬಡ್ಕೊಂಡೆ, ಈ ಬ್ಲಾಕ್ ಮಾರ್ಕೆಟ್ ಬಿಸ್ನೆಸ್ ಬೇಡ ಬೇಡ ಅಂತ ಕೇಳಿದ್ಯಾ? ಬಂದಿ ಶಾಪ ನೀನ್ ಸುಮ್ನೆ ಬಿಡೋದಿಲ್ವ? ಲೋ ಜಗ್ಗು, ನಿನ್ನಂತವ್ರಿಗೆ ಅಣ್ಣ ಅನ್ನಿಸ್ಕೊಳ್ಳೋದು ನನಗೆ ಲಾಟಿ ಆಗ್ತದೆ. ಹೌದು ಹೌದ್ರಿ, ನಿನ್ನಂತ ಅಣ್ಣಂದ್ರೆ ಎಲ್ರಿಗೂ ಇದ್ದು ಬಿಟ್ರೆ ನಮ್ ದೇಶ ರಾಮರಾಜ್ಯವಾದಂತೇನೆ. ಇನ್ನೆಲ್ಲಿ ಆಗತ್ರಿ? ನೋಡು ಸಾಹೇಬ್ರು ಎಷ್ಟು ಒಳ್ಳೆಯವ್ರು ಅದಾರೆ, ಎಷ್ಟು ದೊಡ್ಡ ಮನುಷ್ಯರದಾರೆ. ಅವ್ರು ಸ್ನೇಹ ಮಾಡು ಅಂದೆ, ಕೇಳಿದ್ಯಾ? ಜಗಕ್ಕೋದೆ. ಏನ ಮಹಾದೇವ, ಆ ಪ್ರಭಾಕರ ನನ್ನ ತಮ್ಮ ಜಗ್ಗುಗೆ ಮಣ್ಣು ಮುಕ್ಕಿಸ್ಬಿಟ್ಟ. ಇದನ್ನ ಬಂದು ಹೇಳಕ್ ನಾಚಿಕೆ ಆಗಲ್ಲ ನಿಮ್ಗೆ? ಅವಮಾನ ತಡಿಲಾರ್ದೆ ನಿಮ್ಮ ಹತ್ರ ಹೇಳಕ್ ಓಡ್ ಬಂದೆ ನಾನು. ನಿಮ್ಗಲ್ವ ಆಗಿದ್ದು ಅವಮಾನ? ಆಗಿದ್ದು ನನಗೆ? ನಿಮ್ಮನ್ನೆಲ್ಲ ನಂಬಿದೆ ನೋಡು. ಸಾಕಪ್ಪ ನಿಮ್ಮ ಸಹವಾಸ ಸಾಕು. ಯಜಮಾನ್ರೆ, ನಾಯಿ ಯಾವುದೋ ಹೊಸ್ತಾಗಿದೆಯಲ್ಲ, ಬಹಳ ಚೆನ್ನಾಗಿದೆ. ನಿಮ್ಮಂತ ಹಳೆ ನಾಯಿಗಳನ್ನ ಸಾಕಾಗಿದೆ, ಅದಕ್ಕೆ ಹೊಸ ನಾಯಿ ತಗೊಂಬಂದಿದ್ದೀವಿ. ಪ್ರಭಾಕರ, ನಿನ್ನ ಆಟ ಮುಗಿಸೋಕೆ ಆ ಬೆಳಗಾಂ ಕೇಡಿ ಕೆಂಪನೆ ಸರಿಯಾದನು. ಯಜಮಾನ್ರೆ, ಅವರೇ ಸರಿಯಾದವರು. ಅವರು ಬಂದಾಗ ಪ್ರಭಾಕರ್ ಕತೆ ಮುಗಿಯಿತು. ನಮಸ್ಕಾರ ದಯಾನಂದ ಪ್ರಭು. ನಮಸ್ಕಾರ. ವಾ ಕೆಂಪ ವಾ. ಈ ಕೇಡಿ ಕೆಂಪನಿಗೂ ದಯಾನಂದ ಪ್ರಭುಗಳಿಗೂ ಇಷ್ಟೇ ವ್ಯತ್ಯಾಸ. 10 ವರ್ಷದಿಂದ ಪೊಲೀಸ್ನವರು ಈ ಕೇಡಿ ಕೆಂಪನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೂ ಆಗ್ತಾ ಇದೆ. ಆದ್ರೆ ನಮ್ಮ ದಯಾನಂದ ಪ್ರಭುಗಳು ಅದೇ ಪೊಲೀಸ್ ಆಫೀಸರ್ ಜೊತೆಯಲ್ಲಿ ಪಾರ್ಟಿಗಳಿಗೆ ಹೋಗಿ ಮಜಾ ಮಾಡ್ತಾರೆ. ಈ ಕೇಡಿ ಕೆಂಪ ಧೈರ್ಯವಾಗಿ ಮುಚ್ಚುಮರೆಯಿಲ್ಲದೆ ಜನಗಳನ್ನ ಹಣಕ್ಕಾಗಿ ಕೊಲ್ತಾನೆ. ನಮ್ಮ ದಯಾನಂದ ಪ್ರಭುಗಳು ಜನಗಳಿಗೆ ವಿಷ ಹಾಕಿ ನಿಧಾನವಾಗಿ ಕೊಲ್ತಾರೆ. ರೈಟ್. ನಿನ್ನ ಉಪದೇಶ ಕೇಳಕ್ಕೆ ನಾನು ನಿನ್ ಕರೆಸಿದಿಲ್ಲಿಗೆ. ಮುಂದೇನ್ ಮಾಡ್ತಿದ್ದು ಹೇಳೋಪ್ಪ. ಈಗ ಹೇಳಿ, ನಾನು ಯಾರು ಮುಗಿಸ್ಬೇಕು? ಡಿ ಎಸ್ ಪಿ ಪ್ರಭಾಕರ್ನ ಕೊಲೆ ಮಾಡಬೇಕು. ಕಷ್ಟವಾದ ಬೇಟೆ, 2 ಲಕ್ಷ ಆಗುತ್ತೆ. 2 ಲಕ್ಷ. ಆಲ್ ರೈಟ್. ಕೊಲೆ ಮಾಡೋರು ಯಾರು? ನೀನೇನಾ? ಇಲ್ಲ, 50 ತುಂಬೋಯ್ತು ನನಗೆ. ಈ ಕೆಲಸ ನನ್ನ ಮಗ ಭೈರ ಮಾಡ್ತಾನೆ. ಇವನು ಕಿವುಡ ಮೂಗ, ಗುಟ್ಟಿನ ಮಾತು ಕೇಳಿಸೋದಿಲ್ಲ, ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಇದುವರೆಗೂ 34 ಕೊಲೆ ಮಾಡಿದ್ದಾನೆ. ಅದೇನು ಅರ್ಧ ಕೊಲೆ? ಹಣ ಬರಲಿಲ್ಲ, ಅರ್ಧಕ್ಕೆ ನಿಲ್ಲಿಸ. ಓ, ಹಂಗೇನು ಮಾದೇವ? ಯಜಮಾನ್ರೆ, 50,000 ಕೊಡು. ಅಡ್ವಾನ್ಸ್. ಏನು ಅಂದ್ರೆ, ನಿಮ್ ಕೆಲಸ ಮುಗಿಯಿತು ಅಂತಲೆ ಇವನು ಪ್ರತಿಜ್ಞೆ ಮಾಡಿದ್ರೆ ಕೊಲೆ ಮಾಡೇ ಹಿಂತಿರುಗುತ್ತೆ. ಈಗ ಹೇಳಿ, ನಿಮ್ ಪ್ಲಾನ್ ಏನು ಅಂತ? ನನ್ನ ಪ್ಲಾನ್, ನಮ್ಮ ಐಜಿ ಪಾಟೀಲ್ರು ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಹೊರಟಿದ್ದಾರೆ. ಹಲೋ ಹಲೋ, ಮಿಸ್ಟರ್ ಪ್ರಭಾಕರ್ ಪಾಟೀಲ್, ಫ್ರಾಂಕ್ ಕಾಲ್ ಫ್ರಮ್ ಡೆಲ್ಲಿ, ಹೋಲ್ ದ ಲೈನ್, ಸ್ಪೀಕ್ ಆನ್. ಹಲೋ ಪ್ರಭಾಕರ್ ಜಿ, ನಾನು ಸಿ ಐ ಡಿ ಇನ್ಸ್ಪೆಕ್ಟರ್ ಮೆಹ್ತಾ ಮಾತಾಡ್ತಾ ಇದ್ದೀನಿ. ಆಗ್ಲೇ ಐಜಿ ಸಾಹೇಬ್ರು ಡೆಲ್ಲಿ ತಲುಪಿಟ್ರ? ಎಸ್ ಎಸ್. ಇವತ್ತು 3 ಗಂಟೆ ನೀವು ಕಬ್ಬನ್ ಪಾರ್ಕ್ ಲೈಬ್ರರಿ ಹತ್ರ ಹೋಗ್ಬೇಕು. ಏನ? ಇವತ್ತು 3 ಗಂಟೆ ಸರಿಯಾಗಿ ನನ್ನ ಕಬ್ಬನ್ ಪಾರ್ಕ್ ಲೈಬ್ರರಿ ಹತ್ರ ಬರೆದಿದ್ದಾರೆ. ಯಾಕೆ? ಅಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಸಿಗತ್ತೆ, ವೆರಿ ಅರ್ಜೆಂಟ್. ಓಕೆ ಸರಿ.
ನೀವು? ಹೌದು, ನಾನು ಎಲ್ಲ ಕೇಳ್ತಾ ಇದ್ದೆ. ಫಾರ್ಚೂನ್ ಲೇಡಿ ಈ ಸಲ ನಮ್ಮ ಕಡೆಗಿದ್ದಾರೆ. ಡೆಲ್ಲಿನಲ್ಲಿ ವೆದರ್ ಚೆನ್ನಾಗಿಲ್ಲ ಅಂತ ಪ್ಲೇನ್ ಲ್ಯಾಂಡ್ ಆಗದೆ ವಾಪಸ್ ಬಂದ್ಬಿಟ್ಟು. ಹಾಗಾದ್ರೆ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ದ ಫೋನು? ಹ್ಮ್, ಡೆಲ್ಲಿ ಫೋನ್ ಅಲ್ಲ, ಅದು ಲೋಕಲ್ ಕಾಲ್. ಗ್ಯಾಂಗ್ ಲೀಡರ್ ಮಾಡಿರೋ ಮಾಸ್ಟರ್ ಪ್ಲಾನ್. ನಾನು ಊರಿನಲ್ಲಿ ಇಲ್ಲದೆ ಇರುವಾಗ ಪ್ರಭಾಕರ್ನ ಮುಗಿಸಿಬಿಡ್ಬೇಕು ಅನ್ನೋ ಪ್ರಯತ್ನ. ಓ, ಈಗ ನನಗೆ ಅರ್ಥ ಆಯ್ತು ಸರ್. ಮಡ್ಲಲ್ಲಿ ಕೆಂಡ ಕಟ್ಕೊಂಡು ತಿರ್ಗೋನ್ಗೆ ಬೆಂಕಿ ಅಂದ್ರೆ ಏನ್ ಸರ್ ಭಯ? ನಾನು ಹೋಗ್ತೀನಿ, ನೀವು ಮಾತ್ರ ನನ್ನ ತಡಿಬಾರ್ದು. ನಾನು ಹೋಗೆ ಹೋಗ್ತೀನಿ. ಹೋಗು, ಪೂರಾ ಪ್ರಿಪೇರ್ ಮಾಡ್ಕೊಂಡು ಹೋಗು. ಎಸ್ ಸರ್. ಪ್ರಭಾಕರ್ ನೀವೇನಾ? ಈ ಪುಸ್ತಕ ತಗೊಳ್ಳಿ. ವೆಲ್ ಡನ್ ಮಿಸ್ಟರ್ ಪ್ರಭಾಕರ್. ಜೊತೆಗೆ ಸರ್ಕಾರಿ ಜನಗಳನ್ನೆಲ್ಲ ಯಾಕೆ ಕರ್ಕೊಂಡ್ಬಂದ್ರಿ? ಅವ್ರನ್ನ ಕಳಿಸಿ ನೇರ ಆಲ್ಸೂರ್ ಲೇಖಕ್ಕೆ ಬನ್ನಿ, ಮೆಸೇಜ್ ಸಿಗುತ್ತೆ. ಸರ್, ಅಲ್ಸೂರ್ ಟ್ಯಾಂಕೇರಿಯಾ. ನೀವಿಲ್ಲಿಂದ ನೇರವಾಗಿ ಹೊಸೂರು ರೋಡ್ ಹತ್ರ ಇರೋ ದೇವಸ್ಥಾನಕ್ಕೆ ಬನ್ನಿ. ಹೊಸೂರು ರೋಡ್ ಏರಿಯಾ. ಗುಡ್. ಪ್ರಭಾಕರ್ ತಾವೇನಾ? ಪ್ರಸಾದ ತಗೋಬೇಕು. ಪ್ರಸಾದ ಸ್ವೀಕರಿಸಿದ ಮೇಲೆ ಬೆಟ್ಟದ ಮೇಲೆ ಬನ್ನಿ. ಹಾಗೆ ನಿಮ್ ಜೇಬ್ನಲ್ಲಿರೋ ಪಿಸ್ತೂಲ್ ಟ್ರಾನ್ಸ್ಮಿಟರ್ ಇಲ್ಲೇ ಬಿಸಾಡಿ. ನೋ ಕಾಂಟ್ಯಾಕ್ಟ್ ಸರ್. ಹಾ ಸರ್, ಟ್ರಾನ್ಸ್ಮಿಟರ್ ಡಿಸ್ಕನೆಕ್ಟ್ ಆಯ್ತು ಅಂತ ಕಾಣುತ್ತೆ. ಐಸಿ ಶರ್ಮಾ, ಕಮಾನ್. Thank you.
ಮನೆಗೆ ನಾಲ್ಕೈದು ಜನ ಗೆಸ್ಟ್ ಕರೆದಿದ್ದೆ. ಟುಡೇ ಈವ್ನಿಂಗ್ ವಾಟ್ ಇಸ್ ಯುವರ್ ಪ್ರೋಗ್ರಾಮ್? ಪ್ರೋಗ್ರಾಮ್ ಇವತ್ತು December 31st ಅಲ್ವೇ? ಅರೆ ನನಗೆ ಮರ್ತು ಹೋಗಿತ್ತಲ್ಲ ದಾದಿ, ಇವತ್ತು ಹೊಸ ವರ್ಷದ ಪ್ರಾರಂಭ. ಹೌದಮ್ಮ. ದಾದಿ ಡಯನ್ ಅಂಕಲ್ ಹೊಸ ಕಟ್ಸಿದಾರಲ್ಲ ಹೋಟ್ ಲಯನ್, ಅಲ್ಲಿಗೆ ಹೋಗೋಣ. ನೀವು ಬೇಕಾದ್ರೆ ಹೋಗಿ, ನಾನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಡ್ತೀನಿ. ಆಲ್ ದಿ ಬೆಸ್ಟ್. ಆಮೇಲೆ ಏನು
ನಾನು ಏನು ನೋಡ್ಲಪ್ಪ? ಇಂದು ಚಂದ್ರ ಬನ್ನಿ. ಸರಿ. ಹಲೋ ಜೋಸಫ್. ಎಸ್ ಎಸ್, ಕಮಾನ್ ಕಮಾನ್. ಹಲೋ, ನಮಸ್ತೆ ನಮಸ್ತೆ. ಹಲೋ ಗೀತಾ. ಅರೆ ಪ್ರಭಾಕರ್, ಏನಪ್ಪ ಹೇಗಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ. ಅರೆ ಆಶೀರ್ವಾದ ಮಾಡಕ್ ನಾನು ಯಾರಪ್ಪ? ಆದ್ರೆ ದೊಡ್ಡವನಾಗಿ ಎರಡು ಮಾತು ಹೇಳ್ತೀನಪ್ಪ. ಮನುಷ್ಯ ವೈರತ್ವಕ್ಕಿಂತ ಸ್ನೇಹ ಬೆಳೆಸೋದೇ ವಾಸಿ ಅಲ್ವಾ? ಆದ್ರೆ ಆ ಸ್ನೇಹ ನಿಜವಾಗಿರ್ಬೇಕು, ಮೋಸ ಇರಬಾರ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೊಂದು ಮಾತು, ಅದು ಈಗ ಬೇಡ. ಒಂದ್ ದಿವಸ ಲೀಶರಾಗಿ ಮನೆಗೆ ಊಟಕ್ಕೆ ಬಾ, ನಿಧಾನ ಮಾತಾಡೋಣ. ಓಕೆ ಪ್ರಭಾಕರ್. ಹೊಸ ವರ್ಷ ನಮ್ಮಿಬ್ಬರಿಗೂ ಸುಖ ಸಂತೋಷ ಸಮೃದ್ಧಿ ಆಗ್ತಿರುತ್ತೆ ಅಂತ ನಂಬಿದ್ದೀನಿ. ನಾನು ಹಾಗೆ ನಂಬಿದ್ದೀನಿ. ಓಕೆ, ಜಾಯಿನ್ ದಿ ಪಾರ್ಟಿ. ಕಮಾನ್ ಗೀತಾ. ಕೇಶವಿ ಸಾಹೇಬ್ರು ಬರ್ತಿದ್ದಾರೆ. ಜನರಿಗೆ ಫಂಕ್ಷನ್ ಗೊತ್ತಿಲ್ರಿ. ಓಹೋ, ದಯಮಾಡಿಸ್ಬೇಕು ಸಾಹೇಬ್ರು, ದಯಮಾಡಿಸ್ಬೇಕು. ನಮಗೆ ಹೊಸ ವರ್ಷ ಶುಭಾಶಯಗಳು. ನಮಗೂ ಅದೇಗಳು. ಯಾರಲ್ಲಿ ಡ್ರಿಂಕ್ಸ್ ತಗೋಬಾರೋ ಸಾಹೇಬ್ರು ಬಂದಾರ? ಪರವಾಗಿಲ್ಲ, ನಾವ್ ಬಂದವ್ರು ವಿಚಾರಿಸ್ತಿತ್ತು. ತಾವ್ ಇಲ್ಲ ಇರಿ, ನೀವು ಬಂದ್ರಿ ಇಲ್ಲಿ, ಅವ್ರು ಡಿಸ್ಟರ್ಬ್ ಮಾಡ್ಬೇಡ್ರಿ. ಬಂದವರೆಲ್ಲ ಒಂದೊಂದೇ ಬಾಟ್ಲು ಕೊಡ್ರಿ. ಆ ಬಡ್ಡಿ ಮಗನ್ ನೋಡಿದ್ರೆ ನನ್ಗೆ ಯಾವಾಗ್ಲೂ ಅನುಮಾನ. ತಲೆ ಬುಡ ಅಲ್ಲದೆ ಮಾತಾಡ್ತಾ ಇರ್ತಾನೆ. ಅಣ್ಣ, ನಿನ್ಗೆ ಯಾರನ್ನ ನೋಡಿದ್ರು ಕೇಡಿಗಳ ಹಾಗೆ ಕಾಣಿಸ್ತಾರೆ. ನಾವು ಬಂದಿರೋದು ಪಾರ್ಟಿಗೆ. ಟೈಮ್ ಮಾಡಿ. ಓಕೆ. ಬನ್ನಿ ಡಾನ್ಸ್. ನೀನು ನೀವು ಹೋಗಿ. ಸರ್ ನನ್ನ ಮಾತು. ನೀನೇನು ಹೇಳ್ತಾ ಇದ್ದೆ ಅಂತ ನನ್ಗೆ ಚೆನ್ನಾಗುತ್ತು. ಪಾರ್ಟಿ ಅಟೆಂಡ್ ಮಾಡು ಅಷ್ಟೇ. ಅವನೇನು ಹೇಳಬೇಕು ಅಂತಿದ್ದಾನೆ, ಸ್ವಲ್ಪ ಕೇಳಯ್ಯ. ಸರ್ ಸರ್, ನನ್ನ ಪೂರ್ಣ ನಂಬಿಕೆ ಇದೆ ಸರ್. ಆ ನಂಬರ್ 17 ಬೇರೆ ಯಾರು ಅಲ್ಲ, ಆ ಲಯನೇ. ನನಗೆ ಮುಂಚಿನ ಅವನ ಅನುಮಾನ ಆಯ್ತು ಸರ್. ಲೈ ಪುಸ್ತಕ ಓದುವಾಗ ಕಣ್ಣ ಹತ್ರ ಇಟ್ಕೊಂಡು ಓದಿದ್ರೆ ಅಕ್ಷರಗಳು ಸ್ಪಷ್ಟವಾಗಿ ಅರ್ಥವಾಗಲ್ಲ, ಓದೋದು ಕಷ್ಟ. ಯಾವ ಸಿನಿಮಾ ಡೈಲಾಗ್ ಅಪ್ಪ ಇದು? ಏ ಸಂಪತ್, ತಮಾಷೆ ಮಾಡೋ ಹೊತ್ತಿರ ಇದು ಅಲ್ಲಯ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಕಂಡು ಕಂಡು ಅವ್ರ ಮೇಲೆ ಅನುಮಾನ ಪಡುವುದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಲೈ ಲಯನ್ ಅಂತಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯೋ? ಊರಿಗೊಬ್ಬ ದೊಡ್ಡ ಮನುಷ್ಯ ಕಾಣೋ. ಹೋಗಲು, ಹೆಣ್ಮಕ್ಕಳು ಬೇರೆ ಬಿಟ್ಟು ಬಂದಿದ್ಯಾ? ನೋಡೋ ಕಾಗದ ಮಾತುಗಳನ್ನ ಇಲ್ಲೇ ಬಿಟ್ಬಿಟ್ಟು ಪಾರ್ಟಿಗೆ ಅಟೆಂಡ್ ಮಾಡು. ಹೋಗು ಸರ್. ಹೋಗೋ ಸರ್, ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಹೋಗೋ ಸರ್. ಒಂದ್ ದಿವಸ ಲೀಶರಾಗಿ ಮನೆ ಊಟಕ್ಕೆ ಬಾ, ನಿಧಾನ ಮಾತಾಡೋಣ. ಏ
ಗಾಜಿನ ಲೋಟದಲ್ಲಿ ವೈನ್ ಕುಡಿಯೋದು ಮಾಮೂಲು, ಆದ್ರೆ ಅದೇ ವೈನ್ ನ ಬೆಳ್ಳಿ ಲೋಟದಲ್ಲಿ ಕುಡಿಯೋದಿದೆಯಲ್ಲ ಅದ್ರ ಮಜವೇ ಮಜ. ಹಂಗಲ್ಲ ಯಜಮಾನ್ರೆ, ಗಾಜಿನ ಲೋಟದಲ್ಲಿ ವೈನ್ ಅಂತ ಕಾಣತ್ತೆ, ಬೆಳ್ಳಿ ಲೋಟದಲ್ಲಿ ಕಾಣೋದಿಲ್ಲ. ನೋಡಿದವ್ರು ರಾಮರಸ ಅಂತ ತಿಳ್ಕೊತಾರೆ. ಇದಕ್ಕೇನಂತೀರಿ ಡಿ ಎಸ್ ಪಿ ಸಾಹೇಬ್ರೆ? ಕರೆಕ್ಟ್ ಕರೆಕ್ಟ್. ನೀವೇನಂತ ಹೇಳ್ಬೇಕ್ರ? ಮಹಾದೇವ ಬಂದೇ ಮಹಾದೇವ ಅನ್ರಿ. ಸ್ವಲ್ಪ ಅಕ್ಕೋ ಹೋಗ, ತಿಳಿದಿಲ್ಲ. ಒಂದು ರಹಸ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದಿದ್ದೆ. ಏನದು? ಇವತ್ತು ರಾತ್ರಿ ಗೋಧಿಗಳಿಟ್ಟಿರೋ ಗೋಡನ್ಗಳ ಮೇಲೆ ರೈಡ್ ನಡೀತಾರೆ. ರೈಡ್ ಮುಗಿದ್ಮೇಲೆ ನಾನು ಬಂದು ನಿಮ್ಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಪ್ರಭಾಕರ್, ಥ್ಯಾಂಕ್ ಯು. ಮಿಸ್ಟರ್ ಪ್ರಭಾಕರ್, 2 ಲಕ್ಷ ರೂಪಾಯಿ ಇದೆ, ಎಣಸ್ಕೋ. ಎಣಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ನೀತಿ ಕೆಟ್ಟವ್ರಿಗೆ ನಿಯತ್ತಿರುತ್ತೆ. ಚೆನ್ನಾಗಿ ಹೇಳಿದ್ರಿ ಸಾಹೇಬ್ರೆ. ಆದ್ರೂ ದುಡ್ಡು ತಾಯಿ ಇದ್ದಂಗೆ, ಲೆಕ್ಕ ತಂದೆ ಇದ್ದಂಗೆ, ಒಂದ್ ಸಾರಿ ಲೆಕ್ಕ ಮಾಡ್ಕೊಂಡ್ರೆ ಒಳ್ಳೆಯದು. ನನಗೆ ನಂಬಿಕೆ ಇದೆ. ಬರ್ತೀನಿ. ಗುಡ್ ಬೈ. ಈಗಂತ ಗೊತ್ತಿದ್ರೆ ನಾವು 2 ಕಟ್ಟು ಜೋಬಲ್ ಬಿಡಬಹುದಾಗಿ. ಮಹಾದೇವ ಮಂದಿ ಮಹಾದೇವ ಅಂತ ಕ್ಷಣ ಸುಮ್ಮನೆ ಇರುಂದ್ರ. ದಾರಿಗಳು ಹೋಗ್ಲಿ, ಗೋ. ಹ್ಮ್ ಹೋಗು. ಹ್ಮ್ ನೀವೆಲ್ಲ ಹೋಗಿ. ಹ್ಮ್ ಶರ್ಮಾ, ಏನ್ ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀನಿ ಸರ್. ಪ್ರಭಾಕರ್ ಅವ್ನ ಕಂಡ್ರೆ ನನಗೂ ತುಂಬಾ ಗೌರವ. ಆದ್ರೆ ಇರೋ ವಿಷಯನ ತಮ್ಮ ಗಮನ ತರಬೇಕಾದ ನನ್ನ ಕರ್ತವ್ಯ. ಪ್ರಭಾಕರ್ ಅವರು ಇತ್ತೀಚೆಗೆ ಆ ದ್ರೋಹಿಗಳ ಜೊತೆ ಸೇರ್ಕೊಂಡು ತಮ್ಮ ಪೊಸಿಷನ್, ತಮ್ಮ ಪವರ್ ಎಲ್ಲಾನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮಹಾಜನಗಳೇ, ನಮ್ಮ ಲಯನ್ ದಯಾನಂದ ಪ್ರಭುಗಳು ಬಡವರ ಬಂಧು, ದೀನ ದಯಾಳು. ಅವ್ರ ಸೇವೆನ ನಿಮ್ಮಂತವ್ರಿಗೆ ಮುಡುಪಾಗಿಟ್ಟಿದ್ದಾರೆ. ನಿಮ್ಮ ಕಷ್ಟಗಳನ್ನೆಲ್ಲ ನೋಡಿ ಇದನ್ನೆಲ್ಲ ಅವರು ದಾನವಾಗಿ ಕೊಡ್ತಾ ಇದ್ದಾರೆ. ಇಂಥವರಿಂದಾನೇ ನಮ್ಮ ದೇಶ ಮುಂದೆ ಬರ್ತಾ ಇರೋದು. ಇವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತ ನಾವೆಲ್ಲರೂ ಆ ದೇವರನ್ನ ಪ್ರಾರ್ಥಿಸೋಣ. ಬನ್ನಿ. ಲೈ ಮಹಾದೇವ್, ಏನ್ ನಮ್ ಡಿ ಎಸ್ ಪಿ ಸಾಹೇಬ ಇಷ್ಟೊಂದು ಬದಲಾಗ್ಬಿಟ್ಟಿದಾನಲ್ಲ? ಯಜಮಾನ್ರಿ, ಮೊದಲೇ ಬದಲಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪಾಪ ರೈಲು ಹೋದ್ಬಿಟ್ಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಅದ್ ಸರಿಯೋ? ಆ ಖರ್ಚೆಲ್ಲ ನಮ್ ತಲೆ ಕಟ್ಬಿಟ್ಬಿಟ್ಟಾನು. ಎಲ್ಲಾರು ಉಂಟೆ, ನಾವ್ ಅವ್ರಿಗೆ ಕೊಟ್ಟಿದೀವಲ್ಲ ಅದರಲ್ಲಿ ಖರ್ಚು ಮಾಡ್ತಾ ಇದಾರೆ. ಖರ್ಚ ಬಂದು ಹೆಸರು ನಮ್ದು ಕಡವೆ ದುಡ್ಡು, ಊರು ತುಂಬಾ ಹೆಸರು. ಹೌದೌದು. ಜನ ಸಮಾಧಾನವಾಗಿ ಹೇಳಿ. ನಾನೇನ್ ಮಾಡ್ಲಿ ಆಶಾ, ಅವ್ರಿಗೆ ಎಷ್ಟು ಹೇಳಿದ್ರು ನನ್ ಮಾತ್ರ ನಂಬಿಕೆ ಬರ್ತಾ ಇಲ್ಲ. ಆ ಲಯನ್ನ ಬಹಳ ಗೌರವಸ್ಥ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಆ ಲಯನ್ ಜೊತೆನೆ ಸೇರಿ ಅವ್ನ ರಹಸ್ಯನೆಲ್ಲ ಬಯಲಿಗೆ ತರೋಣ ಅಂತ ಈ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ನಾನು ಯಾರು ಅಂತ ಅವ್ರಿಗೆ ಗೊತ್ತಾಗತ್ತೆ.
ಪಟ ಪಟ ಹನಿಗಳು ಬಾವಿನಿಂದ ಜಾರುತ್ತಿವೆ. ನೂರಾರು ಆಸೆಯ ಮನದಲ್ಲಿ ತಂದಿವೆ. ಗುಡುಗಿಗೂ ಮಿಂಚಿಗೂ ಪಟ ಹನಿಗಳು ಬಾನಿಂದ ಜಾರುತ್ತಿವೆ. ಹತ್ತಿರ ಸೆಳೆಯುವೆ ಗಾಳಿಯ ತಡೆಯುವೆ ಏತಕ್ಕೆ ಹೆದರುವೆ. ಹುಡುಗಿಗೂ ಮಿಂಚಿಗೂ ಹನಿಗಳು ಬಾನಿಂದ ಜಾರುತ್ತಿವೆ. ಪಟ ಪಟ ಹನಿಗಳು ಬಾನಿಂದ ಜಾರುತ್ತಿವೆ. ಜೈಲರ್ ಸಂಪತ್ ಹೇಳಿದ ಮಾತು ನಿಜ ಕಣು. ಕಳ್ಳ ಯಾವತ್ತಿದ್ರು ಒಬ್ಬ ಕಳ್ಳ ಕಣು, ಖೈದಿ ಯಾವತ್ತಿದ್ರು ಒಬ್ಬ ಖೈದಿ ಕಾಣು. ಹೀನು ಸುಳಿನ ಬೋರಸರು ಹೋಗೋದಿಲ್ವೋ? ಸರ್ ಏನ್ ಹೇಳ್ತಾ ಇದ್ರಿ ನೀವು? ಯಾವತ್ತಿ ಮೇಲೆ ನಂಬಿಕೆ ಇಟ್ಟು, ನನ್ನ ಗೌರವನ ನನ್ನ ಕೆರಿಯರ್ನ ಒತ್ತೆ ಇಟ್ಟು ಕಾರ್ಯ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ನೋ ಅದೇ ವ್ಯಕ್ತಿ ನನಗಿಂತ ದ್ರೋಹ ಮಾಡ್ತಾನೆ ಅಂತ ಕರೆಸಲು ಹೇಳ್ತಿರಲ್ಲ ಕಣು. ಸರ್ ನಿಮ್ಗೆ ಯಾರೋ ನನ್ನ ಮೇಲೆ ತಪ್ಪು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಮೋಸ ಮಾಡ್ತಾ ಇದ್ದೆ. ನನ್ನ ಮಗ ಪ್ರಭಾಕರ ಇದ್ದ, ಕರ್ತವ್ಯಕ್ಕೋಸ್ಕರ ಬದುಕದ, ಕರ್ತವ್ಯಕ್ಕೋಸ್ಕರ ಸತ್ತ. ಇನ್ನೊಬ್ಬ ಪ್ರಭಾಕರ ನಾನೇ ಸೃಷ್ಟಿ ಮಾಡಿದೆ, ಇವನು ಕಾಗದ ಚೂರಿಗೋಸ್ಕರ ತನ್ನ ಆತ್ಮಗೌರವನೇ ಮಾಡ್ಕೊಂಡ್ಬಿಡ್ತಾ ಇದ್ದಾನೆ. ಲೇ ನಿನಗೌರವ ಬಿಡವು, ಹಾಕೊಂಡಿರೋ ಈ ಪವಿತ್ರವಾದ ಉಡುಪಿನ ಮಾನ ಮರ್ಯಾದೆ ಕಳೆದ್ಬಿಟ್ಟಿದ್ದು. ನಾನು ತೆಗೆದುಕೊಂಡು ಹೋಗ್ಲಿಕ್ಕಪ್ಪ. ನಿನ್ಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ನನ್ಕೋಪ ಬರಿಸ್ಬೇಡ. ಕರ್ತವ್ಯ ಗೌರವದ ಬಗ್ಗೆ ನೀನು ನನ್ನ ಹತ್ರ ಮಾತಾಡ್ತಾ ಇದೀಯಾ? ನಿಜವಾದ ವಿಷಯ ಹೇಳಿದ್ರೆ ಹೇಳೋ. ಅದೇನು ಹೇಳೋ? ಕೈ ಕೈ, ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ನಾನು ಮಾತಾಡೋ ಕರ್ತವ್ಯಕ್ಕೆ ನಿಮ್ಗೆ ಏನ್ ಕೊಡ್ತಾ ಇದ್ದೀರಾ? ಎರಡು ಊಟ ಸಾಕಾ? ಇಷ್ಟ ನನ್ನ ವ್ಯಕ್ತಿತ್ವ ಬೆಲೆ
ನನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ಹಣ ಬೇಕು ಸರ್, ಹಣ. ಏಯ್, ಅವ್ರನ್ನ ಕಾಪಾಡೋದಕ್ಕೆ ನೀನೇ ಅವನು, ನಾನೇನು ಬದುಕಿದ್ದೀನಲ್ಲ, ನೀನ್ ಮಾಡಿರೋ ದ್ರೋಹಕ್ಕೆ ಯು ಆರ್ ಅಂಡರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಶರ್ಮಾ. ಸರ್, ಪ್ರಭಾಕರ್ ಈಗ ತಾನೇ ಬಂಗ್ಲೆಯಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾರೆ, ಎಲ್ಲಿ ಕಂಡ್ರು ಅವನ ಅರೆಸ್ಟ್ ಮಾಡಿ ಸರ್. ಆದ್ರೆ ಇಸ್ ಮೈ ಆರ್ಡರ್. ಓಕೆ ಸರ್. ಬಾಬು, ಏ ಮಾಡ್ಯವ ಎಲ್ಲೋ ಯಾಕೆ ಅಂತ ನನ್ನೇ ಕೇಳ್ತಿದ್ರ ನಾಯಿಗಳ? ನಿಮ್ಗೋಸ್ಕರ ನಾ ಏನೆಲ್ಲ ಮಾಡ್ದೆ, ಎಷ್ಟೆಲ್ಲ ಉಪಕಾರ ಮಾಡ್ದೆ, ಅದನ್ನೆಲ್ಲ ಮರೆತು ಮಕ್ಕಳು ಎತ್ಕೊಂಡ್ ಬಂದಿದ್ರ? ಎಲ್ಲಿ ಮಕ್ಕಳು, ಎಲ್ಲಿ ಬಂದಿದ್ದೀರ? ನನಗೆ ಗೊತ್ತಿಲ್ಲ ಅಪ್ಪ. ಆ ಮಕ್ಕಳು ನನ್ನ ಹತ್ರಲೇ ಇದಾವೆ, ಹತ್ರವಾಗಿಟ್ಟಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ಬೇಕಾದ್ರೆ ಐಜಿ ಸಾಹೇಬರ ಹತ್ರಕ್ಕೆ ನಾನೇ ವಾಪಸ್ ಕಳಿಸ್ಕೊಡ್ತೀನಿ. ಆದ್ರೆ ಅವ್ರ ಮನೆ ಬಾಗಿಲು ಇನ್ನು ಮೇಲೆ ನಿನ್ನ ಪಾಲಿಗೆ ಮುಚ್ಚಿದಾಗೆ ಅಂತ ಕಾಣತ್ತಲ್ಲ. ಡೋಂಟ್ ವರಿ, ಆಗೋದೆಲ್ಲ ಒಳ್ಳೇದಿಕ್ಕೆ. ನೋಡು, ಇವತ್ ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು, ಅದಾಗ್ಬಿಟ್ರೆ ಆಮೇಲೆ ನೀನ್ ಆ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಏನದು ಸ್ವಲ್ಪ ಕಷ್ಟವಾದ್ದೆ, ನಿನ್ನ ಸಹಾಯ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಏನಂತ ಕೆಲಸ? ಆಂಧ್ರಪ್ರದೇಶದಲ್ಲಿ ಪ್ರವಾಹ ಬಂದು ಬೆಳೆ ಎಲ್ಲ ಹಾಳಾಗಿ ಹೋಗಿದೆ. ನಮ್ಮ ಸರ್ಕಾರದ ಗೋಡೌನ್ನಲ್ಲಿರೋ ಲಕ್ಷಾಂತರ ಟನ್ ಗಟ್ಟಲೆ ಆಹಾರ ಧಾನ್ಯನ ನಾಳೆ ಆಂಧ್ರಕ್ಕೆ ಕಳಿಸ್ತಾ ಇದ್ದಾರೆ. ಇವತ್ ರಾತ್ರಿನೇ ಗೋಡೌನ್ಗೆ ಡೈನಾಮೈಟ್ ಸಿಡಿಸ್ಬಿಟ್ರೆ ನಮ್ಮ ಅದೃಷ್ಟ ಕುಲಾಯಿಸುತ್ತೆ. ಆದ್ರೆ ಬಲವಾದ ಕಾವಲು ಇದೆಯಲ್ಲ, ಒಬ್ರು ಒಳಗೋಗಿಲ್ಲ. ಡಿಎಸ್ಪಿ ಪ್ರಭಾಕರ್ ಹೋಗ್ಬಹುದು. ಹೌದೌದು. ಅಂದ್ರೆ ನಿನ್ನ ಜೊತೆಗೆ ನಮ್ಮ ಆಳುಗಳನ್ನು ಕೊಡ್ತೀನಿ, ಅದು ಅಲ್ಲದೆ ಒಬ್ಬ ಡೈನಾಮೈಟ್ ಎಕ್ಸ್ಪರ್ಟ್ ನ ಕರೆಸಿದ್ದೀನಿ, ಅವನ್ನ ಕನ್ಸಲ್ಟ್ ಮಾಡಿ ಅವನ ಪ್ಲಾನ್ ಏನು ಅಂತ ತಿಳ್ಕೊ. ಬರ್ತೀರಿ? ಕಾಮೇನ್ ಇಷ್ಟು ದಿವಸ ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೆ, ಇವತ್ತು ನಾನಿನ್ನ ಸಾಯಿಸ್ಬಿಡ್ತೀನಿ. ಪ್ರಭಾಕರ್, ಏನ್ ಸಮಾಚಾರ? ಸಮಾಚಾರ ಏನನ್ನೋದನ್ನ ನಾನ್ ಹೇಳ್ತೀನಿ ಸರ್. ಸರ್, ನೀವೊಬ್ಬ ಮುಟ್ಟಾಳ್ರು, ಅಥವಾ ಇವನ್ ನಿಮ್ಮನ್ನ ಮುಟ್ಟಾಳ್ ಮಾಡಿರ್ಬೋದು. ಸರ್, ಇವನು ಪ್ರಭಾಕರ್ ಅಲ್ಲ, ಕಾಳಿಂಗ. ಕಾಳಿಂಗ? ಹೌದು ಸರ್, ಇವನು ಡಿಎಸ್ಪಿನೇ ಅಲ್ಲ, ಬಳ್ಳಾರಿಯಲ್ಲಿ ನನ್ ಜೊತೆಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ಎಲೆಕ್ಟ್ರಿಷಿಯನ್ ಕಾಳಿಂಗ. ನನ್ನೋರ್ ಬಣ್ಣ ಬದಲಾಯಿಸ್ಬಿಡ ಮಿಸ್ಟರ್ ದಯಾನಂದ್. ನಿಜವಾದ ವಿಷಯ ಏನು ಅಂದ್ರೆ, ನಾ ಬಳ್ಳಾರಿನ ಡ್ಯೂಟಿ ಮೇಲಿದ್ದಾಗ ಇವನ್ನ ಕೆಲಸ ಅರೆಸ್ಟ್ ಮಾಡಿದ್ದೆ, ಇವನನ್ನ ಕಚ್ಕೊಟ್ಟು ಹೋಗಿದ್ದ, ಅದನ್ನ ನನ್ನ ಬಹಳ ಕೆಟ್ಟ ಹೆಸರು ಬಂದಿತ್ತು. ಮೊಚ್ಚು ಬಾಯ್. ಸರ್, ಇವನಿಗೆ ಬಳ್ಳಾರಿ ಜೈಲಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ಯಜಮಾನ್ರೆ, ಆವತ್ತು ನಮ್ ಪ್ರಭಾಕರ್ ಆಕ್ಸಿಡೆಂಟ್ ಆದಾಗ ನಮ್ ಐಜಿ ಸಾಹೇಬರು ಒಂದ್ ವಾರ ಬಳ್ಳಾರಿಗೆ ಹೋಗಿದ್ದಾರೆ ಅಂತ ನಾನು ನ್ಯೂಸ್ ತಂದು ಕೊಟ್ಟನಲ್ಲ. ಸುಳ್ಳು ಮಿಸ್ಟರ್ ಆನಂದ್, ಇವ್ರು ಮಾತನ್ನ ನಂಬೇಡಿ, ನಿಮ್ ದೃಷ್ಟಿಲನ್ನು ಬಿಡಿಸ್ಬೇಕು ಅಂತ ಇವರೆಲ್ಲ ಸುಳ್ಳಿ ನಾಟಕನೇ ಆಡ್ತಾ ಇದ್ದಾರೆ. ಬಾನಿ ಹೇಳ್ತಾ ಇರೋದು ಫ್ಯಾಕ್ಟ್ರಿಲಿ ಇವನು ಎಲೆಕ್ಟ್ರಿಷಿಯನ್ ಆಗಿದ್ದ ಅಂತ. ಬಿ ಎಸ್ ಪಿ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಬಿ ಎ ಆದ್ರೂ ಆಗಿರ್ಬೇಕಲ್ವ ಮಹಾದೇವ? ಹೌದು ಯಜಮಾನ್ರೆ, ಇದ್ರಲ್ಲಿ ಏನೋ ಕರಾಮತ್ತಿದೆ. ಮಿಸ್ಟರ್ ಪ್ರಭಾಕರ್, ಡಿಎಸ್ಪಿ, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಎ ವೆರಿ ಸಿಂಪಲ್ ಕ್ವಶನ್. ಆಸ್ ಎ ಪೊಲೀಸ್ ಆಫೀಸರ್, ಹೌ ವಿಲ್ ಯು ಟ್ಯಾಕಲ್ ಅನ್ ಇಂಪೋಸ್ಟರ್? ಎಸ್, ಐ ವಿಲ್ ಟ್ಯಾಕಲ್ ಐ ಅರೆಸ್ಟ್. ಟೆಲ್ ಮೀ, ಹೌ ವಿಲ್ ಯು ಟ್ಯಾಕಲ್ ಅನ್ ಇಂಪೋಸ್ಟರ್? ಐ ಟ್ಯಾಕಲ್ ಐ ಅರೆಸ್ಟ್. ಟೆಲ್ ಮೀ, ಹೌ ವಿಲ್ ಯು ಟ್ಯಾಕಲ್? Say, tell me. Huh?
ಐಜಿ ಸಾಹೇಬ್ರು ಇಲ್ಲೇ ಫೂಲ್ ಆಗ್ಬಿಟ್ರು. ನಿನಗೆ ಡ್ರೆಸ್ ಹಾಕಿ ಡಿ ಎಸ್ ಪಿ ಮಾಡಿದ್ರೆ ಹೊರತು ಇಂಗ್ಲಿಷ್ ಹೇಳ್ಕೊಡೋದನ್ನ ಮರೆತು ಬಿಟ್ರು ಪಾಪ. ಈಗ ನಾನು ನಿನ್ನ ಬಾಯಿಂದ ನೀನೇ ಕಾಳಿಂಗ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಎಸ್ ಬಾಸ್. ಪ್ರಭಾಕರ್ ಕಾಳಿಂಗನು ಪ್ರಭಾ. ಈಗ ಒಪ್ಕೋ ಕಾಳಿಂಗ ಪ್ರಭಾಕರ್. ಕಾಳಿಂಗ ಪ್ರಭಾಕರ್. ಕಾಳಿಂಗ ಪ್ರಭಾಕರ್. ಪ್ರಭಾಕರ್ ಪ್ರಭಾಕರ್. ಯಜಮಾನ್ರೆ ಇವನಿಗೆ ಇದೆಲ್ಲ ಸರಿ ಹೋಗಲ್ಲ. ಪ್ರಭಾಕರ ಆಗಿರ್ಲಿ ಕಾಳಿಂಗನ ಮಕ್ಕಳ ಚರ್ಮ ಬಹಳ ಮೃದು. ಪಾಪ ಸತ್ಕಿತ್ ಹೋದಾವು. ನಿಲ್ಸಿ ನಿಲ್ಸಿ, ನಾನು ಕೂತೀನಿ. ನಾನು ಪ್ರಭಾಕರ್ ಅಲ್ಲ, ಕಾಳಿಂಗ. ಕಾಳಿಂಗ ಯಾರು ಹೇಳಿದ ನಿಜ? ಯಜಮಾನ್ರೆ ಇವ್ರು ಸುಮ್ಮನೆ ಬಿಡಬಾರ್ದು, ಗ್ಯಾಸ್ ಚಾಮರ್ಗಾಗಿ ಸುಟ್ಟು ಬಿಡಬೇಕು. ಮಾದೇವು ಅವನ್ನ ಅದರಲ್ಲಿ ಹಾಕಬಾರದು. ನಮ್ಮ ಇವತ್ತಿನ ಪ್ಲಾನ್ಗೆ ಈ ಪ್ರಭಾಕರ ಬೇಕೇ ಬೇಕು. ಆದ್ರೆ ಇವನು ಕಾಳಿಂಗ ತಾನೆ. ಐಜಿ ಸಾಹೇಬ್ರು ಕಾಳಿಂಗನ್ನ ಪ್ರಭಾಕರ್ನ ಮಾಡಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ. ಈ ಪ್ರಭಾಕರ್ನ ನಾವಿಟ್ಟುಕೊಂಡು ಸರ್ಕಾರಿ ಗೋಡವನಿಗೆ ಸುಲಭವಾಗಿ ಕಳಿಸ್ಕೊಡ್ತೀವಿ. ಟೈಮ್ ಆಗ್ತಾ ಇದೆ ಡ್ಯಾನಿ, ನೀನು ಇವನ ಜೊತೆಯಲ್ಲಿ ಹೋಗಿ ಕೆಲಸ ಮುಗಿಸು. ಹುಷಾರಾಗಿ ಮುಗಿಸ್ಬೇಕು, ಬಿ ಕೇರ್ಫುಲ್. ಮಾದೇವ ಯಜಮಾನ್ರೆ ನೀನು ಇವ್ರ ಜೊತೆಯಲ್ಲಿ ಹೋಗು. ಆಯ್ತು. ಏಯ್ ಕಾಳಿಂಗ, ಅಲ್ಲಿಗೆ ಹೋದ ಮೇಲೆ ಏನಾದ್ರೂ ಛತ್ರಿ ಗಿತ್ರಿ ಪಿರಾಯಿಸ್ದೆಯೋ? ಮಕ್ಕಳಿದಾವೆ ಇಲ್ಲಿ, ಗ್ಯಾಸ್ ಚೇಂಬರು ಇದೆ, ಹುಷಾರು. ಇವತ್ತು ಸರ್ಕಾರ ಓಡೋದು ಖಾಲಿ ಆಯ್ತು. ನಾನು ಡಿ ಎಸ್ ಪಿ ಪ್ರಭಾಕರ್ ಪಾಟೀಲ್. ಗೌಡವನ್ನ ಸ್ವಲ್ಪ ಚೆಕ್ ಮಾಡಬೇಕು, ವಿಷಯ ಬಹಳ ಅರ್ಜೆಂಟ್. ಸಾರ್ ನಾನು ಕಣ್ಣಾರೆ ನೋಡಿದ್ದೀನಿ, ಸಾವಿರಾರು ರೂಪಾಯಿಗಳು ಅವ್ರ ಕಪಾಟದಲ್ಲಿ ಬಿದ್ದಿತ್ತು. ಬಾಸ್ಟರ್, ಅವನ ವಿಚಾರ ನಿನ್ ಗೊತ್ತಿಲ್ಲ ಆಶಾ? ಅವನು ನನ್ಗೆಲ್ಲ ಗೊತ್ತು ಅಂಕಲ್, ಅವ್ರು ಪ್ರಭಾಕರಲ್ಲ ಕಾಳಿಂಗ. ಹೌದು ಅಂಕಲ್, ನಂಬರ್ 17 ಲೈನ್ ಬೀರೋ ಸಂಬಂಧ ಕಂಡುಹಿಡಿಯೋಕೆ ಕಾಳಿಂಗ ಅವ್ರ ಜೊತೆ ಸೇರಿ ನಾಟ್ಕಾಡ್ತಿದ್ದಾರೆ. ಇದ್ ನಿಜ, ನನ್ ಮಾತು ನಂಬಿ ಅಂಕಲ್. ಪ್ಲೀಸ್ ಪ್ಲೀಸ್ ಹೆಲ್ಪ್ ಹಿಮ್ ಪ್ಲೀಸ್ ಅಂಕಲ್. ಜಾಜಿ ಜಾಜಿ ಇನ್ನೂ ಜನ ನೋಡಿದ್ರು ಮನೆಯೆಲ್ಲ ಹೊಡುತ್ತೆ ಕಾಣಲಿಲ್ಲ ಜಾಜಿ. ಹೌದಾ? ಅವ್ರಿಗೊಮ್ಮೆ ಮಾತು ಕಿಟಕಿ ಹತ್ರ ಬಿದ್ದಿದೆ ಜಾಜಿ. ಬೇಗ ಮುಗಿಸಿ. ಹಲೋ ಬಾಸ್, ಬಾಸ್ ನಿಮ್ ಬಂಗ್ಲೆ ಕಡೆ ಐಜಿ ಬರ್ತಾ ಇದ್ದಾರೆ. ಹಲೋ ಐಜಿ ಸಾಹೇಬ್ರೆ, ವಾಟ್ ಇಸ್ ಸರ್ಪ್ರೈಸ್? ಎಸ್, ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್. ನನ್ನ ಜೀವನದಲ್ಲಿ ಹೆಚ್ಚಾಗಿ ಕೈ ಸರ್ಪ್ರೈಸ್ಗಳೇ ಜಾಸ್ತಿ. ಯಾಕೊಂಥರ ಮಾತಾಡ್ತಾ ಇದ್ದೀರಲ್ಲ? ನಾನ ನೀವು ಗೋಮುಖ ವ್ಯಾಗ್ರ ಅಂತ ತಿಳ್ಕೋಬೇಕಾದ್ರೆ ನನಗೆ ಇಷ್ಟು ದಿವಸ ಬೇಕಾಯ್ತು.
ನೀನೊಬ್ಬ ನನ್ನ ಒಳ್ಳೆ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ನೀನು ಜನಗಳ ಶತ್ರು ಅಂತ ಈಗ ಗೊತ್ತಾಯ್ತು. ಪ್ರಭಾಕರ ಎಲ್ಲಿದ್ದಾನೆ? ಪ್ರಭಾಕರ ಕಾಳಿಂಗ ತಾನೆ? ಸತ್ತು ಪ್ರಭಾಕರನ ಜಾಗದಲ್ಲಿ ಬದುಕಿರೋ ಕಾಳಿಂಗನ ತಂದ್ರಿ. ಆದ್ರೆ ಈ ದಯಾನಂದ ನಿಮ್ ಗುಟ್ಟನ್ನೆಲ್ಲ ತಿಳ್ಕೊಂಡ್ಬಿಟ್ಟ. ಮೇಸ್ಟರ್ ಐಜಿ ಸಾಹೇಬರೇ, ನಿಮ್ಮ ಡೂಪ್ಲಿಕೇಟ್ ಪ್ರಭಾಕರನ ಸಹಾಯದಿಂದ ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಸರ್ಕಾರ ಗೋಡೋನು ಆಕಾಶ ತಿಳಿಯಿತು. ಯಾಕೆ ಹಾಕುಗಾಡ್ತೀರಿ? ಬ್ಲಡ್ ಪ್ರೆಷರ್ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಐಜಿ ಸಾಹೇಬ್ರೆ, ನೀವು ಶಿಕಾರಿಲಿ ಬಹಳ ಚೆನ್ನಾಗಿ ಪಳಗಿದ್ದೀರಿ ಅಂತ ನನಗೆ ಗೊತ್ತು. ಆದ್ರೆ ಈ ಸಿಂಹನ ಶಿಕಾರಿ ಮಾಡೋ ಬೇಟೆಗಾರ ಈ ಜಗತ್ತಿನಲ್ಲಿ ಇನ್ನೂ ಹುಟ್ಟಿಲ್ಲ. ಈಗ ನೀವೇ ಈ ಸಿಂಹನ ಗುಹೆಗೆ ನುಗ್ಗಿ ಬಂದು ಕುರಿ ಆಗಿಬಿಟ್ರಿ. ಎಂಪಾಗಿದೆ, ತಿರುಗಿ ನೋಡ್ತೀರಾ? ಎಲ್ಲ ರೆಡಿನಾ? ಓಕೆ. ಕಮ್ ಆನ್, ಹರಿ ಅಪ್. ಡಿ ಎಸ್ ಪಿ ಕಾಳಿಂಗ ಅವರೇ, ತಮ್ಮ ಸಮಾಧಿ ಇಲ್ಲೇ. ಗುಡ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಯಾವುದೋ ಕನೆಕ್ಷನ್ ಬಿಟ್ಟೋಗಿದೆ, ಹೊಟ್ಟೆ ಚೆಕ್ ಮಾಡೋ. ಸರಿ. ನೀ ನನ್ ಜೊತೆ ಹುಟ್ಟವ್ನ, ನಿನ್ನಂತ ಅವ್ನು ಇರೋದಕ್ಕಿಂತ ಸಾಯೋದೇ ಮೇಲೆ. ನಿನ್ನ ಸುಮ್ಮನೆ ಬಿಡ್ಬಾರ್ದು, ನಿನ್ನ ನಾನೇ ಸಾಯಿಸ್ಕೊಡ್ತೀನಿ. ಏ ಕಾಳಿಂಗ, ಈ ಸಿಂಹನ ಕೆಣಕಿ ನೀನು ಬದುಕಿರಬಹುದು ಅಂತ ತಿಳ್ಕೊಂಡಿದೀಯಾ? ನನ್ನ ಪ್ಲಾನ್ನೆಲ್ಲ ಹಾಳು ಮಾಡಿ ನನ್ನೆದುರಿಗೆ ಬಂದು ನಿಂತ್ಕೊಳಕ್ ನಿನಗೆಷ್ಟು ಧೈರ್ಯ? ಸಿಂಹದ ಮುಖವಾಡದವ್ರು ಓಡಾಡ್ತಾರೋ, ನಿನ್ನಂತಹ ನರಿನ ಎದುರಿಸೋಕೆ ಯಾವ ಧೈರ್ಯ ಬೇಕು? ಯು ಫೋಲ್, ನನಗೆ ಸಹಾಯ ಮಾಡಿದ್ರೆ ನನ್ನ ಸ್ನೇಹ ಸಿಕ್ತಿತ್ತು, ಜೊತೆಗೆ ಲಕ್ಷಾಂತರ ರೂಪಾಯಿ ಸಿಕ್ತಿತ್ತು. ಅದನ್ನ ಬಿಟ್ಟು ನನ್ನ ವಿರೋಧ ಕಟ್ಕೊಂಡೆ ಯಾಕೆ? ಯಾಕೆ ಹೀಗೆ ಮಾಡಿದೆ? ಹಸುವಿನಿಂದ ಸಂಕಟ ಪಡ್ತಿರೋ,
ಸಾವಿರಾರು ಜನ ಹೊಟ್ಟೆ ತುಂಬುವ ಆ ಧಾನ್ಯನ ನಿನ್ನಂತ ಸ್ವಾರ್ಥಿಗಳ ಕೈಯಿಂದ ಕಾಪಾಡೋಕೆ. ನೀನು ಪ್ರಭಾಕರನೇ ಆಗಿದ್ರೆ ಆ ಮಾತು ನಿಜ, ಆದ್ರೆ ನಿನ್ನಂತ ಕೊಲೆಗಾರನಿಗೆ ಯಾಕೆ ಸಮಾಜ ಸೇವೆ ಹುಚ್ಚು? ನಾನು ಕೊಲೆಗಾರ ನಿಜ, ಆದ್ರೆ ನಾನು ಕೊಂದಿದ್ದು ಸಮಾಜ ಘಾತಕರಾದ ಹುಚ್ಚು ನಾಯಿಗಳನ್ನ. ಈಗ್ಲೂ ಅದೇ ಕೆಲಸ ಮಾಡೋಕೆ ಬಂದಿದ್ದೀನಿ, ಆದ್ರೆ ಈ ಸಲ ನನ್ನ ಪೊಲೀಸ್ನವರ ಬೆಂಬಲ ಇದೆ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಸಲ್ಲದ ಅಧಿಕಾರ ಕೊಟ್ಟಿರೋ ಹುಚ್ಚು ಹುರುಪು ನಿನ್ನ ಕಣ್ಣನ್ನ ಕುರುಡು ಮಾಡಿಬಿಟ್ಟಿದೆ. ಅಡೋ, ಆ ಮಕ್ಳು ಇನ್ನೂ ನನ್ನ ಕೈಯಲ್ಲೇ ಇದ್ದಾರೆ ಅನ್ನೋದನ್ನ ಮರಿಬೇಡ. ಐ ಹೋಲ್ಡ್ ದಿ ಟ್ರಂಪ್ ಕಾರ್ಡ್. ಅಂದಾಗೆ ನಿನಗೊಂದು ಸ್ಪೆಷಲ್ ಪಾರ್ಟಿ ಏರ್ಪಾಟ್ ಮಾಡಿದ್ದೀನಿ, ಆ ಪಾರ್ಟಿಗೆ ನಿನಗೆ ಬೇಕಾದವರೇ ಬಂದಿದ್ದಾರೆ, ನೋಡ್ತೀಯ? ಅಲ್ಲೋಡ ನೀವು ದಯಾನಂದ್ 7 and 12. ನನ್ನ ಸ್ನೇಹಿತ ಅಂತ ನಂಬಿದ್ದಕ್ಕೆ ನನ್ನ ಮಗನನ್ನು ಕೊಂದೆ, ನನ್ನ ಮೊಮ್ಮಕ್ಕೆಲ್ಲ ಅನಾಥರನ್ನಾಗಿ ಮಾಡೋದ್ರಲ್ಲಿದ್ದೆ.
ಆವತ್ತು ನಾನು ಹೇಳಿದ್ದಕ್ಕೆ ಜ್ಞಾಪಕ ಇದೇನೋ, ನನ್ನ ಮಗನನ್ನು ಕೊಂದವನು ಯಾರೇ ಆಗಿದ್ರು ನನ್ನ ತಂದೆ ವಸಂತರಾವ್ ಪಾಟೀಲ್ ರಾಣಿಯಾಗಿ ಅವನ ರಕ್ತ ನಾನು ಕುಡಿತೀನಿ ಅಂತ. ಈಗ ನಿನ್ನ ರಕ್ತ ಮಗನೇ ಕುಡಿಬಿಡಿ ಸರ್. ಇವನ ರಕ್ತದಿಂದ ನಿಮ್ ಕೈನ ಕಳಂಕ ಮಾಡ್ಕೊಳ್ಳೋದು ಬೇಡ. ಇವನ್ನ ಕಾನೂನು ವಿಚಾರಿಸುತ್ತೆ. ಪರ್ಫೆಕ್ಟ್ಲಿ ಯು ಆರ್ ಕರೆಕ್ಟ್ ವೈ ಸನ್. ಆ ವೇಷದಲ್ಲಿ ನಾನು ಕಾನೂನನ್ನ ಮರೀತಾ ಇದ್ದೆ. ಒಳ್ಳೆ ಸಮಯಕ್ಕೆ ಎಚ್ಚರಿಸಿ. ಮಿಸ್ಟರ್ ಶರ್ಮಾ ಎಳ್ಕೊಂಡು ಹೋಗಿ ಇವನ್ನ. ಪಾಟೀಲ್ ಖಂಡಿತ ಈಗ ತಿಳ್ಕೊಂಡೆ, ಕೈದಿಗಳಿಗೂ ಪ್ರೀತಿ ವಿಶ್ವಾಸ ಜವಾಬ್ದಾರಿ ಕೊಟ್ರೆ ಅವರು ಒಂದಲ್ಲ ಒಂದ್ ದಿವಸ ಮನುಷ್ಯರಾಗ್ತಾರೆ ಅಂತ ನೀ ತೋರಿಸ್ಕೊಟ್ಟೆ. ಏನು ನಾನು ಬಂದ ಕೆಲಸ ಮುಗಿತು ಸರ್, ನೀವು ಅಪ್ಪಣೆ ಕೊಟ್ರೆ ನಾನು ಹೋಗ್ತೀನಿ ಸರ್. ಹೋಗ್ತೀಯಾ? ಯು ಪಾಸ್ಟರ್ ನೋಡಿಯ ಸಂಪತ್ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾನೆ. ಹೋಗೋ, ಹೊರಟು ಹೋಗೋ, ಹೋಗೋ. ಸರ್, ನಿಮ್ಮ ಪ್ರೀತಿ ವಿಶ್ವಾಸ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸರ್. ಆದ್ರೆ ನಾನು ಕಾಳಿಂಗ. ಯಾರು ಹೇಳಿದ್ರು ನಿನ್ನ ಕಾಳಿಂಗ ಅಂತ? ನನ್ನ ಮಗ ಪ್ರಭಾಕರ್ ಕಾಣು ನೀನು. ಲೇ, ನೀನು ಹೊರಟು ಹೋದ್ರೆ ನಿನಗೆ ತಡ್ಕೊಳ್ಳೋ ಶಕ್ತಿ ಇದೆಯಪ್ಪ, ನನಗೂ ತಡ್ಕೊಳ್ಳೋ ಶಕ್ತಿ ಇದೆಯೋ. ಆದ್ರೆ ನಿನ್ನೇ ತಂದೆ ಅಂತ ನಂಬ್ಕೊಂಡಿರೋ ಆ ಮಕ್ಕಳಿಗೆ ಏನಂತ ಉತ್ತರ ಹೇಳು? ಡ್ಯಾಡಿ, ಡ್ಯಾಡಿ.